ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕ ಎಲ್ಲರಿಗೂ ಗೊತ್ತು. ಕರ್ಮಯೋಗ ಅಥವಾ ಆರಂಭದಲ್ಲಿ ಸಾಧನೆಯ ಸಾಧಕನ ಆರಂಭಿಕ ಜೀವನದಲ್ಲಿ ಈ ಶ್ಲೋಕ ಹೇಳಕ್ಕ ಚಂದ. ಇಲ್ಲಿ ಏನದಪ್ಪ ಅಂದ್ರೆ, ಗುರು ಮತ್ತು ಶಿಷ್ಯ ಇಬ್ರು ಏನಾಗ್ಯಾರ, ಉಪಾಸ್ಯ ವಸ್ತು ಉಪಾಸಕ ಆಗ್ಯಾರ. ಆತ ಉಪಾಸ್ಯ ವಸ್ತು ಆಗ್ಯಾನ ಗುರು, ಶಿಷ್ಯ ಉಪಾಸಕ ಆಗ್ಯಾನ. ಉಪಾಸ್ಯ ವಸ್ತು ಉಪಾಸಕ ಆಗಿ ಗುರುವನ್ನ ಸ್ತುತಿ ಮಾಡ್ಕೋತ ಏನಾಗ್ಬೇಕು, ಕರ್ಮಯೋಗದಿಂದ ಕರ್ಮಗಳೆಲ್ಲ ನಾಶ ಆಗಿ, ಕರ್ಮ ನಾಶ ಆಗ್ಬೇಕು. ಆಗಿ ಏನಾಗ್ಬೇಕು, ಅದು ಉಪಾಸನೆಗೆ ಬರ್ಬೇಕು. ಉಪಾಸನ ಯೋಗ, ಭಕ್ತಿ ಯೋಗ ಅಂದ್ರ ಹೊರಗಿಟ್ಟು ಪೂಜಾ ಮಾಡೋದ್ರ ಬದಲಿ ಒಳಗಿಟ್ಕೊಂಡು ಪೂಜಾ ಮಾಡ್ಲಿಕ್ಕೆ ಚಾಲು ಮಾಡೋ ಉಪಾಸನೆ. ಈ ಉಪಾಸನೆ ಯೋಗ, ಈ ಉಪಾಸನೆ ಒಳಗೆ ಏನ್ ಅನುಭವ ಆರಂಭ ಆಗ್ಬೇಕಂತಂದ್ರೆ, ಗುರುವೇ ಬೇರೆ ಶಿಷ್ಯನೇ ಬೇರೆ ಇದ್ ನೋದಿಲ್ಲ. ಇದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಶಿಷ್ಯ ಗುರುವಿಗೆ ಸ್ತುತಿ ಮಾಡ್ಲಿಕ್ಕತ್ತಾನ, ಜನಗಣ ಮನ ಹರಿ ನಾಯಕ ಜಯ ಜಯ ಇದ್ದಂಗವೇ. ಗುರುವಿನ ಬಳಿ ಕುಳಿತು ಎಲ್ಲ ಶಾಸ್ತ್ರ ಕೇಳಿ ಜ್ಞಾನದ ಅನುಭವ ಬಂದಿ ಈ ವತ್ತಿ ಆ ಜ್ಯೋತಿ ಪರಸ್ಪರ ಹಂಚಿಕೊಂಡು ಅದು ಒಂದು ಜ್ಯೋತಿಯಾಗಿ ಬೆಳಗ್ತಾ ಇದೆ, ಇದು ಒಂದು ಜ್ಯೋತಿಯಾಗಿ ಬೆಳಗ್ತಾ ಇದೆ. ಹಿಂಗಾಗಿ ಏನಾಯ್ತು, ಮುಂದೆ ಎಷ್ಟು ನೆಕ್ಸ್ಟ್ ಸ್ಟೆಪ್, ಎರಡನೇ ಸ್ಟೆಪ್ ಗೆ ಹೋದಾಗ ಏನಾಗ್ಬೇಕು, ಗುರು ಹೆಂಗಾಗ್ಬೇಕು, ಶಿಷ್ಯ ಹೆಂಗಾಗ್ಬೇಕು. ನೆಕ್ಸ್ಟ್ ಸ್ಟೆಪ್ ಗೆ ಉಪಾಸನ ಯೋಗದಾಗ ಒಂದು ಅನುಭವ ಏನ್ ಬರ್ಬೇಕು, ಗುರು ಬೇರೆ ಶಿಷ್ಯ ಬೇರೆ ಅಂತೇನ್ ಕರ್ಮಯೋಗದಾಗ ಇತ್ತಲ್ಲ, ಆವಾಗ ಶಿಷ್ಯನಿಗೆ ಒಂದ್ ಸ್ವಲ್ಪ ನಾನು ಗುರುವಿನಂತೆ ಅನ್ನಂತ ವಿಚಾರ ಚಾಲು ಆಗ್ಬೇಕು. ವಿಚಾರ ಚಾಲು ಬರೇ ವಿಚಾರ, ನಾನು ಗುರುವಿನಂತೆ ಅಲ್ಲ, ಆ ರೀತಿ ಯೋಗ್ಯತೆಯನ್ನ ಬೆಳೆಸ್ಕೋಬೇಕು. ನಾನು ಗುರುವಿನಂಗ ಆಗ್ಬೇಕು, ಎದಕ್ಕೆ ಪೂಜೆ ಮಾಡ್ಬೇಕು, ಗುರುವಿನ ಪೂಜೆ ದೇವ್ರ ಪೂಜೆ ಯಾಕೆ ಮಾಡ್ಬೇಕಂದ್ರ ಅದ್ರಂಗ ನಾನ್ ಆಗ್ಬೇಕಂತ. ಸುಮ್ನೆ ಪೂಜೆ ಮಾಡ್ಕೊತ ಸಾಯದಲ್ಲ, ಅದ್ರಂಗ ನಾನ್ ಆಗ್ಬೇಕು. ಲಿಂಗ ಪೂಜೆ ಮಾಡ್ಕೋಬೇಕ, ಲಿಂಗ ಪೂಜೆ ನಾನ್ ಆಗ್ಬೇಕು, ಲಿಂಗನೇ ನಾನ್ ಆಗ್ಬೇಕು. ವೆಂಕಟರಮಣನ ಬಳಿ ಹೋಗ್ಬೇಕಾದ್ರೆ ವೆಂಕಟರಮಣನ ಚರಿತ್ರೆ ಸಾಧನೆ ಬೋಧಗಳ ತಿಳ್ಕೊಂಡು ಅದರಂಗ ನಾನ್ ಆಗ್ಬೇಕು. ಹನುಮಂತ ದೇವ್ರ ಪೂಜೆ ಮಾಡ್ತೀರಿ ಅಂದ್ರೆ ಹನುಮಂತನ ಸಾಧನೆ ಬೋಧನೆ ಜೀವನ ಏನೇನದ ಅವನ ಆದರ್ಶಗಳು ತಿಳ್ಕೊಂಡು ಅವನಂಗ ನಾನ್ ಆಗ್ಬೇಕು. ಅವೆಲ್ಲ ರೋಲ್ ಮಾಡೆಲ್ಗಳು. ಪೂಜೆ ಮಾಡೋದಂದ್ರೆ ಅದ್ರ ಅರ್ಥ ಏನು, ಸುಮ್ನೆ ಕತ್ತಿಕಾಯಿ ಪೂಜೆ ಮಾಡೋದ್ರ ಅಲ್ಲಲ್ಲಿ ಹೋಗ್ತೀವಿ. ಅವು ಏನು ಒಂದಿಷ್ಟು ನೀರ್ ಹಾಕೋದು, ಎಣ್ಣೆ ಹಾಕಿ ಬತ್ತಿ ಹಚ್ಚಿ ದೀಪ ಹಚ್ಚೋದು, ಒಂದಿಟ್ ಭಸ್ಮ ಕುಂಕುಮ ಹಚ್ಚೋದು, ಉದ್ಬತ್ತಿ ಬೆಳಗೋದು, ಅಡ್ಡ ಉದ್ದ ತೆಕ್ಕಿ ಬಿದ್ದು ನಮಸ್ಕಾರ ಮಾಡೋದು, ಪ್ರದಕ್ಷಿಣ ಹಾಕೋದು, ಮುಂದೇನ್ ಮಾಡೋದು, ಬರೀ ಇದೇ ಮಾಡ್ಕೋತ ಸಾಯದ. ಅವನ ಚರಿತ್ರೆ ಸಾಧನೆ ಬೋಧನೆಗಳು ಏನೇನದವ, ಆತನ ಜೀವನ ವಿಧಾನ ಏನದ ಅದನ್ನ ತಿಳ್ಕೊಂಡು ಅದರಂಗ ನಾನು ಆಗಬೇಕು ಅಂತ ಹೇಳಿ ಮಾಡೋದಕ್ಕ ಸಾಧನೆ ಅಂತ.
ಇಲ್ಲ ಅಂದ್ರೆ ಉಳಿದದ್ದೆಲ್ಲ ಅಮಾಲ್ಯ ಕೆಲಸ, ಕೆಲಸಕ್ಕೆ ಬರಲಾರದ ಕೆಲಸ. ಸುಮ್ನೆ ಹೋಗಿದ್ದೆ ಹೋಗಿದ್ದು ಬಂದದ್ದೆ ಬಂದದ್ದು. ಅವನಂಗೆ ನಾನಾಗ್ಬೇಕು, ಅವನಂಗೆ ನಾನಾಗ್ಬೇಕು ಅಂತೇಳಿ ಒಂದ್ ರೋಲ್ ಮಾಡಲ್ ಇಟ್ಕೊಂಡು ಅದನ್ನ ಆರಾಧ್ಯ ದೈವ ಅಂತೇಳಿ ಅದರಂಗ ನಾನಾಗ್ಬೇಕು. ಅದಕ್ಕೆ ಒಂದ್ ಸ್ಟೇಜ್ ಒಳಗೆ ಅದೆಲ್ಲ ತಿಳ್ಕೋಬೇಕು. ತಿಳ್ಕೊಂಡು ಅವುಗಳನ್ನ ಪಾಲಿಸ್ತಾ ಪಾಲಿಸ್ತಾ ಸೆಕೆಂಡ್ ಸ್ಟೇಜ್ಗೆ ಏನಾಗ್ಬೇಕು, ಏನಾಗ್ಬೇಕು, ಮೊದಲ ಗುರು ಬೇರೆ ಶಿಷ್ಯ ಬೇರೆ ಇದ್ದ, ನಿಧಾನವಾಗಿ ಇಲ್ಲಿ ಏನಾಗ್ಬೇಕು ನೆಕ್ಸ್ಟ್ ಸ್ಟೇಜ್ನಾಗ, ನಾನು ಗುರುವಿನಂತೆ ನಾನೇ ಬೇರೆ ಗುರುವೇ ಬೇರೆ ಇತ್ತು ಮೊದಲು. ನಿಧಾನವಾಗಿ ಏನಾಗ್ಬೇಕು, ಅರಿವು ಚಿದಾಭಾಸನಿಗೆ ಒಂದು ರೋಲ್ ಮಾಡಲು. ಆ ಚಿದಾಭಾಸನಿಗೆ ಏನ್ ಬರ್ಬೇಕು ತೆಗ, ನಾನು ಅರಿವಿನಂತೆ ಅಂತ ಬರ್ಬೇಕು. ಅರಿವಿನಂತೆ ಇನ್ನ ಅರಿವು ಪೂರ ಆಗಿಲ್ಲ, ಅರಿವಿನ ಸ್ವರೂಪ ಪೂರ ಆಗಿಲ್ಲ. ಎರಡನೇ ಸ್ಟೇಜ್ ನೊಳಗೆ ನಾನು ಅರಿವಿನಂತೆ. ಮುಂದೇನಾಯ್ತು, ಎಲ್ಲಿಗೋಬೇಕು, ಕರ್ಮಯೋಗದಿಂದ ಉಪಾಸನ ಯೋಗದೊಳಗೆ ಏನಾಯ್ತು, ಚಿದಾಭಾಸ ಅರಿವಿನಂತೆ ಅಂತ ತಿಳ್ಕೊಳಕತ್ತ. ಅರಿವಿನಂತೆ ಇದ್ ಬರೇ ತಿಳ್ಕೊಳ್ಳೋದಲ್ಲ, ಅರಿವಿನ ಕೆಲಸಗಳು ಮಾಡ್ಲಕತ್ತ. ಅರಿವಿನ ಮಾತು, ಅರಿವಿನ ಆಲೋಚನೆ, ಅರಿವಿನ ವಿಚಾರ, ಅರಿವಿನ ಭಾವನೆಗಳನ್ನ ತಾಳ್ತಾ ತಾಳ್ತಾ ಗುರು ಹೆಂಗ್ ಮಾಡ್ತಾನ, ಇವಂದನು ಆಕ್ಟಿಂಗ್ ಚಾಲು ಆಯ್ತು. ಆಕ್ಟಿಂಗ್ ರಾಜನ ಪೋಷಾಕುಗಳನ್ನ ಧರಿಸಿ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಯಾರು, ಸೇವಕ ಕುಳಿತಿದ್ದಾನೆ. ಆದ್ರೆ ಹೆಂಗ್ ಕಾಣ್ಲಿಕ್ಕತ್ತನವನು, ಅವನು ರಾಜನಲ್ಲ, ಆದ್ರೂ ರಾಜನಂತೆ ಕಾಣುತ್ತಿದ್ದಾನೆ. ಇದು ಎರಡನೇದ್ದು. ಅದು ದ್ವೈತದೊಳಗ ಗುರು ಬೇರೆ ಶಿಷ್ಯ ಬೇರೆ. ಇದು ಗುರು ಬ್ರಹ್ಮ ಗುರು ವಿಷ್ಣು, ಇದು ದ್ವೈತ ಸಿದ್ಧಾಂತದ ಹಾಡ ಶ್ಲೋಕ ಇದು. ಅದರದ ನೆಕ್ಸ್ಟ್ ವಿಶಿಷ್ಟ ಅದ್ವೈತ ಸೆಕೆಂಡ್ ಸ್ಟೆಪ್ ಹೋದಾಗ ಶಿಷ್ಯನು ಗುರುವಿನಂತೆ ಅಂತ, ಅದರಂತೆ ಅದು ಅಲ್ಲ. ಅದಕ್ಕೆ ಮೂರನೇ ಸ್ಟೆಪ್ ಹೋದಾಗ ಜ್ಞಾನ ಯೋಗಕ್ಕೆ ಬರ್ತಿರಲ್ಲ, ಜ್ಞಾನ ಯೋಗಕ್ಕೆ ಬಂದ ಹೊತ್ನಾಗ ಅಲ್ಲಿ ಏನಾಗ್ತದ, ಶಿಷ್ಯ ಬೇರೆ ಅಲ್ಲ, ಪೋಲಮ ಗುರುನೇ ಅದನ ಅಂತ. ನೆಕ್ಸ್ಟ್ ಬೇರೆ ಅಲ್ಲವೇ ಅಲ್ಲ, ಗುರುನೇ ಅದನ್. ಅದಕ್ಕೆ ಅಲ್ಲಿ ಏನ್ ಮಾಡ್ಬೇಕು, ಗುರು 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 ಅನ್ನೋ ಶಬ್ದದೊಳಗ ಏನ್ ಹಾಕ್ಬೇಕು, ಅಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅನ್ನೋ ಜಾಗದಾಗ ಏನ್ ಹಾಕ್ಬೇಕು ಅಲ್ಲಿ ಜ್ಞಾನ ಯೋಗದಾಗ. ಏನ್ ಶಬ್ದ, ಮೈ ಬ್ರಹ್ಮ ಮೈ ವಿಷ್ಣು ಮೈ ದೇವ್, ಮೈ ಹಿಂದಿ ಅಲ್ಲದು, ಅಹಂ ಅಹಂ ಬ್ರಹ್ಮ, ಅಹಂ ಬ್ರಹ್ಮ ಅಹಂ ವಿಷ್ಣು ಅಹಂ ದೇವೋ ಮಹೇಶ್ವರ, ಅಹಂ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ. ಏನ್ ಮಾಡ್ಬೇಕು, ಶ್ರೀ ಗುರುವೇ ನಮಃ ಅಲ್ಲ, ತಸ್ಮೈ ಶ್ರೀ ಅಹಂ ವೇ ನಮಃ. ಇದನ್ನು ಬೇಕಾದ್ರೆ ದಮ್ಮು ಬಾಳ ಬೇಕು, ಧೈರ್ಯ ಬೇಕು, ಧೈರ್ಯ ಬೇಕು ನಿಜವಾಗ. ಆಮೇಲೆ ಇದು ಏನದ, ಕೊಟ್ಟಿಗೆಯಾಗಿ ನಿಂತ ಅನ್ನ ಶಕ್ತಿ ಅಲ್ಲ. ಯಾಕಂದ್ರ ದೊಡ್ಡ ದೊಡ್ಡ ಫಂಕ್ಷನ್ ದೊಳಗ ದನಗಳು ಬಾಳ ಇರ್ತಾವ, ಅಲ್ಲಿ ಆ ಬ್ರಹ್ಮಾಸ್ಮಿ ಅಂದ್ ಬಿಟ್ಟೇವ ಅಂತಂದ್ರೆ ಇವಾಗ ಒಬ್ಬ ದುಷ್ಟ ದುರಹಂಕಾರಿ ಅದನ್ನ ತಿಳ್ಕೊಂಡ್ಬಿಟ್ಟ. ಇದು ಜ್ಞಾನಿಗಳ ಮಧ್ಯೆ ಬಳಸದಿರು ಅದ್ವೈತವನು ಬಾಯದಳು. ಅಂದ್ರೇನು ಬಾಯ ಅಂದ್ರೆ, ಹೊರಗಲ್ಲೆಲ್ಲ ದನಗಳು ಇದ್ದಲ್ಲಿ ಎತ್ತುಗಳು ಇದ್ದಲ್ಲಿ ಈ ಶಬ್ದಗಳನ್ನ ಬಳಸ್ಬೇಡ್ರಿ. ಬಸವಣ್ಣಗಳು ಎಲ್ಲಿರ್ತಾವ, ಜ್ಞಾನಿಗಳು ಎಲ್ಲಿರ್ತಾವ, ನಂದಿಗಳು ಎಲ್ಲಿರ್ತಾವ, ಅಲ್ಲಿ ಬಳಸ್ರಿ. ಅವು ಏನು ಬುದ್ಧಿ ಇರಂಗಿಲ್ಲ, ಅವಕ್ಕೆ ಏನು ಗೊತ್ತಿರಲ್ಲ. ಅಲ್ಲಿ ಹೋಗಿ ಆ ಬ್ರಹ್ಮಾಸ್ಮಿ ಅಂದ್ರೆ ಏನ್ ಮಾಡ್ಬೇಕು, ಒಟ್ಟಿಗೆ ಏನ್ ದನಗಳಿದ್ದಂಗ ಇರ್ತಾವ. ದೊಡ್ಡ ದೊಡ್ಡ ಸಭೆ ಒಳಗ ಹೋಗೋದಂದ್ರೇನು, ಹೊರಗೆ ಹೋಗಿದ್ನಪ್ಪ ಅಂತಂದ್ರೆ ದನಗಳಿದ್ದಲ್ಲಿ ಹೋಗಿದ್ದೆ. ಅವಕ್ಕ ಗುರುನೇ ಬೇರೆ ಶಿಷ್ಯನೇ ಬೇರೆ ಅಂತ ಎಬ್ಬ 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 ಶಿಷ್ಯ ಆಗಿ ಗುರು ಆಗಿ ಏನೇನೋ ನಡೆಸಿರ್ತಾರ.
ಅದು ಏನದ ಅಂತಂದ್ರೆ ಪಶುಪತಿ ಮತ್ತು ಪಶುಗಳ ವ್ಯವಹಾರ, ದನ ಕಾಯವರದು ಮತ್ತು ದನಗಳ ವ್ಯವಹಾರ ನಡೆದಿರುತ್ತೆ. ಇಲ್ಲಿ ಆಗ್ಬೇಕಾಗಿದ್ದ ಸಾಧನೆ ಏನದ, ಗುರುವಾದವನು ಶಿಷ್ಯನಿಗೆ ಒಂದು ರೋಲ್ ಮಾಡಲ್ ಆದರ್ಶ ಇಟ್ಟುಕೊಂಡು ಆತನಂತೆ ಸಾಧನೆ ಮಾಡಿ ಅಹಂ ಬ್ರಹ್ಮ ಅಹಂ ವಿಷ್ಣು ಅಹಂ ದೇವೋ ಮಹೇಶ್ವರ ಅಹಂ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಅಹಂ ಅಲ್ಲಿ ಏನಿಲ್ಲ, ನಮ ಅಂದ್ರೆ ಬತ್ತೋಯ್ತು, ನಮಃ ಅಂದ್ರೆ ಹೋಯ್ತು, ಅಹಮೇ ಅಹಂ ನಾನೇ ಅಹಮೇ ಅಲ್ಲಿ ನಾನು, ನಮ ಅಂದ್ರೆ ಹೋಯ್ತು. ನಮಸ್ಕಾರ ಮಾಡಿದ್ರಿ, ಮಾಡಿದ್ದೆಲ್ಲ ನೀರಾಗೋಯ್ತು ಅಂದ್ರ ಆ ಯೋಗ್ಯತೆ ಸಾಧಿಸ್ಬೇಕಂತ ಅಲ್ಲಿ ಮತ್ತಿನ್ನೇನಿಲ್ಲ. ಆ ತರ ಅನ್ಬೇಕಾದ್ರೆ ಯೋಗ್ಯತೆ ಸಾಧಿಸಬೇಕು. ಗುರುವಿನ ಗುಲಾಮ ನಾಗದ ತನಕ ತೊರೆಯ ದಣ್ಣ ಮುಕ್ತಿ, ಗುಲಾಮ ನಾಗದ ತನಕ ಅಂತ ನೀನ್ ಗುಲಾಮ ಆಗ ಮೊದಲ ನಿನಗೆ ಮುಕ್ತಿ ಸಿಗ್ತದ ಅಂತ ಫಸ್ಟ್ ಸ್ಟೆಪ್ ನೊಳಗ ಮೊದಲು ಗುಲಾಮ ಆಗ್ಬೇಕು, ಆಗ್ಬೇಕಾಗ್ಬಾರ್ದ ಮೊದಲಾಗ್ಬೇಕು. ಮುಂದೆ ಬರ್ತಾ ಬರ್ತಾ ನಿಮಗೆ ಗೊತ್ತಾಗ್ಬಿಡ್ತದ, ನಿಮ್ಮ ಯೋಗ್ಯತೆ ಜಾಸ್ತಿ ಆದ್ಮೇಲೆ ಏನಾಗ್ತದ, ನಾನು ಇವ ಗುಲಾಮ ಆಗಿರೋ ತನಕ ನಾನು ಮುಕ್ತಿ ಹೊಂದ್ಲಕ್ ಸಾಧ್ಯ ಇಲ್ಲ. ಗುಲಾಮ ಆಗಿರ್ತನಕ ಏನ್ ಮುಕ್ತಿ ಸಿಗ್ತದ ನಿಮಗ? ಶಿಷ್ಯ ಕೇಳಿದ್ನಂತ ಗುರುಗಳಿಗೆ, ಏನ್ರಿ ಎಷ್ಟು ವರ್ಷ ಆಯ್ತು 12 ವರ್ಷ ಸೇವೆ ಮಾಡಿದ್ರಿ, 20 ವರ್ಷ ಆಯ್ತು ಸೇವೆ ಮಾಡ್ಲಕ್ಕ, ಮುಕ್ತಿನೇ ಸಿಕ್ಕಿಲ್ಲ ನನಗನ್ನಂತ. ಅದಕ್ಕೆ ಗುರು ಅಂದನಂತ, ನಾ ಸಾಯ ತನಕ ನಿನಗ ಮುಕ್ತಿ ಸಿಗಲ್ವೋ ತಮ್ಮ ಅಂದನಂತ. ಹಂಗೇನ್ರಿ ಆಯ್ತು ಹೇಳ್ರಿ ಅಂತೇಳಿ ಅವ ಹೋಗ್ಬಿಟ್ಟ. ಅವನಿಗೇನಾಯ್ತು, ನಾ ಸಾಯ ತನಕ ನಿನಗ ಮುಕ್ತಿ ಸಿಗಂಗಿಲ್ಲ ಅಂತಂದ್ರ ಇವ ಸತ್ವೆಲ್ಲ ಮುಕ್ತಿ ಸಿಗ್ತದ, ಸುಮ್ಮನೆ ಸೇವೆ ಮಾಡ್ಕೊತ ಹೋಗವ ಅಂತ ಅವ ತಿಳ್ಕೊಂಡ. ಎಲ್ಲಿ ಇದು ದ್ವೈತದ, ಅದ್ವೈತದಾಗ ಹಂಗಿಲ್ಲ. ನಾ ಸಾಯ ತನಕ ಅಂದ್ರೆ ನನ್ನೊಳಗ ನನ್ನಿಂದ ಭಿನ್ನವಾಗಿದ್ದು ಮತ್ತೊಂದು ಏನಾರೇ ಅದಲ್ಲ, ಅದೆಲ್ಲ ಕಸ ಚೆಲ್ಲ ತನಕ ಅದನ್ನೇ ನಾನಂತ ತಿಳ್ಕೊಂಡಿನಿ. ನಾನಲ್ಲದ ಅನೇಕ ವಿಷಯಗಳನ್ನ ನಾನಂತ ತಿಳ್ಕೊಂಡು ಆ ಕಸ ಇಟ್ಕೊಂಡು ಕೂತಿನಲ್ಲ, ನಂದು ಅಂತ ಇಟ್ಕೊಂಡು ಕೂತಿನಲ್ಲ, ಆ ನಾನು ನಂದು ಅನ್ನೋ ಅವೆಲ್ಲ ಕಸ ಚೆಲ್ಲಿ ಒಂದೇ ಆದಾಗ ಅವಾಗ ಮುಕ್ತಿ ಸಿಗ್ತದ. ಅದರ ಅದ ಜ್ಞಾನಿಯ ಮಾರ್ಗ. ಹೆಂಗದ್ರಿ? ಅದಕ್ಕೆ ಗುರುವಿನ ಗುಲಾಮ ನಾಗಿರೋ ತನಕ ದೊರೆಯದಣ್ಣ ಮುಗಿದು. ಎಲ್ಲಿ ತನಕ ನಿಮ್ಮದು ಗುಲಾಮಗಿರಿ ಬುದ್ಧಿ ಇರ್ತದ, ಡೊಗ್ಗ ಬುದ್ಧಿ ಇರ್ತದ, ಅಲ್ಲಿ ತನಕ ನಿಮಗೆ ಮುಕ್ತಿ ಸಿಗಲ್ಲ. ಪರಿ ಪರಿ ಶಾಸ್ತ್ರ ಓದಿದ್ರೇನು ವ್ಯರ್ಥವಾಯಿತು, ಮಕ್ಕುತ್ತಿ ಅಲ್ಲ ಜ್ಞಾನ. ನಿಮಗ ಗುಲಾಮಗಿರಿ ಬುದ್ಧಿ ಎಲ್ಲಿ ತನ ಇರ್ತದ, ಅಲ್ಲಿ ತನ ನಿಮಗೆ ಮುಕ್ತಿ ಸಿಗಲ್ಲ. ನೀವ್ ಏನ್ ಶಾಸ್ತ್ರ ಓದಿದ್ರು ನಿಮ್ದು ಜ್ಞಾನ ವೇಸ್ಟ್ ಆಗ್ತದ ಗುಲಾಮಗಿರಿ ಮಾಡೋ ತನಕ, ಅದನ್ನ ಬಿಟ್ಟು ಇರೋದಕ್ಕೆ ಮ್ಯಾಲ. ನಾನೇ ಬ್ರಹ್ಮ, ನಾನೇ ವಿಷ್ಣು, ನಾನೇ ಮಹೇಶ್ವರ, ಎಷ್ಟು ಖುಷಿ ಆಗ್ತದ ನೋಡ್ರಿಂಗೆಲ್ಲ ಅಂತಂದ್ರ. ಎಲ್ಲಿ ಅನ್ಬೇಕಂದ್ರೆ ಜ್ಞಾನಿಗಳ ಮಧ್ಯದಲ್ಲಿ ಯಾವಾಗ ಈ ಮಾತು, ಹೆಂಗಪ್ಪ ಹೆಂಗ್ ತಿಳ್ಕೊಂಡನಲ್ಲಪ್ಪ ಎಂತ ಪುಣ್ಯಾತ್ಮ ಸಿಕ್ಕ ನಮಗ ಅಂತಾರ. ಅತ್ತೆ ಮಾಡೋದಕ್ಕೆ ಏನಂತಾರ, ಜ್ಞಾನ ಯೋಗ ಅಂತಾರೆ ಇದಕ್ಕೆ. ಜ್ಞಾನ ಇದೇನಾಯ್ತು, ಹೇಳೋದಾಯ್ತಪ್ಪ ಇಲ್ಲಿ, ಬರೀ ಹೇಳೋದಾಯ್ತು ಜ್ಞಾನದಲ್ಲಿ. ಹೇಳೋದು ಕೇಳೋದು ಶಾಸ್ತ್ರ ಜ್ಞಾನ ಇದೆಲ್ಲ ಕೇಳೋದೇನು, ಇದು ಮುಖ್ಯ ಅಲ್ಲ. ಇದು ಅವಾಂತರ ಗುರಿ, ಮುಖ್ಯ ಗುರಿ ಏನದ, ಮೋಕ್ಷ. ಮೋಕ್ಷ ಯಾವಾಗ ಆಗ್ತದಂದ್ರ, ಇಲ್ಲಿ ಏನೇನ್ ಶಬ್ದ ಬಳಸಿರಿ, ಗುರು ಶಿಷ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಪರಬ್ರಹ್ಮ, ಇವೇನವ ಈ ಎಲ್ಲ ಶಬ್ದಗಳು ತೆಗೆದು ಹೋಗಿಬೇಕು. ಅಲ್ಲೇ ಎಲ್ಲ ಇವು ಕಸ, ಎಲ್ಲಿ ವಿಚಾರ ಮಾರ್ಗದೊಳಗೆ ಈ ಕಸಗಳೆಲ್ಲ ತೆಗೆದು ಚೆಲ್ಲಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ಆ ಶಬ್ದನ ತೆಗಿಬೇಕು. ಗುರು ತೆಗಿಬೇಕು, ಶಿಷ್ಯ ತೆಗಿಬೇಕು, ನಮ ಅಂದ್ರೆ ಶಿಷ್ಯ, ಅವ ನಮಸ್ಕಾರ ಮಾಡೋನೇ ಶಿಷ್ಯ, ಅವೆಲ್ಲ ತೆಗೆದು ಹೋಗಿಬೇಕು. ಗುರು ನೈವ ಶಿಷ್ಯ ಅಗ್ದಿ ಪರ್ಫೆಕ್ಟ್ ಅದ. ಯಾವ್ದದು ಗುರುರ್ನೈವ ಶಿಷ್ಯ ಎಲ್ಲಿ ಬರ್ತದ? ನಿರ್ವಾಣ ಷಟಕಾಮ, ಅಲ್ಲಿ ಗುರು ಇಲ್ಲ ಶಿಷ್ಯ ಎಲ್ಲ ತೆಗೆದೋಗಿ ಬಿಡ್ಬೇಕು. ನೋ ಸಪೋರ್ಟ್,
ಆಫ್ ಎನಿ ವರ್ಡ್ಸ್ ಎನಿ ವರ್ಡ್ ಜಗತ್ತಿನ ಸಂಬಂಧ ಇಲ್ಲ, ಜಗತ್ತಿನ ಆಧಾರ ಇಲ್ಲ, ಯಾವ ಶಬ್ದಗಳ ಆಧಾರ ಇಲ್ಲದೆ ಕೇವಲ ಕೇವಲ ಶಿವೋಹಂ ಶಿವೋಹಂ ಅಂದ್ರೆ ಏನೇನು ಇಲ್ಲದ ಏನೇನು ಅಲ್ಲದ ಸ್ಥಿತಿ. ಎಲ್ಲವೂ ತಾನೇ ಆಗಿದ್ದು ಏನೇನು ಅಲ್ಲದ ಸ್ಥಿತಿ. ಎಲ್ಲವೂ ತನ್ನ ಬಳಿಯಲ್ಲಿದ್ದರೂ ಏನೇನು ಇಲ್ಲದ ಸ್ಥಿತಿ ಅಂತ ಶಿವ. ಅದು ಸಾಮಾನ್ಯ ಶಿವ ಅಲ್ಲದು, ಪಾರ್ವತಿ ಗಂಡ ಗಣಪತಿ ಅಪ್ಪನಂತ ಶಿವ ಅಲ್ಲದು. ಈ ಸ್ಥಿತಿ ಹೋಗ್ಬೇಕು ನಾವು. ಎದಕ್ಕೆ ಎಲ್ಲಿ ಓದ್ತೀರಿ? ವಿಚಾರ ಮಾಡಿದ್ರು ಓದ್ತೀರಿ. ವಿಚಾರ ಮಾರ್ಗದಲ್ಲಿ ಇದ್ರೆ ಓದ್ತಿರಿ. ವಿಚಾರ ಮಾರ್ಗ ಬಿಟ್ಟು ನೀವು ಆಚಾರ ಮಾರ್ಗದಲ್ಲಿ ಇದ್ರಿ ಅಂತಂದ್ರೆ ಆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅನ್ಕೋತ ಅನ್ಕೋತ ಹಿಂಗೆ ಮಾಡಿ ಸತ್ತು ಹೋಗ್ತೀರಿ. ಗುರು ಅಕ್ಕ ಉಳಿತಾನೆ, ಶಿಷ್ಯ ಹಂಗೆ ಅಂತ ಸತ್ತು ಮಾಡಿ ಮೃತ್ಯುಂಜಯ ಆಗ್ಬೇಕು, ಸಾಯಬಾರದು ನೀವು. ಮೃತ್ಯುಂಜಯರಾಗಬೇಕಾದ್ರೆ ಬ್ರಹ್ಮನಂತೆ ನೀವು ಅಲ್ಲ, ಬ್ರಹ್ಮನೇ ನೀವಾದ್ರೆ ಬ್ರಹ್ಮನಿಗೆ ಹುಟ್ಟು ಎಲ್ಲ ಸಾವು ಇಲ್ಲ. ಶಿಷ್ಯ ಆದವರು ಸಾಯ್ತೀರಿ, ಭಕ್ತರಾದವರು ಸಾಯ್ತೀರಿ, ಸೇವಕರಾದವರು ಸಾಯ್ತೀರಿ, ಉಪಾಸಕರಾದವರು ಸಾಯ್ತೀರಿ, ಮತ್ತೇನೇನ್ ಮಾಡಿ ಸಾಯ್ಬೇಕಂತೀರಿ? ಸಾಯ್ತೀರಾ ಸಾಯ್ಲಾರ್ದಂಗ ಇರ್ತೀರ ನೋಡಿ. ಬ್ರಹ್ಮ ಆದ್ರೆ ಅಂದ್ರೆ ಸಾಯ್ ಆಗಿರ್ತ. ಎರಡು ನಿಮಗೆ ಬೆಟ್ಟ. ಚಲೋ ಅದನ್ರಿ ಚುಟುಕಿ ಟ್ಯಾಬ್ಲೆಟ್ ಬರಬರೇ ಅದ ವಿಟಾಮಿನ್ ಡಿ ಬಹಳ ಚಲೋ. ವಿಟಾಮಿನ್ ಕೊಡ್ಬೇಕಲ್ರಿ, ಸಾವುಕಾಶ ಸ್ಟ್ರಾಂಗ್ ಮಾಡ್ಬೇಕಲ್ಲ ನಿಮಗ. ವಿಟಾಮಿನ್ ಪ್ರೋಟೀನ್ ಅವಾಗವಾಗ ಒಂದೊಂದು ಕೊಡ್ತಿರುವ ಟ್ಯಾಬ್ಲೆಟ್ ಅನ್ಲೋಕ ಅಂದ ಟೈಮ್ ಒಳಗ ಒಂದಿಟ್ಟು ಚುರುಕೊಳ ಸುಳ್ಳು ಮಾಡ್ಲಕತ್ತೀನಿ, ತಪ್ಪನ್ಲಕತ್ತೀನಿ, ನಾನು ಹಿಂಗ ಅನ್ಬಾರ್ದು, ನಾನ್ ಆಕ್ಚುಲ್ ಹಿಂಗ ಅದೀನಿ, ನಾನ್ ಏನ್ ಅದೇನಿ ಅದನ್ ಬಿಟ್ಟು ಏನು ಅನ್ಲಕತ್ತೀನಿ ಅಂತ. ಏನೆಲ್ಲ ವಿಚಾರಲಿಂದ ಸ್ಟ್ರಾಂಗ್ ಆಗ್ಬೇಕು ನವರು ಹಿಂಗ್ ಬರ್ತೀನಿ. ರೊಕ್ಕ ಬೇಕು ನಮ್ಗೆ, ರೊಕ್ಕಿದ್ರೆ ಜಗತ್ತಿನಲ್ಲಿ ಸ್ಟ್ರಾಂಗ್ ಆಗ್ಬೇಕಾದ್ರೆ ಏನಪ್ಪ ಅಂದ್ರೆ ರೀಮ್ ಓಂ ಐಂ ಕ್ಲೀಂ ಸೌಂ ಕ್ರೌಂ ಶ್ರೀಂ ಚಂಡಿಕಾಯೈ ನಮಃ ಓಂ ನಮಃ ಶಿವಾಯ ಓಂ ನಮಃ ಓಂ. ಇದೊಂದು ಮಂತ್ರ ಅದ. ಇದು ಅನ್ಕೋತೀರಿ ಆ ಬ್ರಹ್ಮಾಸ್ಮಿ ಅನ್ಲಕ್ ಅಲ್ಲಪ್ಪ, ಏ ಜಗತ್ನಾಗ ನಿಮ್ ಆ ಬ್ರಹ್ಮಾಸ್ಮಿ ತಗೊಂಡು ಏನ್ ಬೆಂಕಿ ಹಚ್ಚಿಬಿಡ್ತು ಯಾಕಂದ್ ನಿಮಗ ರೊಕ್ಕಿದ್ರೆ ಸ್ಟ್ರಾಂಗ್ ಆಯ್ತು. ರೊಕ್ಕದಾಗ ಸ್ಟ್ರಾಂಗ್ ಆಗಿ ಯಾವದೇ ಲೆಕ್ಕದಾಗ ಟಾಪ್ನಾಗಿರ್ಬೇಕು, ತಳಗಿರ್ಬಾರ್ದು. ಅದೇ ನಮ್ಮ ಗುರಿ. ರೊಕ್ಕ ಗಳಿಸ್ರಿ ಗಳಿಸ್ರಿ, ದೊಡ್ಡ ಪ್ರಮಾಣ ಗಳಿಸ್ರಿ, ಎಲ್ಲಕ್ಕಿಂತ ಜಗಳಿ ಕಾಣ್ಬಾರ್ದು. ಬಡದಾಡಿ ಬಡದಾಡಿ ಈ ಕಡೆ ರೊಕ್ಕನು ಗಳಿಸ್ಲಿಲ್ಲ, ಆ ಕಡೆ ಬ್ರಹ್ಮಜ್ಞಾನ ಆಗ್ಲಿಲ್ಲ ಅಂತ ಅದೇನ್ ಮಾಡ್ಬೋದು. ಯಾವ್ದಾರ ಮಾಡ್ರಿ ಟಾಪ್ ಟು ಬಿ ಸ್ಟಾರ್ ಯಾದ್ರಾಗರೆ ನೀವು ಟಾಪ್ನಾಗ ಇರ್ಬೇಕು. ಅದೇ ನನ್ನ ಗುರಿ, ನಿಮ್ಮನ್ನ ಟಾಪ್ನಾಗ ನೋಡ್ಬೇಕು. ಮಕ್ಕಳು ಭೌತಿಕ ಜಗತ್ತಿನೊಳಗ ಕಳಿಸ್ತೀನಿ, ನಿಮ್ಗಿಂತ ಹೆಚ್ಚು ಯಾವನು ಗಳಿಸಿರ್ಬೇಕು, ನಾನು ಕಳಿಸ್ತೀನಿ. ಅದು ಪೂರ ಮಾಡಲ್ಲ, ಇದ್ರೂ ಪೂರ ಮಾಡಲ್ಲ, ಎಲ್ಲ ಊರು ಬುಟ್ಟೆ ಕಾಲು ಇಟ್ಕೊಂಡು ಹಿಂಗೆ ಹಿಂಗೆ ಹೋಗ್ತೀನಿ. ಆ ಬುಟ್ಟಿಗಳು ಕಡೆಗೆ ನೀವು ಹಿಂಗೆ ಹೋಗ್ರಿ. ಅದೇನ್ ಸಾಮಾನ್ಯ ಕೆಲ್ಸ ಅಲ್ಲ, ಅದನ್ನು ಗೊತ್ತಿದ್ರೆ ನಂಬರ್ ಒಂದು ನೌಕರ ಸುಮ್ಮನೆ ಆದ್ರೆ ಅದ್ರೇನ್ ಆಗ್ತದೆ, ಇದೊಂದು ಜನ್ಮ ಕಟ್ಟೆ, ಈ ಜನ್ಮದ ನಂಬರ್ ಒನ್ ಶ್ರೀಮಂತ ಮುಂದಿನ ಜನ್ಮದಾಗ ಇರಲ್ಲ. ಈ ಜನ್ಮದೊಳಗಿರುವಂತ ಈ ಸಂಸ್ಕಾರಗಳು ಏನದೋ ಮುಂದಿನ ಜನ್ಮದ ನಿಮಗೆ ಖಂಡಿತ ಬರ್ತಾವ. ಸಂಸ್ಕಾರಗಳು ಕರ್ಮಗಳು ನಾಶ ಆಗ್ತಾವ, ಸಂಸ್ಕಾರಗಳು ಕಂಟಿನ್ಯೂ ಆಗ್ತಾವ. ಅದಕ್ಕೆ ಯಾರ್ಯಾರು ಶ್ಲೋಕ ಬೇಕಿತ್ತಂದ್ರೆ ಹೇಳಕ್ಕೆ ಬರ್ಸ್ ಫೋನ್ ಮಾಡಿ ಕೇಳಿ ಬರ್ಕೋಬೇಕು. ಇದು ಇದು ಯಾವ್ದು ಅವಕಾರ ಬೇಕು ನೀಟಲ್ಲಿ ಬರ್ಕೋಬೇಕು. ಶ್ರೀಂ ಓಂ ಐಂ ಕ್ಲೀಂ ಸೌಂ ಕ್ರೌಂ ಶ್ರೀಂ ಚಂಡಿಕಾಯೇ ನಮ ಓಂ ನಮ ಶಿವಾಯ ಓಂ ನಮ ಓಂ ಆಯ ಹಿಂಗ ಅನ್ಕೋತಿರ್ಬೇಕು.
ಗಂಡಗ ಮೋಕ್ಷ ಬೇಕು ಹೆಂಡತಿಗೆ ರೊಕ್ಕ ಬೇಕಂದ್ರೆ ಹೆಂಡತಿ ಅನ್ನ ಅದು ಅಲ್ಲಿ ಗಂಡ ಬ್ರಹ್ಮಾಸ್ಮಿ ಅನ್ಕೊತ್ಕೊಂಡ್ರಿ. ನಿಮ್ ನೆನಪರ ಮೂಕ್ ಮಾಡ್ರಿ, ನಿಮ್ ನಿಮ್ ಸಾಧನೆ ನಿಮ್ ಬಿಟ್ಟದ್ದು, ಏನ್ ಮಾಡ್ಬೇಕಂತ ಅದ್ ಮಾಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಕಲಾ ಆರರ ಶ್ಲೋಕದಲ್ಲಿ ದೋಹದಲ್ಲಿ ಮೊದಲಿನ ನಾಲ್ಕು ಸಾಲು ಹೇಳಿದ್ದು ಸಕಲ ದೃಶ್ಯ ಸೋ ಅಧ್ಯಾಸ ಚೋಡನ ಜಗ ಆಧಾರ ಮೇ ಚಿತ್ತ ಜೋಡನ. ಇದ ಅರ್ಥ ಹೇಳಿದ್ಮೇಲೆ ನಿಮಗೆ ಇದು ಆಡಿದಾಗೆಲ್ಲ ಇದು ನಿಮ್ಗೆ ಅರ್ಥ ನಿಮ್ಮ ಅನುಭವಕ್ಕೆ ಬರ್ತಿರ್ತದೆ. ಅಧ್ಯಾಸ್ಕೋ ಚೋಡೋ ಅಧಿಷ್ಠಾನ್ ಮೇ ಜೋಡೋ ಅದರ ಅರ್ಥ. ನೆಕ್ಸ್ಟ್ ತ್ರಯದಶಾಹಿ ಜೋ ಜಾಗೃತಾದಿ ಸಬ್ ಪ್ರಪಂಚ ಸೋ ಭಿನ್ನ ನಾಹಿ ಹೈ. ಅವು ಏನದವ ಅವೆಲ್ಲ ಏನದವ ನಿಮ್ಮ ಆತ್ಮದ ಜೊತೆಗೆ ಅನ್ವಯವಾಗಿವೆ. ಅವು ತಾವು ಸ್ವತಂತ್ರವಾಗಿ ತೋರಿ ನಿಮ್ಮನ್ನ ಗುರ್ತ ನಿಮ್ ಜೊತೆಗೆ ಇಲ್ಲದಂತೆ ಅವು ಏನ್ ನಡೆಸ್ಲಕತ್ತವಲ್ಲ ಅವು ವ್ಯತಿರೇಕ ಅದಾವ. ಆದರೆ ನಿಮ್ಮ ನೀವೇ ಅವಕ್ಕೆಲ್ಲ ಅನ್ವಯ ಆಗಿರ್ರಿ, ಅವು ನಿಮಗ ಅನ್ವಯ ಆಗಿಲ್ಲ. ಅವು ಏನದವ ನಿಮಗ್ ವ್ಯತಿರೇಕ ಅದಾವ, ನೀವು ಅದಕ್ಕೆ ಅನ್ವಯ ಆಗಿರ್ರಿ. ಅವು ನೀವ್ ಅದಿರಿದ್ದೇಳ ಅವೆಲ್ಲ ತೋರಕತ್ತವ, ಅವು ತೋರಕತ್ತವ ನೀವ್ ಇಲ್ಲ ಅನ್ನೋದು ಅದ್ರ ಅರ್ಥ. ಇದು ತ್ರಯದಶಾಹಿ ಅಂದ್ರೆ ಜಾಗ್ರ ಸ್ವಪ್ನ ಸುಶುಕ್ತಿಗಳು ಏನದವ ಸಬ್ ಪ್ರಪಂಚ ಸೋ ಭಿನ್ನ ನಹಿ ಹೈ, ಅವು ಭಿನ್ನ ಇಲ್ಲ ನಿಮ್ಮನ್ ಬಿಟ್ಟಿಲ್ಲ, ನೀವು ಅವುಗಳಿಗೆ ಅನ್ವಯವಾಗಿರಿ, ನೀವು ಅದಿರಿ ಅಂತ ಅವೆಲ್ಲ ತೋರ್ತಾ ಇದ್ದಾವೆ. ಹಿಂಗಾಗಿ ದೇಹ ಆದ ಯಾಕ ನೀವು ಅದ್ರ ಜೊತೆಗೆ ಅನ್ವಯ ಇದೀರಿ ಅಂತ ಆದ. ನೀವು ಒಂದ್ ವೇಳೆ ಅವದ್ರ ಜೊತೆಗೆ ಇರ್ಲಿಲ್ಲ ಅಂತಂದ್ರೆ ಅವು ನಾಶ ಆಗಿ ಹೋಗ್ಬಿಡ್ತಾವ. ಅವೆಲ್ಲ ನಿಮ್ಮೂ ಅದಾವ, ನಿಮ್ಲಿಂತ ನಡ್ದದ. ಹಿಂಗಾಗಿ ಅವನ್ನ ಅವಕ್ಕ ಭಿನ್ನ ಮಾಡಿ ಮತ್ತ ಅವು ಕೆಟ್ಟ ಅಂತ ನಂಬ್ಲಕ್ ಹೋಗ್ಬೇಡ್ರಿ. ಮಿತ್ಯ ಇದ್ರ ಸರಿ ಸತ್ಯ ಇದ್ರ ಸರಿ ಎಲ್ಲ ನೀವು ಅದಿರಿ ಅಂತೇಳಿ ಅವೆಲ್ಲ ಅದಾವ ಹೊರತು ಅವು ನಿಮ್ಮಿಂದ ಭಿನ್ನ ಇಲ್ಲ ಅಂತ ಈ ರೀತಿ ಒಂದು ತಿಳುವಳಿಕೆ ಕೊಟ್ರು. ಈಗ ಹಾವು ಹಗ್ಗ, ಹಗ್ಗ ಆದಂತೆ ಹಾವು ತೋರ್ಯದ ಇಲ್ಲ ಏನ್ ಹಾವು ತ ಇಂಡಿಪೆಂಡೆಂಟ್ ತೋರ್ಯದ ನಿಮಗೆ? ಹಗ್ಗನೇ ಇದ್ದಿದ್ದಿಲ್ಲ ಅಂದ್ರೆ ಹಾವು ಎಲ್ಲಿ ತೋರ್ತು? ಹಗ್ಗ ಏನದ ಹಾವಿನ ಜೊತೆಗೆ ಅನ್ವಯ ಅದ. ಆದ್ರೆ ಹಾವು ತೋರ್ತಾ ಇದೆ ಅಂತೇಳಿ ಹಗ್ಗ ಇಲ್ಲ. ಹಿಂಗಾಗಿ ಏನಾಯ್ತು, ಹಾವು ಹಗ್ಗದ ಜೊತೆಗೆ ವ್ಯತಿರೇಕವಾಗಿದೆ. ಆದರೆ ಹಗ್ಗ ಇದೆ ಅಂತ ಹಾವು ತೋರ್ತಾ ಇದೆಯಲ್ಲ, ಆದ ಕಾರಣ ಹಗ್ಗ ಹಾವಿನ ಜೊತೆ ಅನ್ವಯವಾಗಿದೆ. ಬರ್ಕೋಬೇಕು ನೋಡ್ರಿ ಅದ ಶಬ್ದ ಹಗ್ಗ ಏನಾಗ್ಯದ ಹಾವಿನ ಜೊತೆ ಅನ್ವಯ ಇದೆ ಅಂತ ಲೇ ಹಗ್ಗ ಇದೆ ಎಂತಲೇ ಹಾವು ತೋರುತ್ತಿದೆ. ಆದ್ದರಿಂದ ಏನಾಗ್ಯದ ಹಗ್ಗವು ಹಾವಿನ ಜೊತೆಗೆ ಏನಾಗ್ಯದ ಅನ್ವಯ. ಅನ್ವಯವಾಗಿದೆ ಹಾವು ತೋರುತ್ತಿದೆ ಎಂತ ಹಗ್ಗ ಇಲ್ಲ. ಹಾವ ತೋರ್ಲಿಕ್ಕೆ ಹಗ್ಗ ಅದೇನು? ಹಗ್ಗ ಆದಂತ ಹಾವು ತೋರ್ಲಿಕ್ಕೆ ಹಾವು ತೋರ್ಲಿಕ್ಕೆ ಅಲ್ಲಿ ಹಗ್ಗ ಅದೇನು ಇಲ್ಲ. ಆದ್ದರಿಂದ ಹಾವು ಹಗ್ಗದ ಜೊತೆಗೆ
ಅನ್ವಯ ವಾಗಿದೆ. ಅರ್ಗ ಅಂದ್ರೆ ಅಧಿಷ್ಠಾನ, ಹಾವು ಅಂದ್ರೆ ಅಧ್ಯಸ್ತ. ಮತ್ತೇನದಪ್ಪ ಅಂತಂದ್ರೆ ಇಲ್ಲ ಇಲ್ಲ ಅಂತಂದ್ರೆ ಅವ್ಯವಹಿತವಾಗಿದೆ. ಅಗ್ಗ ಮತ್ತು ಹಾವು ಹೇಗದವ ಅಂತಂದ್ರೆ ಅವ್ಯವಹಿತವಾಗಿವೆ. ಅಂದ್ರೇನು, ಅವು ಕಾಲದಿಂದಲೂ ದೂರವಿಲ್ಲ, ದೇಶದಿಂದಲೂ ದೂರವಿಲ್ಲ. ವ್ಯವಹಿತ ಅಂದ್ರೆ ಕಾಲದಿಂದ ದೂರ, ದೇಶದಿಂದ ದೂರ. ಅವ್ಯವಹಿತ ಅಂತಂದ್ರ ಕಾಲದಿಂದಲೂ ದೂರವಿಲ್ಲ. ಅಲ್ಲಿ ಹಗ್ಗ ಬಿದ್ದದ, ಆ ಹಗ್ಗದಾಗ ಅದೇ ದೇಶದಲ್ಲಿ ಅದೇ ಕಾಲದಲ್ಲಿ ಹಾವು ತೋರ್ತಾ ಇದೆ. ಇದಕ್ಕೇನಂತಾರ, ಅವ್ಯವಹಿತವಾಗಿದೆ ಅಂದ್ರೆ ಅಭಿನ್ನವಾಗಿದೆ. ಹಾವು ಹಗ್ಗಗಳು ಅಭಿನ್ನವಾಗಿವೆ, ಅವ್ಯವಹಿತವಾಗಿವೆ ಅಂತಂದ್ರ ಅದೇ ದೇಶದಲ್ಲಿ ಅದೇ ಜಾಗದಾಗ ಅದೇ ಸಮಯದಲ್ಲಿ ಅಲ್ಲಿ ನಮಗ್ ಹಾವು ತೋರ್ತಾ ಇದೆ. ಹಗ್ಗ ಒಂದ್ ಕಡೆ, ಹಾವು ಒಂದ್ ಕಡೆ, ಏನರೆ ತೋರೆದೇನು ದೇಶದಿಂದ ಭಿನ್ನವಾಗಿ. ಹಗ್ಗ ಒಂದು ಕಾಲಕ್ಕ, ಹಾವು ಒಂದು ಕಾಲಕ್ಕ ಏನರೆ ತೋರೆದೇನು ಹಂಗ ಕಾಲದಿಂದ ಭಿನ್ನವಾಗಿ ಇಲ್ಲ. ಆ ಹಗ್ಗ ತೋರುವ ಕಾಲದಲ್ಲೇ ಹಾವು ತೋರ್ತಾ ಇದೆ. ಎರಡು ಒಂದೇ ಸಲ ತೋರ್ಲಕತ್ತದಲ್ಲಿ, ಅದೇ ಕಾಲದಲ್ಲಿ ಅದೇ ದೇಶದಲ್ಲಿ. ಅದು ಏನಂತ ಗೊತ್ತಿರಲ್ಲ, ಅಂದ್ರೆ ಏನವ ಅಂತ ತೋರ್ಲಕ. ವ್ಯವಹಿತ ಅವ್ಯವಹಿತ, ವ್ಯವಹಿತ ಅಂದ್ರೆ ಕಾಲದಿಂದ ದೂರ, ದೇಶದಿಂದ ದೂರ. ಅವ್ಯವಹಿತ ಕಾಲದಿಂದ ಮತ್ತು ದೂರವಿಲ್ಲ, ದೇಶದಿಂದ ದೂರವಿಲ್ಲ. ಏನಾಯ್ತು ಈಗ ನೀವು ಈ ಸತ್ಸಂಗಕ್ಕೆ ಬರ್ಬೇಕಾದ್ರೆ ಏನ್ ಮಾಡಿ ಬಂದಿರಿ? ಚಾಕುಳದ್ ಬಂದಿನಿ ಅಂತ, ಹಾಸಿಗೆ ಅಂದ ಎದ್ದು ಕೂತ್ ಬಂದಿನಿ ಅಂತ ಹಂಗಿಲ್ಲ. ಈ ಸತ್ಸಂಗಕ್ಕೆ ಬಹಳ ಮಂದಿ ಚಾಕುಳಿತಾರೆ, ಎಲ್ಲರೂ ಸತ್ಸಂಗಕ್ಕೆ ಬರ್ತಾರೆ. ಈ ಸತ್ಸಂಗಕ್ಕೆ ಬರ್ಬೇಕಾದ್ರೆ ಏನ್ ಮಾಡಿದ್ರೆ ನೀವು ಇಲ್ಲಿಗೆ ಬಂದಿರಿ? ಏನ್ ಮಾಡಿ ಬಂದಿರ ನೀವು? ಏನ್ ಮಾಡಿದ್ರೆ ಇಲ್ಲಿಗೆ ಬರ್ಲಕ್ ಸಾಧ್ಯ ಆಯ್ತು ನಿಮಗ? ನಿಷ್ಕಾಮ ಕರ್ಮ ಮಾಡಿ ಬಂದಿರಿ. ನಿಷ್ಕಾಮ ಕರ್ಮ ಏನ್ ಮಾಡಿರಿ ಅಂತ ಗೊತ್ತವೆ ನಿಮಗ? ಇಲ್ಲ, ನಿಷ್ಕಾಮ ಕರ್ಮ ಏನವಂತ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಅವೆಲ್ಲ ನಾಶ ಆಗಿ ಬಂದ್ಬಿಟ್ಟವ. ಅದವೆ ನಾವು ನಿಮ್ ಕರ್ಮಗಳು ಏನ್ ಮಾಡಿರಿ, ಏನ್ ಬಿಟ್ಟಿರಿ ಅಂತ ನಾಶ ಹೋಗಿ ಇಲ್ಲ. ಅವು ಏನ್ ಮಾಡ್ಯಾವ? ಅವು ಹೋಗುವಾಗ, ನಾಶ ಆಗಿ ಹೋಗುವಾಗ ಹಂಗೆ ಹೋಗಿಲ್ಲವು, ಹಂಗೆ ಹೋಗಿಲ್ಲ. ನಿಮ್ ಕರ್ಮಗಳು, ನಿಷ್ಕಾಮ ಕರ್ಮಗಳು ಹೋಗುವಾಗ ತಮ್ಮ ಸಂಸ್ಕಾರವನ್ನ ನಿಮ್ಮ ಅಂತಃಕರಣದಲ್ಲಿ ಬಿಟ್ಟು ಹೋಗಿವೆ. ಓಕೆನಾ? ನಿಮ್ಮ ನಿಷ್ಕಾಮ ಕರ್ಮದ ಸಂಸ್ಕಾರಗಳು ನಿಮ್ಮ ಅಂತಃಕರಣದಲ್ಲಿ ಬಿಟ್ಟು ಹೋಗಿವೆ. ಅವು ಬಿಟ್ಟು ಹೋಗ್ಯಾವ, ಅವು ಇಲ್ಲಿ ನಿಮ್ ಕರ್ಮಗಳು ಇಲ್ಲ, ಅವ್ರ ಸಂಸ್ಕಾರಗಳು ಅದಾವ. ಈಗ ಏನಾಯ್ತು, ಆ ಕರ್ಮಗಳು ನಿಮ್ಮಿಂದ ಏನಾಗ್ಯಾವವು? ಕಾಲದಿಂದ ದೇಶದಿಂದ ದೂರವಾಗಿವೆ, ವ್ಯವಹಿತವಾಗಿವೆ. ಆದರೆ ಅವುಗಳ ಸಂಸ್ಕಾರಗಳು ನಿಮ್ಮ ಅಂತಃಕರಣದಲ್ಲಿ ಇರುವ ಕಾರಣ ಆ ಸಂಸ್ಕಾರಗಳಿಗೂ ನಿಮ್ಮ ಅಂತಃಕರಣಕ್ಕೂ ಏನಾಗ್ಯದ? ವ್ಯವಹಿತದ ಅವ್ಯವಹಿತದ? ಅವ್ಯವಹಿತವಾಗಿದೆ. ಅವ್ಯವಹಿತವಾಗಿವೆ. ವೆರಿ ಗುಡ್. ನಿಮ್ ಕರ್ಮಗಳೆಲ್ಲ ಹೋಗ್ಬಿಟ್ಟವು, ಮಾಡಿದ ಕರ್ಮ ಹೋಯ್ತು, ಸಂಸ್ಕಾರಗಳು ಬಿಟ್ಟೋಗ್ಯವು. ಆ ಸಂಸ್ಕಾರಗಳು ನಿಮ್ಮ ಅಂತ, ನಿಮ್ಮ ಅಂದ್ರೆ ಏನು, ನೀವು ಅಂದ್ರೆ ಅಂತಃಕರಣನೇ ಸಿದಾಬಾಸ್. ನಿಮ್ಮ ಅಂತಃಕರಣ ಅಂದ್ರೆ ಒಂದೇ, ನೀವು ಅಂದ್ರೆ ಒಂದೇ. ಎಲ್ಲಿ ನೀವು ಅಜ್ಞಾನವನ್ನ ಹಿಡ್ಕೊಂಡು ನೀವು ನೀವು ಅಂತೀರಲ್ಲ, ದಟ್ ಈಸ್ ನಿಮ್ಮ ಜೊತೆಗೆ ಆ ಒಂದು ಶುಭಾಶುಭ ಕರ್ಮಗಳ ಪಾಪ ಪುಣ್ಯ
ಪುಣ್ಯಗಳ, ಧರ್ಮ ಅಧರ್ಮಗಳ, ಸ್ವರ್ಗ ನರಕಗಳ, ಸುಖ ದುಃಖಗಳ ಎಲ್ಲ ಸಂಸ್ಕಾರಗಳ ಅದ್ರೊಳಗೆ ಚೆಲ್ಲಿ ಹೋಗ್ಬಿಟ್ಟ ಬಂದು ಸುಮ್ಮನೆ ಹೋಗಿಲ್ಲ ಹೋಗ್ಬಿಟ್ಟವ. ಆ ಸಂಸ್ಕಾರಗಳು ಏನಾಗ್ಬಿಟ್ಟವ ನಿಮ್ಮಲ್ಲಿ ಒಳಗ ಅವ್ಯವಹಿತವಾಗಿವೆ. ಅವು ಕಾಲದಿಂದಲೂ ದೂರವಿಲ್ಲ, ದೇಶದಿಂದಲೂ ದೂರವಿಲ್ಲ. ಆದ ಕಾರಣ ಅವು ನಿಮ್ಮಲ್ಲಿ ಅವ್ಯವಹಿತವಾಗಿವೆ. ನೀವು ಮಾಡಿದ ಕರ್ಮಗಳು ವ್ಯವಹಿತವಾಗಿವೆ, ಕಾಲದಿಂದ ದೂರ, ದೇಶದಿಂದ ದೂರಾಗಿ ಹೋಗ್ಬಿಟ್ಟವು. ಆದರೆ ಅವುಗಳ ಸಂಸ್ಕಾರಗಳು ನಿಮ್ಮಲ್ಲಿ ಅವ್ಯವಹಿತವಾಗಿವೆ. ಅವ್ಯವಹಿತವಾದ ಕಾರಣ ಈಗ ಏನ್ ಅವಾಗ ಏನ್ ಮಾಡಿ ಬಂದಿರ ಕೇಳಿದ್ರೆ ಸ್ವಚ್ಛ ಈಗ ನಿಮ್ಮ ಅಂತಃಕರಣ ಏನ್ ಮಾಡ್ಬೇಕಂತ ಬಡದಾಡ್ತದ ನೋಡ್ರಿ, ಅದೇ ಮಾಡಿ ಬಂದದು. ಇದು ತಿಳ್ಕೊಂಬಿಡ್ರಿ ನೀವು. ಹಿಂದಿನ ಜನ್ಮದಾಗ ನೀವು ಏನ್ ಮಾಡಿ ಬಂದಿರ ಅಂದ್ರೆ ಸ್ವಲ್ಪ ಒಂದು ಸುಳ್ಳು ಕೊಡ್ಲಕತ್ತೀನಿ ನಿಮಗ್ ನಾವು. ಈ ಜನ್ಮದಾಗ ನೀವು ಏನ್ ಮಾಡ್ಬೇಕಂತ ಬಡದಾಡ್ಲಕತ್ತಿರಲ್ಲ, ಅದೇ ಮಾಡಿ ಬಂದದು. ಯಾಕೆ ವಾಸನೆ, ನಿಮ್ ವಾಸನೆ ಕಾರಣ ನಿಮಗ ಅದನ್ನೇ ಮಾಡ್ಬೇಕು ಅನ್ನಿಸ್ತಿರ್ತದೆ. ಯಾವಾಗ ಒಂದು ಮೂರ್ತಿ ಇಟ್ಟು ಪೂಜೆ ಮಾಡ್ತಿರ್ತೀರಿ, ಯಾವಾಗ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿರ್ತೀರಿ, ಯಾವ್ದೋ ಒಂದು ದೊಡ್ಡದು ಗುಡಿ ಅದ ಅಂತೇಳಿ ಹೋಗಿ ತಿರುಗಿ ದಿನ ದಿನಗಟ್ಲೆ ಬಾಳೆ ನಿಂತಿರ್ತೀರಿ. ಅಲ್ಲಿ ಹೋಗಿ ಒಂದು ಪ್ಲಾಸ್ಟಿಕ್ ಗೊಂಬೆ ಇಟ್ಟಿರ್ತಾರ, ಕಲ್ಲಿಂದೋ ಪ್ಲಾಸ್ಟಿಕ್ ಅದೋ, ಅದನ್ನ ನೋಡಕ್ಕೆ ಇನ್ನ ನೋಡೋದ್ರಾಗೆ ನುಗ್ಗಿಸ್ಕೊಂಡಿರ್ತೀರಿ, ದಬ್ಬ ಕಳಿಸಿರ್ತಾರ ಹೋಗ ಕಡೆ ಅಂತ. ಅದೇ ಮಾಡಿರ್ತೀರಿ, ಮತ್ತೆ ಇನ್ನು ಅದೇ ಮಾಡ್ಲಕ್ ಹೋಗಿರ್ತೀರಿ. ನೀವು ಏನ್ ಮಾಡ್ಬೇಕಲ್ಲ ಕತ್ತೀರಿ, ಅದೇ ಮಾಡಿ ಬಂದಿರಿ. ಇನ್ನ ಅದು ಮಾಡ್ಬೇಕನ್ನೋದು ಅರ್ಧಮರ್ಧ ಉಳಿದ 12 ಜ್ಯೋತಿರ್ಲಿಂಗದಾಗ 6 ಜ್ಯೋತಿರ್ಲಿಂಗ ನೋಡಿರಿ, ಇನ್ನ 6 ಜ್ಯೋತಿರ್ಲಿಂಗ ಪೆಂಡಿಂಗ್ ಇಟ್ಟಿರಿ, ಅವು ನೋಡ್ಲಕ್ ಬಂದಿರಂತೆ. ಅವು ನೋಡ್ಲಕ್ ಸಾಯ್ಲಕತ್ತಿರ. ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅದು ನೋಡ್ಬೇಕು, ಇದು ನೋಡ್ಬೇಕು. ಇದ್ರಾಗ ಏನಾಗ್ಯದ, ನಿಮ್ಮನ್ನ ನೀವು ನೋಡ್ಕೊಳ್ಳೋದು ಮರ್ತು ಬಿಟ್ಟಿರಿ. ಅಟೆಲ್ಲ ನೋಡಿದ್ರ ಮೋಕ್ಷ ಆಗಿಲ್ಲ. ಅವೆಲ್ಲ ಮಾಡಿ ಏನಾಗೇನಿ, ಆಲ್ರೆಡಿ ಮಾಡಿದ್ದೆಲ್ಲ ನೀರಾಗಿ ಹೋಗ್ಯದ. ಯಾಕೆ ಹೋಯ್ತು, ನನ್ನನ್ನು ನಾನು ನೋಡ್ಕೊಳ್ಳಾರ್ದಕ್ಕ. ಬರೀ ಹೊರಗಿಂದ ನೋಡ್ಕೋತ, ಹೊರಗೆ 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 ಇಂದ್ರಿಯಗಳೆಲ್ಲ ಹೊರಗೆ, ಅವ್ರ ಮುಖ ಹೊರಗೆ, ಅವಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಹೊರಗೆ. ಇದೇ ಮಾಡ್ಕೋತ ಹೋಗಿದ್ದಕ್ಕೆ ಹಿಂಗಾಯ್ತು. ಒಂದ್ ಸ್ವಲ್ಪ ನಾವು ಒಳಗ್ವಾದ್ರ ನನ್ನ ಸ್ವರೂಪ ನಾನು ಉಟ್ಕೊಂಡ್ ಬಿಟ್ನೆ ಅಂತಂದ್ರ ಇವೆಲ್ಲ ನನಗ ಕಸ ಇದ್ದಂಗ, ಇವೆಲ್ಲ ತಿಪ್ಪಿಗೆ ಚೆಲ್ಬೇಕು ಅಂತ ದಿವಸ ನನ್ನನ್ನು ನಾನು ನೋಡ್ಕೊಂಡಿನಿ ಅಂದ್ರೆ ನಿಮ್ಮ ಸೌಂದರ್ಯ ನಿಮಗೆ ಗೊತ್ತಿಲ್ಲ. ನಿಮಗ್ ಬರೇ ಸತ್ಯಂ ಶಿವಂ ಸುಂದರಂ. ಆ ಸತ್ಯಂ ಶಿವಂ ಸುಂದರಂ ಅನ್ನೋದ್ರ ಬದಲು ಏನ್ ಮಾಡ್ಬೇಕು, ಸತ್ಯಂ ಶಿವಂ ತೆಗೆದು ಏನ್ ಮಾಡ್ಬೇಕು, ರೌಂಡ್ ಮಾಡ್ರಿ. ಅದು ಶಿವಂ ಸ ರೌಂಡ್ ಮಾಡಿ ಏನ್ ಮಾಡ್ತೀರಿ, ಸತ್ಯಂ ಅಹಂ ಸುಂದರಂ. ಸುಂದರಂ ಜ್ಞಾನದ ವಾಕ್ಯ ಇದು. ನಾನು ಸತ್ಯವಾಗಿದ್ದೇನೆ, ನಾನು ಸುಂದರವಾಗಿದ್ದೇನೆ, ನನಗಿಂತ ಸುಂದರವಾದದ್ದು ಏನೇನು ಇಲ್ಲ ಜಗತ್ತಿನಾಗ. ನನ್ನನ್ನು ನಾನು ನೋಡ್ಕೊಂಡಿನಂದ್ರೆ ಸಾಕ, ಇನ್ನ ನೋಡ್ಬೇಕನ್ನೋದು ಹೊರಗಿನ ಕ್ಯೂರಿಯಾಸಿಟಿ ಕಳೆಯೋದಕ್ಕೆ ಇಷ್ಟು ಸಾಕ, ಇನ್ನ ಬೇಕ. ನಿನ್ನನ್ನು ನೀನು ನೋಡ್ಕೊಂಡ್ರೆ ನಿನ್ನಂತ ಸುಂದರವಾದ ವಸ್ತು ಎಲ್ಲಿ ಇಲ್ಲ ಜಗತ್ತಿನಾಗ. ಅಂತ ವಸ್ತು ನೀನಾಗಿ ಯಾವುದೋ ಗುಡ್ಡ ಕಸ ಕಟ್ಟಿ ನೋಡ್ಲಕ್ ದೇಶಾವರಿ ತಿರುಗಾಡ್ತೀವಿ. ನಿನ್ನಂತ ಇನ್ನೊಬ್ಬ ಮನುಷ್ಯ ನಿನ್ಕ ಒಂದಿಟ್ಟು ಮೊದಲು ಏನೋ ಓದ್ಕೊಂಡನ ತಿಳ್ಕೊಂಡನ ಏನೋ ಅನುಭವಿಸೋಣ, ಅವನಿಗೆ ದೊಡ್ಡವ ಮಾಡಿ ನೀ ಸಣ್ಣವಾಗಿ ಕುಂತು ಸಣ್ಣವಾಗಿ ಸಾಯ್ಬೇಡ. ಸತ್ಯ ಅಹಂ ಸುಂದರ ಅಹಂ ಸಾಕ್ಷಾತ್ ಪರಬ್ರಹ್ಮ ವ್ಯಕ್ತಿತ್ವ ತಿಳಿದು ಈ ಸಾಧನೆ ಮಾಡಿ ಇದ್ರಂಗ ಇರು ನೀನು. ಇದು ಇದೇ ನಿನ್ನ ಕೊನೆಯ ಗುರಿ, ಈ ಗುರಿಗಿಂತ ದೊಡ್ಡ ಗುರಿ ಮತ್ತೊಂದ್ ಏನೇನು ಇಲ್ಲ. ಇದ್ರ ಕಡೆ ಲಕ್ಷ ಕೊಟ್ಟು ವಿಚಾರದಾಗ ಮುಳುಗು ಅಂತ ಹೇಳಕತ್ತಾರ. ವ್ಯವಹಿತ ಅವ್ಯವಹಿತ ಏನಾಗ್ಯದ, ನಿಮ್ಮ ಕರ್ಮಗಳೆಲ್ಲ ವ್ಯವ
ಆಗಿವೆ, ಅವುಗಳ ಸಂಸ್ಕಾರಗಳೆಲ್ಲ ನಿಮ್ಮೊಳಗೆ ಅವ್ಯವಹಿತವಾಗಿವೆ. ಅಂದ್ರೆ ಕಾಲದಿಂದ ದೂರವಿದ್ದದ್ದು, ದೇಶದಿಂದ ದೂರವಿದ್ದದ್ದು, ಕರ್ಮೇನದ ಅವೆಲ್ಲ ವ್ಯವಹಿತ ಆಗಿ ಹೋಗ್ಬಿಟ್ಟವು. ಅಳಿಕತಿ ದಟ್ ಈಸ್ ವ್ಯವಹಿತ ಈಸ್ ಪಾಸ್ಟ್ ಟೆನ್ಸ್, ಅವ್ಯವಹಿತ ಅಂತಂದ್ರೆ ಪ್ರೆಸೆಂಟ್ ಟೆನ್ಸ್. ಸಮಥಿಂಗ್ ಈಸ್ ಲುಕಿಂಗ್ ದೇರ್, ಏನೋ ಕಾಣ್ತಾ ಇದೆ, ಐ ಆಮ್ ಸೀಯಿಂಗ್ ಸಮಥಿಂಗ್. ಅದೇ ಕಾಲದಲ್ಲಿ ಅಲ್ಲಿ ಅಧಿಷ್ಠಾನ ಅನ್ನೋದ, ಅಧ್ಯಸ್ಥನೂ ಅದ, ಎರಡು ಅದಾವ ಅಲ್ಲಿ. ಅಧ್ಯಸ್ಥ ಯಾಕಾಯ್ತು, ಅಧಿಷ್ಠಾನದ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲದಕ್ಕಾಯ್ತು. ಆದರೆ ಅದೇ ದೇಶ, ಅದು ಯಾವ ಜಾಗದಲ್ಲಿ ಅಧ್ಯಸ್ಥ ಕಾಣ್ತಾ ಇದೆಯೋ ಅಲ್ಲೇ ಅಧಿಷ್ಠಾನ. ನಿಮ್ಗೆ ಏನ್ ಕಾಣಕತ್ತದಲ್ಲಿ ಅಲ್ಲೇ ಅದೂ ಅದ, ಎರಡು ಒಂದೇ ಕಡೆ ಅದ. ಹಿಂಗ ಇಲ್ಲೇನಾಯ್ತು ನಿಮ್ಗ, ವ್ಯವಹಿತ ಅವ್ಯವಹಿತ ಎರಡು ಶಬ್ದ. ವ್ಯವಹಿತ ಅಂದ್ರೆ ಕಾಲದಿಂದ ದೂರ, ದೇಶದಿಂದ ದೂರ. ಅವ್ಯವಹಿತ ಅಂತಂದ್ರೆ ಕಾಲದಿಂದ ದೂರವಿಲ್ಲ, ದೇಶದಿಂದ ದೂರವಿಲ್ಲ, ಜೊತೆ ಜೊತೆಗೆ ಇವೆ, ಅಗ್ಗದ ಜೊತೆಗೆ ಹಾವು ತೋರ್ತಾ ಇದೆ. ನೋಡ್ರಿ ಎಲ್ಲ ಶ್ಲೋಕಗಳು ಚೇಂಜ್ ಮಾಡ್ಲಿಕ್ಕತ್ತೀವಿ ಈಗ ನಾವು. ಬರೀರಿ ಇಂಥವ್ ಬರೀರಿ, ಚಂದ ತಿಳಿದು ಬರೀರಿ, ನಿಮ್ಮದೇ ಒಂದು ಬರೀರಿ. ನೀವೇನಾರ ಸುಮ್ಮನೆ ಫೇಮಸ್ ಇದ್ದವ್ರದ್ದು ಹೊಗಳಿ ಹೊಗಳಿ ಬರೆದ್ರಿ, ನಿಮ್ ಬುಕ್ ಯಾವನು ಓದಲ್ಲ. ನೀವು ಫೇಮಸ್ ಆಗ್ಬೇಕಾದ್ರೆ ನಿಮ್ ಸ್ವಂತ ಅನುಭವ ಬರಿಬೇಕು. ನಿಮ್ ಅನುಭವ, ಸ್ವಂತ ಅನುಭವ ಬರಿಬೇಕು. ನಗೂತ ನೀರಿದ ಅಲಗು ನಡೆದಿವುದೇ ಅಂತ ಒಂದ್ ಯಾವ್ದೋ ಬರ್ದಿದ್ರು ಬಂಜಿಗೇರೆ ಏನು ಬರ್ದ ಸಾಹಿತಿಗಳು ದೊಡ್ಡವರು ಡಾಕ್ಟರೇಟ್ ಕೊಟ್ಟು ಏನೋ ಬರ್ದ್ರ ಪಕ್ಕ. ಅದ್ ಏನ್ ಬಹಳ ದೊಡ್ಡ ಬುಕ್ ಇಲ್ಲ, ಅದೊಂದು 50 ಪುಟನು ಇಲ್ಲ ಅದು ಬುಕ್. ಸಾಂದೇನೋ ಬುಕ್ ಪಾಪ ತಲೆಗೆ ಏನೋ ಬಾತು ಬರೆದ್ಬಿಟ್ರು. ಅದ್ರೊಳಗ ಬಸವಣ್ಣನ ಬಗ್ಗೆ ಒಂದಿಟ್ಟು ವಿರುದ್ಧ ಇತ್ತು. ಅದು ವಿರುದ್ಧ ಬಸವಣ್ಣನ್ ಈ ಜಗತ್ತಿನಾಗ ಬಸವಣ್ಣಗ ಒಂದ್ ಅರ್ಧ ಮಂದಿ ಪಾರ್ ಅದರ, ಅರ್ಧ ಮಂದಿ ವಿರುದ್ಧ. ಹಿಂಗಿದ್ದಾರೆ ಎಲ್ಲರಿಗೆ, ಹಂಗೆ ಇರ್ತಾರೆ ಎಲ್ಲ ಮಹಾತ್ಮರಿಗೆ, ಹಿಂಗೆ ಇರ್ತಾರ. ಒಂದಿಷ್ಟು ವಿರುದ್ಧ ಇರ್ತಾರೆ, ಒಂದಿಷ್ಟು ಪಾರ್ ಇರ್ತಾರ. ಏನಾಗ್ಬಿಡ್ತದ ಅದ್ ಏನೋ ಒಂದಿಟ್ಟು ವಿರುದ್ಧ ನಂಗ ಅವ್ರಿಗೆ ಏನೋ ಅನ್ಸಿತ್ತು ಅವ್ರು ಬರೋರು, ಅದು ಏನಾಗ್ಬಿಡ್ತು ಈ ಜಗತ್ತಿನಾಗ ಪಾರ್ ಅಂಡ್ ವಿರುದ್ಧ ಇಬ್ರು ಚಾಲು ಆಗ್ಬಿಡ್ತಪ್ಪ. ಚಾಲು ಆಗಿ ಇಬ್ರು ಬುಕ್ ಖರೀದಿ ಮಾಡಿದ್ದೇ ಮಾಡಿದ್ದದು. ಹೋಸು ಮಂದಿ ಖರೀದಿ ಮಾಡಿದ್ರು. ವಿರುದ್ಧ ಬರ್ದಾರ ಅಂತಂದ್ರೆ ಅವ್ರೇನ್ ಬಿಟ್ರೇನು, ಏನ್ ವಿರುದ್ಧ ಬರ್ದಾನ ನೋಡಂ ತಗೋ ಅದು ಬುಕ್ ಎಲ್ಲಿ ಸಿಗ್ತದ ನೋಡು. ಅವ್ ಗಂಟು ಗಟ್ಲೆ ಬಂಡಲ್ ಗಟ್ಲೆ ಪ್ರಿಂಟ್ ಮಾಡ್ಬೇಕಾಯ್ತ ಅವ್ ವಿರುದ್ಧ ಬರ್ದ ಬುಕ್ ಬರದ್ ಮಾರಿದ್ದೆ ಮಾರಿದ್ ಎಷ್ಟ್ ರೊಕ್ಕ ಗೊತ್ತು ಗೊತ್ತಾದ್ರೆ. ನೀವ್ ಏನಾರ ಸೀದಾ ಸೀದಾ ಬರೆದ್ರೆ ಅಂದ್ರೆ ಯಾವನು ನಿಮ್ ಬುಕ್ ಓದಲ್ಲ. ಇಂಥವ ಏನಾರ ಲಪಡ ಕೆಲಸ ಮಾಡ್ಬಿಡ್ಬೇಕು ಜಾಸ್ತಿ ಖರೀದಿ ಆಗ್ತಾವ ಬುಕ್ಗಳು. ಅದ್ ವಿರುದ್ಧನೇ ಇಲ್ಲ, ಅದ್ ಸಂಬಂಧ ಇಲ್ಲ. ಅವ್ರ ವ್ಯಕ್ತಿತ್ವಕ್ಕ ಇವ್ರು ಬರೆದಿದ್ದಕ್ಕ ಒಂದಕ್ಕೊಂದ್ ಸಂಬಂಧ ಇರಲ್ಲ. ಅವ್ರು ಏನ್ ಇರ್ಬೇಕು ಅದ್ ಅದರು, ನಮ್ಮ ಅಭಿಪ್ರಾಯದಂಗ ಅವ್ರು ಇರ್ತಾರೇನು. ಅವ್ರ ಏನ್ ಇರ್ಬೇಕು ಅದರ್, ಅವ್ರ ಏನ್ ಆಗ್ಬೇಕು ಅದ ಆಗ್ಯಾರ. ಹಂಗ ಒಂದ್ ಏನಾರ ಕದ್ಲ ಬರ್ಬಿಟ್ರಿ ಅಂತಂದ್ರ ಜಗ್ಗಿ ರೊಕ್ಕ ಬರ್ತದ ಜಗ್ಗಿ. ಮತ್ತೇನ್ ಮಾಡಿದ್ರು ಗೊತ್ತಾ, ಅವ್ರಿಗೆ ರಾಯಚೂರ ಕರ್ಕೊಂಡ್ ಬಂದು ಅವ್ರಿಗೆ ಬೇಕಾದವ್ರು ಎಲ್ಲರೂ ಕೂಡಿ ಸನ್ಮಾನ ಮಾಡಿದ್ರು ರಂಗಮಂದಿರದಾಗ, ಗೌರ್ಮೆಂಟ್ ಬಿಲ್ಡಿಂಗ್ ದಾಗ ಮತ್ತೆಲ್ಲರೂ ಕೂಡಿ. ಇದಂತ ಕಾಲ. ನೀವ್ ವಿರುದ್ಧ ಮಾಡಿದ್ರು ನಿಮ್ಗ ಅರ್ಧ ಜಗತ್ ಸಪೋರ್ಟ್ ಮಾಡ್ತದೆ, ಫಾರ್ ಮಾಡಿದ್ರು ಅರ್ಧ ಜಗತ್ ಸಪೋರ್ಟ್ ಮಾಡ್ತದೆ. ನಿಮ್ ವಿರುದ್ಧ ಫಾರ್ಗಳು ಇವಕ ಬಸವಣ್ಣ ಸಂಬಂಧ ಇಲ್ಲ. ಬಸವಣ್ಣ ಏನಿರ್ಬೇಕು ಅದೇ ಅದನ್ನ ಆಯ್ತು. ಏನಾಯ್ತು ಆ ಬರ್ದದ ಬುಕ್ ಅದು ಖರೀದಿ ಮಾಡಿದ್ದು, ಆ ಸನ್ಮಾನ, ಅವೆಲ್ಲ ಹೊಸ ಕರ್ಮಗಳು ಏನಾದವು, ಅವು ಅವ್ಯವಹಿತವಾದವು. ವ್ಯವಹಿತವಾದವು ಅವ್ಯವಹಿತ ಅಲ್ಲ, ವ್ಯವಹಿತವಾದವು ಮುಗಿದು ಅವು. ಇತಿಹಾಸದಾಗ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಹೋದವು. ಆದ್ರೆ ಅದರ ಸಂಸ್ಕಾರ ಏನದಪ್ಪ, ಇಂಥವ್ರು ಒಂದ್ ಬುಕ್ ಬರೆದಿದ್ರು ಹಿಂಗ್ ಬರೆದಿದ್ರು ಅಂತೇನ್ ಉಳಿದೋದಲ್ಲ ಈಗ. ಅದರ ಸಂಸ್ಕಾರ ನೆನಪು ನಿಮ್ಮ ಚಿತ್ತದೊಳಗೆ ಏನದ ಅಲ್ಲ, ನೆನಪದ ಇಲ್ಲ ಅದು ಬುಕ್ ಹಿಂಗ್ ಬರೆದಿದ್ರ ಬಗ್ಗೆ. ನಗುತ್ತ ಇರಿದು ಕೊಂಡ ಅಲಗು ನಡೆದಿವುದೇ ಅಂತ ನೆನ ಬುಕ್ ಅದ. ಅವೆಲ್ಲ ಬುಕ್ ನಾ ಜೋಡಿಸೋ ಟೈಮ್ ನಾಗ ನೀನ್ ಸಿಕ್ಕಿತ್ತದ ಕೈಗೆ. ಇರ್ಲಕ್ಕೆ ಒಂದ್ 8 ಪೇಜಿನ ಬುಕ್ ಅದ. ಇದು ಎಂತ ಪರಿ ಎಲ್ಲರಿಗೂ ತಿಳಿಸ್ತಲ್ಲಪ್ಪ.
ಹಿಂಗ ನೆನಪದ ಇಲ್ಲ ಅವ್ರು ಒಂದ್ ಬರ್ದದ ಬುಕ್ ಈಗ ಅದ್ ನಾ ಕೇಳ್ಬೇಕಾಗಿದ್ದ ಬುಕ್ ಮುಖ್ಯ ಅಲ್ಲ, ಬಂಜಿಗೇರಿ ಲೆಕ್ಕರು ಮುಖ್ಯ ಅಲ್ಲ, ಡಾಕ್ಟರ್ ಅವ್ರು ಪಿಚ್ಚಿ ಕೊಡ್ದವ್ರು ಅವ್ರು ಮುಖ್ಯ ಅಲ್ಲ. ಈಗ ಅದೇನಾಗ್ಯದ ಬರ್ದದ್ದೆಲ್ಲ ಓಟು ಏನಾಯ್ತು ಆ ಬುಕ್ ಆ ಕತೆ ಹಿಂದ್ ಮಾಡಿದ ಸನ್ಮಾನ ಅವ್ರಿಗೆ ಮಾಡಿದ ಅವಮಾನ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ್ದೆಲ್ಲ ಏನಾಯ್ತು ಈಗ ಅದು ವ್ಯವಹಿತವಾಯ್ತದು ಮುಗಿದೋಯ್ತು ಎಲ್ಲ ಓಟು ಕರ್ಮ ನಾಶ ಆಗಿ ಹೋಯ್ತು. ಆದರೆ ಅದರದೊಂದ್ ಸಂಸ್ಕಾರ ಏನು ಉಳಿದದಲ್ಲ ನೆನಪು ಅದು ಏನದ ಅವ್ಯವಹಿತ ವ್ಯವಹಿತ ಅವ್ಯವಹಿತ ತಿಳಿಸೋದ್ ಹಿಂಗೆಲ್ಲ ಬರ್ತಿರ್ತಾವ ವಿಚಾರಗಳು. ಆ ಸಂಸ್ಕಾರ ಏನದ ಅವ್ಯವಹಿತ, ಕಾಲದಿಂದ ದೂರ ಇಲ್ಲ, ದೇಶದಿಂದ ದೂರ ಇಲ್ಲ. ಈಗ ಬುಕ್ ತಗೊಂಡು ಮುಂದಿಟ್ಕೊಂಡು ಕೂತರ್ನು ಅದು ಮುಗಿದೋಗದ ಕತ್ತಿ ಅದ, ಅದ್ರ ಬಗ್ಗೆ ಓದ್ಲಕ್ನು ಮನ್ಸು ಬರಲ್ಲ. ಅದ ಆಗಿಡ ಅದು ಬಿಸಿ 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 ಇರ್ಬೇಕು ಅದ್ ವಿಷಯ ಸುದ್ದಿ. ಅವಾಗ ಏನಾಗಿರ್ತದ ಅದು ಅವಾಗ ಅವ್ಯವಹಿತ ಆಗಿರ್ತದ, ಆಮೇಲೆ ಅದು ನಿಧಾನವಾಗಿ ವ್ಯವಹಿತ ಆಗ್ತದ. ಆ ಕರ್ಮಗಳು ತಮ್ಮ ಸಂಸ್ಕಾರಗಳ ಮೂಲಕ ನಮ್ಮ ಜೊತೆಗೆ ಅವ್ಯವಹಿತವಾಗಿರುತ್ತವೆ. ಕರ್ಮಗಳು ನೇರವಾಗಿ ನಮ್ಮ ಜೊತೆಗೆ ಇರಂಗಿಲ್ಲ, ಅದರ ಸಂಸ್ಕಾರಗಳ ಮೂಲಕ ನಮ್ಮ ಜೊತೆಗೆ ಅವ್ಯವಹಿತವಾಗಿರುತ್ತವೆ. ಹೀಗ ತಿಳ್ಕೊಂಡು ಮುಂದ ಹೋಗ್ಬೇಕು. ರಜತ ಆದಿ ಹೈ ಸಿಪಿ ಮೇ ಯಥ, ಏನ್ ಹೇಳಕತ್ತೀನಿ ಅಂತಂದ್ರೆ ದೋಹ ಆರನೇ ಕಲಾದ್ದು ದೋಹ ಪೀತಾಂಬರಜಿಯವರ ವಿಚಾರ ಚಂದ್ರೋದಯದ ಆರನೇ ಕಲಾದ ದೋಹ ಪ್ರಪಂಚಕ ಮಿತ್ತತ್ವ ವರ್ಣನ. ಈ ಮಿತ್ತತ್ವ ವರ್ಣನದೊಳಗ ಮೊದಲಿನ ನಾಲ್ಕು ಸಾಲು ಮುಗಿತು, ನೆಕ್ಸ್ಟ್ ನಾಲ್ಕು ಸಾಲು ಒಗಂದದ ಎಂಟು ನುಡಿಯವ ಇದ್ರೆ ದೊಡ್ಡದದ. ಅದಕ್ಕೆ ನಿಧಾನ ಹೇಳವಂತ ಸುಮ್ಮ ಇಟ್ಕೊಂಡಿ ಒಂದೊಂದೇ ಟೈಮ್ ಸಿಕ್ಕಾಗ ಹೇಳ್ಕೊತ ಹೋಗೋದು, ಬರೀ ಅದೇ ಕೆಲಸ ಮಾಡ್ಕೊತ ಕೂಡೋದಿರಲ್ಲ. ರಜತ ಆದಿ ಹೈ ಸಿಪಿ ಮೇಯಥ ತ್ರಯದಶ ಸುಹೈ ಬ್ರಹ್ಮೈವೇ ತಥ ನೋಡ್ರಿ ಎಷ್ಟ್ ಚಂದ. ರಜತ ಆದಿ ಹೈ ಸಿಪಿ ಮೇಯಥ, ಆ ಸಿಂಬಿವಿನಲ್ಲಿ ರಜತ ಆದಿಗಳು ಅಂತಂದ್ರ ಬೆಳ್ಳಿ ಅಭ್ರಕ ಹಳೆಗಳು ಯಥ ಅಂದ್ರೆ ಯಾವ ರೀತಿ ಇದ್ದಾವೆಯೋ, ಸಿಂಪುವಿನಲ್ಲಿ ಬೆಳ್ಳಿ ಅಭ್ರಕ ಹಾಳೆಗಳು ಯಾವ ರೀತಿ ಇದ್ದಾವೆ ಅಲ್ಲ ಇದ್ದಾವೆ ಅಂದ್ರೆ ಸದ್ರೂಪ ಬ್ರಹ್ಮ ಆಗ್ತದ ತೋರುತ್ತಿವೆಯೋ ಅಂತ. ಯಾವ ರೀತಿ ರಜತ ಬೆಳ್ಳಿ ಹಾಳೆ ಅಭ್ರಕಗಳು ಯಾವ ರೀತಿ ಆ ಸಿಂಪುವಿನಲ್ಲಿ ತೋರುತ್ತಿವೆಯೋ, ತ್ರಯದಶ ಸೂಹೈ ಬ್ರಹ್ಮ ಇವೆ ತಥಾ. ತ್ರಯ ದಶ ಅಂತಂದ್ರೆ ಮೂರು, ದಶ ಅಂದ್ರೆ ಅವಸ್ಥೆಗಳು, ಮೂರು ಅವಸ್ಥೆಗಳು ಜಾಗ್ರ ಸ್ವಪ್ನ ಸುಷಪ್ತಿ. ಈ ಮೂರು ಅವಸ್ಥೆಗಳು ಹೆಂಗದವು ಅಂದ್ರೆ ಬ್ರಹ್ಮನಲ್ಲಿ ತೋರುತ್ತಿವೆ. ಸಿಂಪುವಿನಲ್ಲಿ ರಜತಾದಿಗಳು ಅಂದರೆ ಕಾಯದ ಅಭ್ರಕ ಬೆಳ್ಳಿಗಳು ಹೇಗೆ ತೋರುತ್ತಿವೆಯೋ ಹಾಗೆಯೇ ಶುದ್ಧ ಚೈತನ್ಯದಲ್ಲಿ ಶುದ್ಧ ಬ್ರಹ್ಮದಲ್ಲಿ ಜಾಗ್ರ ಸ್ವಪ್ನ ಸುಷುಪ್ತಿ ಎಂಬ ಮೂರು ಅವಸ್ಥೆಗಳು ತೋರುತ್ತಿವೆ ಅಂತ. ತಥಾ ತೋರ್ತವ ಕರೆಕ್ಟ್. ಆದರೆ ರಜತ ಆದಿವತ ದೃಶ್ಯ ಏ ಮೃಷ, ಮೃಷ ಅಂದ್ರೆ ಮಿಥ್ಯ, ಅಮೃಷ ಅಂದ್ರೆ ಸತ್ಯ. ಈ ಶಬ್ದ ಬರ್ಕೋಬೇಕು, ಹಿಂದಿ ಶಬ್ದ ಇದು ಒಳ್ಳೆ ಶಬ್ದ, ಮೃಷ ಅಮೃಷ. ಮೃತ್ಯು ಅಮೃತ ಅಂತದಲ್ಲ ಹಂಗೆ ಇದು ಮೃಷ ಅಮೃಷ. ಮ ಪ ಪ ಬ ಬ ಮ ರು ರುದ ಒತ್ತಕ್ಷರ ಮೃಷ ಅಂದ್ರೆ ಮಿಥ್ಯ, ಅಮೃಷ ಅಂದ್ರೆ ಸತ್ಯ. ಮೊದಲ ಎರಡು ಸಾಲಿನ ಅರ್ಥ ಏನು, ಹಾಳೆ ಅಭ್ರಕ ಬೆಳ್ಳಿಗಳು ಸಿಂಪುವಿನಲ್ಲಿ ಯಾವ ರೀತಿ ತೋರುತ್ತಿವೆಯೋ, ಯಥಾ ಯಾವ ರೀತಿ ತೋರುತ್ತಿವೆಯೋ, ತ್ರಯದಶಾಸುಹೈ ಬ್ರಹ್ಮ ಇವ ತಥಾ ಅಂದ್ರೆ ಮೂರು ಅವಸ್ಥೆಗಳು ಜಾಗ್ರ ಸ್ವಪ್ನ ಸುಷುಪ್ತಿಗಳು, ಮೂರು ಅವಸ್ಥೆಗಳು ಶುದ್ಧ ಬ್ರಹ್ಮನಲ್ಲಿ ಅದೇ ರೀತಿಯಾಗಿ ತೋರುತ್ತಿವೆ. ಆಯ್ತು, ಶುದ್ಧ ಬ್ರಹ್ಮ ಮತ್ತು ಮೂರು ಅವಸ್ಥೆಗಳು ಮತ್ತು ಸಿಂಪಿ ಮತ್ತ
ಮೂರು ವಸ್ತುಗಳು ಬೆಳ್ಳಕ್ ಆಗದ ಅಪ್ರಕ ದೃಷ್ಟಾಂತ ಸಿದ್ಧಾಂತ ಆಯ್ತು. ಅದ್ರೊಳಗೆ ಯಾವ ಸತ್ಯವ ಯಾವ ಸುಳ್ಳವ ಅಂತಂದ್ರೆ ರಜತ ಆದಿವತ ದೃಶ್ಯೇ ಮೃಷ ಸುಗತಿಕಾದಿವತ್ ಬ್ರಹ್ಮ ಅಮೃಷ. ಹಿಂಗ್ ತಿಳ್ಕೊಂಡ್ರೆ ಏನದ ಬೆಳ್ಳಿ ಹಾಳೆ ಅಬ್ರಕಗಳು ದೃಶ್ಯಗಳಾಗಿವೆ, ತೋರುವ ಅಡಗುವಂತ ವಸ್ತುಗಳಾಗಿವೆ ಅಂದ್ರೆ ಏನದರ ಅರ್ಥ ಅನಾತ್ಮಗಳಾಗಿವೆ, ಅರಿಸಿಕೊಳ್ಳುವಂತವಾಗಿವೆ. ಆದರೆ ಸಿಂಪು ಸತ್ಯವಾಗಿದೆ. ಅದೇ ರೀತಿ ಜಾಗೃತಾವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತಿಗಳು ನಿತ್ಯವಾಗಿವೆ, ನನ್ನಿಂದ ಅರಿಸಿಕೊಳ್ಳುವಂತವೂ ಆಗಿವೆ, ತೋರುವ ಅಡಗುವಂತವೂ ಆಗಿವೆ, ವಿನಾಶಿಯಾಗಿವೆ. ಇವೆಲ್ಲ ಹೇಳೋದೆಲ್ಲ ನಿಮ್ಗೆ ಗೊತ್ತದ, ಮತ್ತೇನು ಬಣ್ಣ ಮಾಡಿ ಹೇಳೋದು ಬೇಕಾಗಿಲ್ಲ. ಮತ್ತು ಶುದ್ಧ ಬ್ರಹ್ಮ ಚೈತನ್ಯ ಒಂದೇ ಸತ್ಯವಾಗಿದೆ. ಶುದ್ಧ ಬ್ರಹ್ಮ ಚೈತನ್ಯ ಒಂದೇ ಸತ್ಯವಾಗಿದೆ. ಸಿಂಪು ಸತ್ಯವಾಗಿದೆ. ರಜತ ಕಾಗದ ಅಬ್ರಕ ನಿತ್ಯವಾಗಿವೆ. ಅದೇ ರೀತಿ ಶುದ್ಧ ಬ್ರಹ್ಮ ಚೈತನ್ಯ ಸತ್ಯವಾಗಿದೆ. ಜಾಗ್ರ ಸ್ವಪ್ನ ಸುಶುಕ್ತಿಗಳು ನಿತ್ಯವಾಗಿವೆ. ಇದು ಕೇಳಿದ ಮೇಲೆ ಒಂದ್ ಸ್ವಲ್ಪ ಜಾಗೃತ ಅವಸ್ಥೆ ಒಳಗೆ ನಿಮ್ಮದು ಸಂಸಾರ ಬಡಿದಾಟ ಏನದಲ್ಲ ಕಡಿಮೆ ಆದ್ರೆ ಇದು ಕೇಳಿದ ಲಾಭ. ಮುಂಜಾನೆ ಎದ್ದ ಕೂಡ್ಲೇನೆ ನಾನು ಈಗ ಜಾಗೃತ ಅವಸ್ಥೆಯಲ್ಲಿ ಇದ್ದೇನೆ, ಇಲ್ಲಿ ನಾನು ಈ ಸಂಸಾರಕ್ಕೆ ಏನ್ ಬಿಡದಾಗ್ಲಕತ್ತೀನಿ, ಇದೆಲ್ಲ ಮಿಥ್ಯ ಅದ ಅಂತ ನಿಮಗ ಅನುಭವಕ್ಕೆ ಬಂದ್ರೆ ಇದು ಹೇಳಿದ್ದು ಕೇಳಿದ್ದು ಲಾಭ. ಆ ಜಾಗೃತ ಅವಸ್ಥೆ ಯಾವನಿಗೋ ಆಗಿಲ್ಲ, ಯಾವನೋ ಜಾಗೃತ ಅವಸ್ಥೆ ಒಳಗೆ ಬಿಡದಾಗ್ಲಕತ್ತಾನ, ಅವಂದು ಮಿಥ್ಯ ಅದ, ನಂದು ಮಾತ್ರ ಸತ್ಯ ಅದ. ಈಗ ತಿಳ್ಕೊಂಡ್ರಿ ಅಂತಂದ್ರೆ ಏನ್ ಲಾಭ ಇದು ಕೇಳಿ? ಅದ್ರೊಳಗಿಂದ ಎಲ್ಲ ಕಡಿಮೆ ಆಗ್ಬೇಕು ನಿಮಗ ಇಂಟ್ರೆಸ್ಟ್, ಸಂಸಾರಿಕ ಬಡಿದಾಟಗಳು ಕಡಿಮೆ ಆಗ್ಬೇಕು. ನೀನ್ ಬೆಂಗಳೂರು ಕಲ್ಯಾಣ ಶೆಟ್ಟರ್ ಸುಮ್ನೆ ಫೋನ್ ಮಾಡ್ದ ಕದ್ರಾಡ್ಲಕತ್ತಾರ ಬಿಡವ್ರು, ಸಂಸಾರಕ್ಕ ಒಯ್ಲಕತ್ತಾರ ನಮಗೆ ಜಾಗೃತ ಅವಸ್ಥೆ. ಮಗ ಹೊಲ ತೋತಾನಂತಂದ್ರೆ ಅದು ಹೊಲ ಎಂತದಿರ್ತದ ಅಪ್ಪಾಜಿ, ಅದು ಎಲ್ಲಿರ್ತದ ಅಪ್ಪಾಜಿ, ಕೆಟ್ಟದಿರ್ತದ ಅಪ್ಪಾಜಿ, ಯಾರ್ದಾರ ಮಾತ್ ಕೇಳಿ ಏನಾರ ಗಡ್ಬಡ್ಬಾಡಿ ತಗೊಂಡ್ ಅಂತಂದ್ರೆ ಏನಾರ ಆಯ್ತದ್ರ ಹೆಂಗ ಮಾಡ್ಬೇಕ ಅಪ್ಪಾಜಿ, ಏನ್ ರೊಕ್ಕ ಹಚ್ಕ ಓದ್ತವಲ್ಲ ಅಪ್ಪಾಜಿ ಹೆಂಗ ಮಾಡ್ಬೇಕ ಇಲ್ಲ ಅವ್ ಇನ್ನು ಈಗವಲ ಯಾಕ್ದೊಳಕ ಏನಿದ್ದದ್ದು ಮುಂದೆ ಇಟ್ಬಿಟ್ಟೆ ಬಿಚ್ಚ ಈ ಫ್ಲಾಟ್ ಅದವ ಇಟ್ ಹೊಲ ಮಾರಿ ಅಲ್ಲಿ ಫ್ಲಾಟ್ ಮಾರೈತಿ ಹೊಲ ತಗೋ, ಹೊಲ ಮಾಡ್ಲಕ್ ಆಗ್ಲಿಲ್ಲ ಅಂದ್ರೆ ಹೊಲ ಮಾಡ್ಬೇಕ ತಲೆಗೆ ಬಂದದಲ್ಲ ಇವೆಲ್ಲ ಫ್ಲಾಟ್ ಅದ. ಮತ್ತ ಹೊಲ ಮಾರಕ್ಕೆ ಮುಂದ್ ಹೊಲ ಮಾಡಕ್ ಆಗ್ಲಿಲ್ಲ, ಹೊಲ ಮಾರಕ್ಕೆ ಫ್ಲಾಟ್ ತಗೋ, ಇಲ್ಲ ಹೊಲನು ಆಯ್ತು ಫ್ಲಾಟ್ ಆಯ್ತು ಹೋಗಲಕ್ಕ ಹಂಗ ಹತ್ತ ಸಪ್ಪಾಜಿ ಹಿಂಗ ಹೆಂಗ ಹತ್ತ. ಏನ್ ನಾನೇ ತೆರಿ ಕೆಡ್ಸ್ಕೊಂಡು ಇಲ್ಲ ಮಾರ, ನೀನ್ ಎಂತ ತೆರಿ ಕೆಡ್ಸ್ಕೊಂತಿದ್ರ ಏನ್ ಯಾಕಾಗಲ್ಲಕ್ಕ ಕಡಿಗಲ್ಲು ಹೊಲ ತಗೊಂಡಿರ್ತಾರಲ್ಲ ಅಲ್ಲೇ ಎಲ್ಲ ಓಟು ಮುಗಿತು ಶಾಂತಿ ಆಯ್ತು ಜಡ್ ಆದ್ರೂ ರೊಕ್ಕ ತೋರಿದ್ ರೊಕ್ಕ ತೋರಿಸ್ಕೊಳಕ್ ಹಾಕಿಲ್ಲ ಇನ್ನೊಬ್ರಕ್ಕ ಅದೇ ಹೊಲ್ದಾಗ ಒಂದ್ ತ್ಯಾಕಿಕ್ಕಾದ್ರೆ ಮುಚ್ಚಿ ಬಿಡ್ತಾರ ನಡೆ ಬನ್ನಿ ಅಂತ ಬೇಕಿದ್ದ ಹೊತ್ನಾಗ ಈ ಹೊಲ ತಗೋಬೇಕ ತೆನಗೆ ಎಲ್ಲ ಬಂದ್ಬಿಡ್ತದ ತಾಯಿಗೆ ಮಗನಿಗೆ ಬಂದ ಹೊತ್ನಾಗ ನಮ್ಮಲ್ಲಿ ಹೊಲ ತಗೊಳಕ್ ರೊಕ್ಕಿಲ್ಲ ಸಾಲ ಮಾಡಿ ತೋರ್ತೀವಿ ಅದು ಮಾಡ್ತೀವಿ ಏನು ಮಾಡಿ ಮಾಡಿ ಏನಾಗ್ತದ ಹೊಲ ಹೋಗಲಕ್ಕ ಪ್ಲಾಟ್ ಹೋಗಲಕ್ಕ ಹ್ಯಾಂಡ್ರ ಮಕ್ಕಳು ಹೋಗಲಕ್ಕ ನನ್ ಸೇರಿ ಎಲ್ಲ ಹೋಗಲಕ್ಕ ಅವ್ಕ ಮುಲಾಜಿ ಇರ್ಲಾರ್ದಂಗ ಜಾಗೃತ ಅವಸ್ಥ ಮಿಥ್ಯ. ಯಾರಿಗ ಸತ್ಯ ಅನ್ಸದ ಬಡದಾಡಲ್ರಕ್ಕ ಈ ಶರೀರನೇ ನಾನಲ್ಲ ಅಂತಂದ್ಮೇಲೆ ಇವೆಲ್ಲ ಹ್ಯಾಂಡ್ರು ಮಕ್ಕಳು ಇದಕ್ ಸಂಬಂಧಪಟ್ಟ ಹೊಲ ಮನಿ ಆ ಬಿಲ್ಡಿಂಗ್ ಇನ್ ಮೇಲೆ ಹಾಕಿ ತಗಡಿದ್ದಂಗ ಆ ಬಿಲ್ಡಿಂಗ್ ನನ್ನ ಅಂತ ಅಲ್ಲ ಅಂತಂದ್ಮೇಲೆ ಆ ತಗಡದ ಬಗ್ಗೆ ನಾನ್ ಯಾಕೆ ಚಿಂತೆ ಮಾಡ್ಲಕ್ ಹೋಲಿ. ಏ ಇವ ಮನುಷ್ಯ ಉಪಯೋಗ ಇಲ್ಲ ದೊಡ್ಡ ಬೇಕು ಬಿದ್ದಂಗ ಹಿಂಗ್ ಮಾತಾಡಿದ್ರೆ ಹೆಂಗ ಅಂತ ಅನಿಸ್ತಿರ್ತದ. ಜಾಗೃತ ಅವಸ್ಥೆ ಸುಳ್ಳ ಬರ್ತಂದ್ರೆ ಬ್ರಹ್ಮಜ್ಞಾನದಿಂದಲೇ ಸುಳ್ಳಾಗ್ತದ. ಹಿಂಗ್ ಮಾಡಿದ್ರೆ ಇದಕ್ ಸಂಸಾರ ಅಂತಾರೇನು, ಹಂಗ್ ಮಾತಾಡಿದ್ರೆ ಜವಾಬ್ದಾರಿ ಅಂತಾರೇನು, ಸಂಸಾರ ಹಿಡಿದ್ಮೇಲೆ ಬಹಳ ಜವಾಬ್ದಾರಿ ಮಾಡ್ಬೇಕಂದ್ರೆ ಎಲ್ಲ ಕಾನ್ಫಿಡೆನ್ಸ್ ಆಗಿದ್ದು ಹೆಂಗ್ ಮಾಡಮ್ಮ ಅಂತ ಕೇಳಿದ್ರೆ ಹಿಂಗ್ ಮಾಡಮ್ಮ ಅಂತ ಏನೋ ಅನುಭವ ನಮಗ್ ತಿಳಿಲಿಲ್ಲ ಅಂದ್ರೆ ನಮ್ಗಿಂತ ದೊಡ್ಡ ಅನುಭವಿಕರು ನಿಮ್ಮಂತವ್ರೆಲ್ಲ ಇರ್ತಾರ ಕೇಳಿ ಹೇಳಿ ನಮ್ಮಿಂದ ಬೇಕಾದಷ್ಟು ಅನುಭವದ ಬೆಟ್ಟನೇ ಅದ. ನನಗಿರ್ಲಿಕ್ಕಿಲ್ಲ ಅಂದ್ರು ನನ್ನಿಂದ ಅನುಭವಿಕರದ ದೊಡ್ಡ ಬೆಟ್ಟ ಅದ. ನನ್ನ ಕಾಲದಾಗ
ಸಣ್ಣವಿದ್ದಾಗ ಹಿಡಿದು ಇಲ್ಲಿ ತನಕ ಯಾರು ಬಿಲೋ 60 ಇದ್ದವ್ರು ನನ್ನ ಫ್ರೆಂಡ್ಸ್ ಇಲ್ಲೇ ಇಲ್ಲ, ಎಲ್ಲರೂ ಅಬೌವ್ 60 ಅದಾರ. ಸಣ್ಣವ್ರ ಜೊತೆಗೆ ಎಂದೂ ಇಲ್ಲವೇ ಇಲ್ಲ ನಾನು. ದೊಡ್ಡ ಅನುಭವಿಕರು ದೊಡ್ಡ ಜ್ಞಾನಿಗಳ ಜೊತೆಗೆ ಅದೀನಿ ನಾನು. ಅಂತವ್ರ ಜೊತೆಗೆ ಇರೋದೇ ಇಷ್ಟಪಟ್ಟಿನಿ, ಅಂತವ್ರ ಜೊತೆಗೆ ಅದೀನಿ ನಾನು. ಅಂತವ್ರಿಗೆ ನಾ ಮನಿ ಮಗ ಆಗ್ಯದೀನಿ ನಾನು. ಅದು ಅವ್ರಿಗೇನದ ವೇಸ್ಟ್ ಅನಿಸ್ತದ, ವೇಸ್ಟ್ ಅನ್ಸ್ದಾಗ ಆಯ್ತಪ್ಪ ನಿಮ್ಗೆ ಹ್ಯಾಂಗ್ ತಿಳಿತದ ಮಾಡಿ, ದಯಸ ಕರ್ನಿ ವಯಸ್ಸ ಮಾಡ್ನಿ ಮುಗಿತಷ್ಟೇ. ಅಂದ್ರೆ ಏನು ಇಲ್ಲಿ ನಾ ಹೇಳಕತ್ತಿದ್ದು, ನಮ್ ಸಂಸಾರ ನಮ್ ಸುದ್ದಿ ಮುಖ್ಯ ಅಲ್ಲ, ಕಲ್ಯಾಣ್ ಶೆಟ್ಟರ್ ನಮ್ ಸಂಗತ್ ಕಿತ್ತಾಡಿದ್ ಮುಖ್ಯ ಅಲ್ಲ, ಅವೆಲ್ಲ ಬೇರೆ ವಿಷಯ. ಆದ್ರೆ ಇಲ್ಲಿ ಏನ ಬೇಕಾಗ್ಯ ಅಂದ್ರೆ ಈ ಪಾಠ ಕೇಳಿ ನಿಮಗೆ ಅಲ್ಲೇನ್ ಹೊಲದೊಳಗನ್ ಕೆಟ್ಟದ್ ಏನ್ ಕೆಲ್ಸ ಅದು, ನಮಗ ಬುದ್ಧಿಗೆ ನಿಲ್ಕಲಾರದಂತದ ಕೆಲ್ಸ ಹೊಲ ತೊಳೋದು. ನಮ್ ಬುದ್ಧಿಗೆ ಆ ಮಟ್ಟದಂತ ಸ್ಟೆಪ್ ಎಂದು ತಗೊಂಡಿಲ್ಲ. ನಂಬಲ್ಲಿ ಇದ್ದ ಟ್ರಕ್ದಾಗ ಏನೋ ಒಂದ್ 10 ಸಂಸಾರ ಮಾಡ್ಕೊಂಡು ಅಲ್ಲಿ ನಿಂತು ಇಲ್ಲಿ ತಾನ ಬಂದಿವಿ. ಏನ್ ಮುಟ್ಟಬೇಕು, ಏನ್ ಎಲ್ಲಿಗೆ ಹತ್ತಬೇಕು ಹತ್ತಿವಿ. ಏನ್ ಇನ್ನ ಬಹಳ ಚಲೋ ಮಾಡ್ಬೇಕಾಗಿತ್ತು, ನೀನ್ ಇಡೆ ಮಾಡಿದಿ, ನೀನ್ ಒಬ್ಬ ಕೆಲ್ಸಕ್ ಬರ್ಲಾರ್ದು ವೇಸ್ಟ್ ಅದಿ ಅಂತಾರ. ಆಯ್ತಪ್ಪ ಅನ್ರಿ, ಥ್ಯಾಂಕ್ ಯು ಫಾರ್ ಟೋಕನ್. ವೇಸ್ಟ್ ಅದಿನೋ ಏನದಿನೋ, ಚಾ ಕುಡಿಲಕ್ ಸಹಿತ ರೊಕ್ಕ ಕೊಡಕ್ ಕ್ಷಣ ತನ್ ಮಾಡಿ ಸಂಸಾರ ಪಡ್ಕೊಂಡ್ ಬಂದದ್ ಇವತ್ತಿನ ದಿವ್ಸ. ನೀ ಇನ್ನ ಚಂದ ಮಾಡ್ಲಿಲ್ಲ, ನೀನು ಹರ್ಕ ಪರ್ಕ ಮಾಡಿಟ್ಟಿದಿ, ಅರ್ಧಮರ್ಧ ಮಾಡಿಟ್ಟಿದಿ. ವಿಷಮ ಸಂಸಾರ ವಿಧನ ಕನಸ ಅಂತಾರೆ. ಇವ ಯಾವನು ಈ ಸಂಸಾರ ಪಕ್ಕ ಚಲೋ ಮಾಡ್ಯಾನ ಅಂತ ಅನಿಸ್ಕೊಂಡೇ ಇಲ್ಲ. 80 ಎಕರೆ ಮಾಡಿದವ, 100 ಎಕರೆ ಮಾಡಿದ್ರೆ ಏನಾಗ್ತಿತ್ತು ಸುಳ ಮಗ, ಇನ್ನೊಂದ್ 20 ಎಕರೆ ಹಂಗೆ ಬಿಟ್ಟೋಗ್ಯಾನ ನೋಡು, 80 ಇಟ್ಟೋಗ್ಯಾನ ನೋಡು ಅಂತಾರ. ಅಂತ ಕಾಲ ಅದ ಅಂತಂದ್ರೆ 1 ಎಕರೆನು ಇಲ್ಲ, ನಮ್ಮ ಅಪ್ಪನು ಮಾಡಿಲ್ಲ ನಾವು ಮಾಡಿಲ್ಲ, ಅವ್ರದ್ರ ಬೆನ್ನ ಹತ್ತಿಲ್ಲ ನಾವು, ಅವ್ ತಾವಾಗೆ ಬಂದವ. ನಮ್ಮಲ್ಲಿ ಏನ್ ಪ್ರಾಪರ್ಟಿ ಬಂದವಲ್ಲ, ನಾವೆಂದು ಹೋಗಿ ಬೆನ್ನತ್ತಿಲ್ಲ, ಅವ ತಾವಾಗೆ ಬಂದು ಕುಂತವ ಅಷ್ಟೇ. ಯಾವ ಓನರ್ಗೆ ಹೆಸರು ಕೇಳ್ರಿ, ನಮ್ ಫ್ಲಾಟಿನ ಓನರ್ಗಳದು ಮನಿ ಓನರ್ದು, ನಾವೇನಾರ ನಿಮ್ ಮನಿಗೆ ಬಂದಿವೇನಪ್ಪ ಕೇಳ್ರಿ. ನಾವು ಬಂದವ, ನಮ್ ಯಾಕ್ ಬಂದವು, ನಮ್ ಕರ್ಮ ಭೋಗದಾಗ ಆದವ ಬಂದ ಅಷ್ಟೇ. ನಾವು ಬೆನ್ನತ್ತಿಲ್ಲ, ಇವ್ರು ಒಂದ್ ಸ್ವಲ್ಪ ಬೆನ್ನತ್ತ ಸ್ಟೆಪ್ ತಗೊಂಡಾರ. ಆ ಸ್ಟೆಪ್ ನಮ್ಗ ಸಂಬಂಧ ಇಲ್ಲ, ಅವ್ರ ಎಂತ ಸ್ಟೆಪ್ ಪಡ್ತಾರ ಅಂತದಕ್ಕ ಅವ್ರ ಏನಂತ ಅನುಭವಿಸ್ತಾರ. ಅದಕ್ಕ ನಾವು ಒಳ್ಳೇದಾಲ್ಯಪ್ಪ ಅಂತ ಆಶೀರ್ವಾದ ಮಾಡ್ಬೇಕಷ್ಟೆ. ಸುರಕ್ಷಿತವಾಗಿರ್ರಿ, ಹುಷಾರಾಗಿರ್ರಿ, ಏನ್ ಮಾಡ್ತೀರಿ ನೋಡ್ರಿ. ತಾನ್ ಇರ್ತಾನ ಬ್ಯಾಂಗ್ಳೂರಲ್ಲಿ, ಎಲ್ಲೋ ಹಳ್ಳೆ ಹೊಲ ತರ್ತೀನಿ ಅಂತ. ನಾವ್ ಯಾರೋ ತಲೆ ಕೆಡ್ಸಿರ್ತಾರ ಬಂದ್ರು ಬಳಗದವ್ರು, ಅದ್ರ ಮಾತ್ ಕೇಳಿ ಕುಣಿತಿರ್ತಾವ. ಆಮೇಲೆ ಹೇಳಿದ್ ಗೊತ್ತಾಗ ಚಲೋ ಆದ್ರ ಸಂತೋಷ ಪಡೋದು, ಏನಾರ ಸಮಸ್ಯೆ ಆಯ್ತಂದ್ರ ಕನ್ಕರ್ ಪಡೋದು, ಕೈಲಾದಟ್ಟು ಹಿಂಗೆ ಬದುಕಿರೋದಂತ ಒಬ್ಬರಿಗೊಬ್ರು ಆಸನಾಗಿ ಹೋಗೋದಪ್ಪ ಅಷ್ಟೆ. ಇದೇನ್ ಜಾಗೃತ ಅವಸ್ಥೆ ಶಾಶ್ವತ ಅಲ್ಲ, ಇದು ವ್ಯತಿರೇಕ ಅವಸ್ಥೆ ಅಂತ ಅನುಭವಕ್ಕೆ ಬರ್ಬೇಕನ್ನೋದಕ್ಕೆ ಇಲ್ಲಿ ಮತ್ತಿನ್ನೇನ್ ಹೇಳಕತ್ತಿಲ್ಲ. ನಮ್ ಸಂಸಾರ ಕಥೆ ಕೇಳಿ ನೀವೇನ್ ಮಾಡ್ತೀರಿ, ನಿಮ್ಮದಿ ಕೇಳಿ ನಾವೇನ್ ಮಾಡ್ತೀವಿ. ಸಂಸಾರದ ವಿಷಯದಾಗ ನೀವು ಅಳಗುರ್ಕ್ರೆ ನಾವು ಅಳಗುರ್ಕ್ರೆ, ನಮ್ಮ ಅಳೋದು ನಿಮಗ್ ಸಂಬಂಧ ಇಲ್ಲ, ನಿಮ್ ಅಳೋದು ನಮಗ್ ಸಂಬಂಧ ಇಲ್ಲ. ಸುಮ್ ಒಬ್ಬರಿಗೊಬ್ರು ಹೇಳಿ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಆಧ್ಯಾತ್ಮ ವಿಷಯದಾಗ ಬೆಟ್ಟ ಬ್ರಹ್ಮ ಅದು ಯಾವ್ದು ನಮ್ಮದು ಸ್ಟ್ರಾಂಗ್ ಅದ ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕು. ಏನಾಯ್ತು ನೆಕ್ಸ್ಟ್, ವ್ಯಭಿಚಾರೈ ಮಿಥೋ ರಜತಾದಿ ಚೋಂ ಇನಹಿಕ್ಕಿ ಮಿಚ್ಚೋ ಯಾವ ವೃತ್ತಿ ಯುಚೋ ಅಂತಂದ್ರೆ, ಯಾವ ರೀತಿ ಸಿಂಪುವಿನಲ್ಲಿ ತೋರುವ ಹಾಳೆ ಅಬ್ರಕ ಬೆಳ್ಳಿಗಳು ಪರಸ್ಪರ ವ್ಯಭಿಚಾರಿಯಾಗಿವೆ. ಹೆಂಗದವು ಹಾಳೆ ತೋರುವಾಗ ಅಬ್ರಕ ತೋರಲ್ಲ, ಅಬ್ರಕ ತೋರುವಾಗ ಬೆಳ್ಳಿ ತೋರಂಗಿಲ್ಲ. ಅದಕ್ಕ ಮೂರು ರೀತಿಯಾದಂತ ಬೆಳಕು ಬರ್ತಾವ ಸೂರ್ಯನಿಂದ. ಇಲ್ಲಿ ಒಂದು ಪೂರ್ತಿ ಪ್ರಕಾಶ, ಇನ್ನ ಒಂದು ಮಂದಗತ್ತಲೆ, ಇನ್ನ ಒಂದು ಪೂರ್ತಿ ಕತ್ತಲೆ. ಇಲ್ಲಿ ಏನದ ಮೂರು ರೀತಿ ಪ್ರಕಾಶಗಳದ. ಕತ್ತಲೆ ಅನ್ನೋದು ಪ್ರಕಾಶನೇ, ಪ್ರಕಾಶನೂ ಪ್ರಕಾಶನೇ. ಅಲ್ಲಿನೂ ಒಂದು ತೋರ್ತದ, ಇಲ್ಲಿನೂ ಒಂದು ತೋರ್ತದ, ಪ್ರಕಾಶದ ಇನ್ನೊಂದು ರೂಪ ಅಷ್ಟೇ ಅದು ಕತ್ತಲೆ ಅಂತಂದ್ರೆ. ಅಲ್ಲಿ ಏನಾಗ್ತದ, ಬೆಳಕು ಕಡಿಮೆ ಇದ್ರ ಕತ್ತಲ ಅಂತೀವಿ, ಬೆಳಕು ಜಾಸ್ತಿ ಇದ್ರ ಬೆಳಕು ಅಗಲ.
ಏನೇನೋ ಅದ. ಮತ್ತೆ ಕತ್ತಲೆ ಪೂರ್ತಿ ಕತ್ತಲೆ ಇತ್ತಂತಂದ್ರೆ ಏನು ತೋರ್ಬಾರ್ದಿತ್ತಲ್ಲ, ಅಲ್ಲಿ ತೋರ್ಲಕ್ಕಂತಂದ್ರೆ ಅದು ಪ್ರಕಾಶನೆ ಕತ್ತಲೆ ರೂಪ ತಾಳಿದೆ, ಮತ್ತ ಕತ್ತಲೆ ಪ್ರಕಾಶದ ರೂಪ ತಾಳ್ತದ. ಹಿಂಗ ಅದು ನಡೆದಿರ್ತದ, ಅದರ ಪ್ರೊಸೆಸ್, ಅದರ ಸಂಘಟ ಅದಲ್ಲಿ ಬಿಡ್ರಿ. ಈಗೇನಾಗ್ಬೇಕಾಗ್ಯದ, ಈ ರಜತಾದಿಗಳು ಏನದಾವ ಅಂದ್ರೆ ಒಂದು ತೋರುವಾಗ ಇನ್ನೊಂದು ತೋರಲ್ಲ. ಬೆಳ್ಳಿ ತೋರುವಾಗ ಹಗಲತ್ತು ಒಂದು ಕಾಗದ ತುಂಡ್ ಬಿದ್ದಂಗ ಕಾಣಿಸ್ತದ, ಸಾಯಂಕಾಲ ಹೊತ್ತು ಮುಣುಗ್ತು ಅಂತಂದ್ರೆ ಅಬ್ರಕ ಕಣ್ಣಂಗ್ ಕಾಣಿಸ್ತದ, ಪೂರ್ತಿ ಕತ್ಲಾಯ್ತಂದ್ರ ಬೆಳ್ಳಿ ಕಣ್ಣಂಗ್ ಕಾಣ್ತದ. ಇವು ಮೂರು ಏನದವ, ಕಾಗದ ತೋರುವಾಗ ಅಲ್ಲಿ ಅಬ್ರಕ ಮತ್ತು ಬೆಳ್ಳಿಗಳು ತೋರುವುದಿಲ್ಲ, ಅಬ್ರಕ ತೋರುವಾಗ ಕಾಗದ ಮತ್ತು ಬೆಳ್ಳಿಗಳು ತೋರುವುದಿಲ್ಲ, ಬೆಳ್ಳಿ ತೋರುವಾಗ ಅಬ್ರಕ ಮತ್ತು ಹಾಳೆಗಳು ತೋರುವುದಿಲ್ಲ. ಹಿಂಗಾಗಿ ಒಂದರ ಜೊತೆಗೆ ಇನ್ನೊಂದಿಲ್ಲ, ಆ ಒಂದಕ್ಕೊಂದು ಸಂಬಂಧ ಇಲ್ಲ. ಹಿಂಗಾಗಿ ಅವೇನದವ, ಪರಸ್ಪರ ವ್ಯಭಿಚಾರಿಯಾಗಿವೆ, ಒಂದು ಇದ್ದಾಗ ಇನ್ನೊಂದು ತೋರುವುದಿಲ್ಲ. ಅದೇ ರೀತಿ ಶುದ್ಧ ಬ್ರಹ್ಮದಲ್ಲಿ ತೋರುವ ಜಾಗ್ರ ಸ್ವಪ್ನ ಸುಷುಪ್ತಿಗಳು ಕೂಡ ಹೆಂಗದವ, ಪರಸ್ಪರ ವ್ಯಭಿಚಾರಿಯಾಗಿವೆ, ಒಂದು ಇದ್ದಾಗ ಇನ್ನೊಂದಿಲ್ಲ. ಅಂದ್ರೆ ಪರಸ್ಪರ ವ್ಯತಿರೇಕ ಉಳ್ಳವಾಗಿವೆ, ಅಂದ್ರೆ ಒಂದು ಇದ್ದಾಗ ಇನ್ನೊಂದು ಇಲ್ಲ. ವ್ಯಭಿಚಾರಿ ಅಂದ್ರೆ ಒಂದೇ, ವ್ಯತಿರೇಕ ಅಂದ್ರೂ ಒಂದೇ, ವ್ಯಾವೃತಿ ಅಂದ್ರೂ ಒಂದೇ. ಅದರೊಳಗೆ ಶಬ್ದ ಏನ್ ಮಾಡ್ಯಾರ, ವ್ಯಾವೃತಿ. ಅನ್ವಯ ಅಂತಂದ್ರೆ ಕೂಡಿಕೊಂಡಿರುವುದು, ಅದು ಇದ್ದಾಗ ಇದೂ ಇರೋದು, ಜೊತೆ ಜೊತೆಯಾಗಿರೋದು. ಅನ್ವಯ ಸುಗತಿ ಸೂತ್ರವತ್ ಅನುಗ ಏಕ ಜೀ ಅನುವೃತ್ತೀಯತೋ ಬ್ರಹ್ಮ ಆಪಸೋ. ಅಂದ್ರೆ ಯಾವ ರೀತಿ ಪುಷ್ಪ ಮಾಲೆಯಲ್ಲಿನ ಪುಷ್ಪಗಳಿಗೆ ಒಂದೇ ದಾರವು ಅನ್ವಯವಾಗಿರುವಂತೆ, ಪುಷ್ಪ ಮಾಲೆಯಲ್ಲಿನ ಎಲ್ಲಾ ಪುಷ್ಪಗಳಿಗೆ, ಎಲ್ಲಾ ಪುಷ್ಪಗಳಿಗೆ ಒಂದೇ ದಾರವು ಅನ್ವಯವಾಗಿರುವಂತೆ, ಅದೇ ರೀತಿ ಅಧ್ಯಸ್ಥ ರೂಪವಾಗಿ ತೋರುವ ಬೆಳ್ಳಿ ಹಾಳೆ ಇತ್ಯಾದಿಗಳಿಗೆ ಅಬ್ರಕಗಳಿಗೆ ಒಂದೇ ಸಿಂಪು ಅನ್ವಯವಾಗಿರುತ್ತದೆ. ಅದೇ ರೀತಿ ಜಾಗ್ರ ಸ್ವಪ್ನ ಸುಷುಪ್ತಿಗಳೆಂಬ ಮೂರು ಅವಸ್ಥೆಗಳಿಗೆ ಒಂದೇ ಶುದ್ಧ ಬ್ರಹ್ಮವು ಅನ್ವಯವಾಗಿದೆ. ಅಲ್ಲಿ ಸಾಕ್ಷಿ ಏಕ್, ಅವಸ್ಥಾ ಅನೇಕ್. ಹಿಂಗದವ, ಒಂದೇ ಶುದ್ಧ ಬ್ರಹ್ಮ ಜಾಗೃತ ಅವಸ್ಥೆಗೂ ಸ್ವಪ್ನ ಅವಸ್ಥೆಗೂ ಸುಷುಪ್ತ ಅವಸ್ಥೆಗೂ ಅವು ಒಂದೇ ಒಂದು ಶುದ್ಧ ಬ್ರಹ್ಮ ಅನ್ವಯವಾಗಿ ಇದ್ದಾನೆ ಅನ್ನ ತನಕ ಇದು ಏನಾಯ್ತು, ಇವೆಲ್ಲ ಗೊತ್ತದ ನಿಮಗ್. ಸಾಕ್ಷಿಯೇ ಅವಸ್ಥಾನೆ ಫುಲ್ ದೊಡ್ಡದೊಂದು ಕಲಾನೆ ಓದಿರಿ ಅಂತಂದ್ಮೇಲೆ ಇದೆಲ್ಲ ಹೇಳೋದ ನಿಮಗ್ ಫುಲ್ ಈಸಿ ಅರ್ಥ ಆಗ್ತದ. ಅಲ್ಲಿ ಏನಾಯ್ತು, ಒಬ್ಬನೇ ಶುದ್ಧ ಬ್ರಹ್ಮ ಜಾಗ್ರ ಸ್ವಪ್ನ ಸುಷುಪ್ತಿಗಳೆಂಬ ಮೂರು ಅವಸ್ಥೆಗಳಿಗೆ ಅನ್ವಯ ಆಗಿದ್ದಾನೆ. ಅದಕ್ಕೆ ಇಲ್ಲೊಂದು ದೃಷ್ಟಾಂತ ಕೊಟ್ರು. ಈ ದೃಷ್ಟಾಂತ ಬೇಕಾ, ಎಲ್ಲಾ ಪುಷ್ಪ ಮಾಲೆ ಒಳಗಿರುವ ಎಲ್ಲಾ ಪುಷ್ಪಗಳಿಗೂ ಒಂದೇ ದಾರ ಯಾವ ರೀತಿ ಅನ್ವಯವಾಗಿರುತ್ತದೆಯೋ ಅದೇ ರೀತಿ ಏನದವ, ಈ ಸಿಂಪಿಗೆ ಸಿಂಪು ಏನ್ ಮಾಡ್ಯದ, ಆ ಒಂದು ಬೆಳ್ಳಿ ಹಾಳೆ ಅಬ್ರಕಗಳಿಗೆ ಅನ್ವಯ ಆಗ್ಯದ. ಅದೇ ರೀತಿ ಇದು ಏನದ, ಆತ್ಮ ಅಥವಾ ಅಧಿಷ್ಠಾನ ಮತ್ತೇನೇನ ಅಂತೀರಿ ಅಲ್ಲ ಅಂದ್ರೆ, ಅವಾಗ ಅಂತರಾತ್ಮ ಸಾಕ್ಷಿ ಅವೇನದ ದೃಷ್ಟ ಅವೆಲ್ಲದಕ್ಕೂ ಒಂದೇ ವಸ್ತು ಈ ಜಾಗರ ಸ್ವಪ್ನ ಸುಷುಪ್ತಿಗೆ ಏನಾಗ್ಯದ, ಅನ್ವಯ ಆಗ್ಯದ ಅಂತೇಳಿ ಇದ್ಯಾವುದು ದೋಹದ ಅರ್ಥ ವಿವರಣೆ ಮಾಡುವ ಭಾಗ. ಒಂದ್ ಸ್ವಲ್ಪ ಮುಂದುವರಿದ ಭಾಗ ಹೇಳಿನಿ, ಉಳಿದದ್ದು ಮತ್ತ ಮುಂದೆ ನೋಡೋಣ. ಅದರಂದ್ರೆ ಭಾರತಮ್ಮರು ಏನ್ ಅಮೆರಿಕಕ್ಕೂ ಯಾರ, ಭಾರತಮ್ಮರು ಮತ್ತೆ ಯಾರಿದ್ದವರು ಒಂದು ಐದ್ ನಿಮಿಷ ಹಾಡ ಹಾಡ್ರಿ, ಇಲ್ಲ ಏನಾರ ವಿಚಾರ ಮಾಡ್ತಿದ್ರು ಮಾಡ್ರಿ, ಆಮೇಲೆ ಮುಂದೆ ನಮ್ಮ ವಿಚಾರ ಚಂದ್ರೋದಯದ ಮುಂದುವರಿದ ಭಾಗಕ್ಕೆ ಹೋಗೋಣ.
ಟೈಮ್ ವೇಸ್ಟ್ ಮಾಡಬಾರ್ದು. ಟಕ್ಕ ಟಕ್ಕ ಯಾರ ಇದು ಮಾಡ್ತಿದ್ರು ಮಾಡ್ರಿ, ಮೆಲುಕು ಹಾಡ ಹಾಡ್ತಿದ್ರು ಹಾಡ್ರಿ, ಏನಾರ ಮಾಡಿ ಒಂದ್ 5 ನಿಮಿಷ ಮಾತಾಡ್ಬೇಕು, ಸುಮ್ ಕುಂದ್ರದಿಲ್ಲ, ರೆಡಿದಾಗ ಇರ್ಬೇಕು. ನಾನ್ ಹೇಳ್ತೀನಿ ನಾನ್ ಹೇಳ್ತೀನಿ, ಇವತ್ ಚಾನ್ಸ್ ಸಿಕ್ಕ್ರೆ ನಾ ಮಾತಾಡ್ತೀನಿ, ನಾನ್ ಹಾಡ್ತೀನಿ. ಹ್ಮ್ ಎಲ್ಲರಿಗೂ ಏನಾಗ ಓಡೋರಿಲ್ಲ, ಯಾಕೆ ಸುಮ್ ಕುಂದಿರ್ತೀರಿ? ಪರತತ್ವ ಸಾಧ್ಯವಾಗುವುದೇ, ಪರತತ್ವ ಸಾಧ್ಯವಾಗುವುದೇ, ಜೀವ ಪರಮರ ನಡಗೂಡದವರಿಗೆ ಬರಿದೆ, ಪರತತ್ವ ಸಾಧ್ಯವಾಗುವುದೇ, ಕಾಮ ಕಾಲರ ಗೆಲ್ಲದವಗೆ, ಕೆಟ್ಟ ಹೇಮ ಕಾಮಿನಿ ಭೂಮಿಗಳ ಬೇಡದವಗೆ, ಕಾಮ ಕಾಲರ ಗೆಲ್ಲದವಗೆ, ಕೆಟ್ಟ ಹೇಮ ಕಾಮಿನಿ ಭೂಮಿಗಳ ಬೇಡದವಗೆ, ನಾಮ ರೂಪಕ್ಕೆ ಮೋಹಿಸುವಗೆ, ಮಿಕ್ಕ ಪ್ರೇಮಸ್ತಿ ಭಾತಿಯ ನೊಡಗೂಡದವಗೆ, ಪರತತ್ವ ಸಾಧ್ಯವಾಗುವುದೇ, ಜೀವ ಪರಮರ ನೊಡಗೂಡದವರಿಗೆ ಬರಿದೆ, ದೇಹ ವಾಸನೆ ಕೆಡದವಗೆ, ತನ್ನ ನಾಹವೆಂಬುವ ಮರವೆಯ ನೀಗದವಗೆ, ದೇಹ ವಾಸನೆ ಕೆಡದವಗೆ, ತನ್ನ ನಾಹವೆಂಬುವ ಮರವೆಯ ನೀಗದವಗೆ, ಕೋಹಂ ಭ್ರಮಗೆ ಸಿಲ್ಕದವಗೆ, ತಾನೇ ಸೋಹಂ ಎಂದರಿದು ಸಹಜನಾಗದವಗೆ, ಪರತತ್ವ ಸಾಧ್ಯವಾಗುವುದೇ, ಜೀವ ಪರಮರ ನೊಡಗೂಡದವರಿಗೆ ಬರಿದೆ, ಬರಿದೆ ಕರ್ಮಗಳ ಮಾಲ್ಪವಗೆ, ಇಹ ಪರಗಳ ಭೋಗಾನುಭವ ಕೆಳಸುವವಗೆ, ಬರಿದೆ ಕರ್ಮಗಳ ಮಾಲ್ಪವಗೆ, ಇಹ ಪರಗಳ ಭೋಗಾನುಭವ ಕೆಳಸುವವಗೆ, ಹೊರಗೊಳಗೊಂದಾಗದವಗೆ, ತನಗೆರಡನು ತೊರೆದೆಂಬ ಅರಿವಿಲ್ಲದವಗೆ, ಪರತತ್ವ ಸಾಧ್ಯವಾಗುವುದೆ, ಜೀವ ಪರಮರ ನೊಡಗೂಡದವರಿಗೆ ಬರಿದೆ, ನಾನೆಂಬ ಹಮ್ಮುಳ್ಳವನಿಗೆ, ನೀನು ನಾನೆಂಬ ಭೇದ ಭಾವವ ಮೀರದವಗೆ, ನಾನೆಂಬ ಹಮ್ಮುಳ್ಳವನಿಗೆ, ನೀನು ನಾನೆಂಬ ಭೇದ ಭಾವವ ಮೀರದವಗೆ, ಮಾನ ಮಾತೃವ ಮೀರದವಗೆ, ತನು ಹಾನಿ ವೃದ್ಧಿಗೆ ಸಾಕ್ಷಿ ತಾನೆನ್ನದವಗೆ, ಪರತತ್ವ ಸಾಧ್ಯವಾಗುವುದೇ, ಜೀವ ಪರಮರ ನೊಡಗೂಡದವರಿಗೆ ಬರಿದೆ, ಮರಹೀನ ಮೊದಲರಿಯದವಗೆ, ತಾನೇ ಪರವೆಂಬ ಪ್ರಜ್ಞೆಯುದಿಸಿ ಉಳಿಯದವಗೆ, ಪರ ಮರಹೀನ ಮೊದಲರಿಯದವಗೆ, ತಾನೇ ಪರವೆಂಬ ಪ್ರಜ್ಞೆಯುದಿಸಿ ಉಳಿಯದವಗೆ, ಗುರು ಸಿದ್ಧನೊಲು ತೋರದವಗೆ, ತೆರೆಯರ ತಬ್ಧಿಯಂತೆ ನಿಶ್ಚಲನಾಗದವಗೆ, ಪರತತ್ವ ಸಾಧ್ಯವಾಗುವುದೇ, ಜೀವ ಪರಮಾ
ಸಾಧ್ಯವಾಗಿದೆ. ಪರತತ್ವ ಸಾಧ್ಯವಾಗುವುದೇ ಪರತತ್ವ ಸಾಧ್ಯವಾಗುವುದೇ ಶರಣು ಶರಣಾಗ್ತಿರು. ಇದು ಕಲಾ ಎಷ್ಟನೇ ತಾರೀಕ್ ಚಾಲು ಆಗಿದ್ರಿ? ಇದು ಪ್ರಪಂಚ ಮಿಥ್ಯತ್ವ ವರ್ಣನ ಆರನೇ ಕಲಾ ರೀ ಅಪ್ಪಾಜಿ. ಆರನೇ ಕಲಾ ಗೊತ್ತು, ಆರನೇ ಕಲಾ ಯಾರಿ ಗೊತ್ತಿಲ್ಲ. ಎಷ್ಟನೇ ತಾರೀಕು ಚಾಲು ಆಗ್ಯದ ಕೇಳಕತ್ತೀನಿ. ಆರನೇ ಕಲಾ ನಿಮ್ದು ಆರಂಭ ಆಯ್ತು. ಹದಿನೆಂಟು ಏಳ್ರಿ, ಹದಿನೆಂಟನೇ ತಾರೀಕು. ಹದಿನೆಂಟು ಏಳು ಇಪ್ಪತ್ತೆರಡನೇ ತಾರೀಕಿಗೆ ಚಾಲು ಆಗ್ಯದ. ಹದಿನೆಂಟು ಏಳು ಇಪ್ಪತ್ತೆರಡು ಈ ಸ್ವಲ್ಪ ಹೇಳ್ಬೇಕು ನಾವು ಯಾವ ಡೇಟ್ ಅಂದ್ರ ಏನಾಗ್ತದ ಆ ಡೇಟ್ ನಿಂತ ಈ ಪ್ರಪಂಚ ನಿಶ್ಚಿತ ವರ್ಣನದ್ದು ಪಾಠಗಳು ಆಗಿರ್ತಾವಲ್ಲ ಆ ಡೇಟ್ ನಿಂತ ಚಾಲು ಇರ್ತಾವ. ಸ್ವಲ್ಪ ಇವ್ರ ಬಗ್ಗೆ ಎಷ್ಟು ಲಕ್ಷ ಕೊಡ್ರಪ್ಪ ಅಂತ ಹೇಳಕ್ಬೇಕು. ಹದಿನೆಂಟನೇ ತಾರೀಕಿನ ನಂತರದ ಪಾಠಗಳು ಇಂಪಾರ್ಟೆಂಟ್ ಅದ. ನನಗೂ ಯಾರು ಕವರ್ ಮಾಡ್ಕೊಂಡ್ ಬಂದಿರಿ? ಮತ್ ಸಂಡೆ ಸ್ಪೆಷಲ್ ಸ್ಪೀಚ್ ಇತ್ತಲ್ಲ, ಯಾರ್ಯಾರು ತಯಾರಾಗಿರಿ, ಏನೇನ್ ಮಾಡ್ಲಿಕ್ಕತ್ತೀರಿ? ಎಲ್ಲ ಓಟು ಕೈ ಬಿಟ್ಟು ಬಿಡ್ತೀರಿ, ನಿಧಾನ ಕೇಳೋದಿಲ್ಲ ಹೇಳೋದಿಲ್ಲ ಅಂತಂದ್ರೆ ಪಾಪ ಹಿಂದೆ ಕರ್ಕೊಂಡ್ಬಿಡೋದು. ಆ ದೃಷ್ಟಾಂತಗಳು ಹೇಳಿದ್ರಲ್ರಿಪ್ಪ ಆ ದಿನದ್ದು ನಾ ರೆಡಿ ಇಟ್ಟಿನಿ. ಏನಾರ ಮಾಡಿ ಮೆಲುಕು ಕಾರ್ಯಕ್ರಮ ಮತ್ತು ಸಂಡೆ ಸಂಡೆ ನಾವು ಮಾತಾಡ್ತೀವಿ ಅಂತ ಹೇಳಿ ನಿಮ್ಮ ನೀವು ಡಿಕ್ಲೇರ್ ಮಾಡ್ಕೊಂಡು ಮುಂದೆ ಬರ್ಬೇಕು. ಅವು ಏನು ನಾವು ಕೇಳೋ ಏ ಶಿಲಂಗಿ ಸಿಗೋಸ್ತಾ ಇತ್ತು ಹಂಗೇ ಟ್ರಾಫಿಕ್ ಜಂಪ್ ಮಾಡ್ಕೊಂಡು ಹೋಗ್ಬಿಡ್ತೇವೆ. ಒಂದ್ ಐದತ್ತು ನಿಮಿಷ ಮಾತಾಡ್ರಿ ಯಾರು ಮೆಲುಕು ಅದು ನಾನು ಮೊದಲೇ ಮಾತಾಡ್ಲಿಕ್ಕೆ. ಏನ್ ಸೌಂಡ್ ಅದು? ನಾ ಹೇಳೇನ್ರಿ, ಮತ್ತೆ ಯಾರು ಹೇಳಿಕ ರೆಡಿ ಆಗಿದ್ದಾರೆ? ಹೇಳ್ರಿ ಹೇಳ್ರಿ ಅಮ್ಮ, ನೀವ್ ಹೇಳ್ರಿ. ಈಗ ಸದ್ಯ ಶ್ರೀ ಬ್ರಹ್ಮನಿಷ್ಠ ಸದ್ಗುರುಗಳಾದಂತ ನಮ್ಮ ಲೀಲಾಮತಿ ಅಮ್ಮವರು, ಡಾಕ್ಟರ್ ಲೀಲಾಮತಿ ಅಮ್ಮವರು ತಮ್ಮ ಒಂದು ನೆನಪು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ತಾವೆಲ್ಲ ಶಾಂತಿಯಂತ ಆಲಿಸ್ಬೇಕು ಅಂತ ಹೇಳಿದ್ರು ನೆನೆಸ್ಕೊಳ್ತೇವೆ. ನಿರೂಪಕರಾದವರು ಸೈಲೆಂಟ್ ಇರಬಾರ್ದು, ಇದ್ರೊಳಗೆ ಆಕ್ಟಿವ್ ಆಗಿ ನೀವು ಯಾರ್ಯಾರಿಗೆ ತಯಾರು ಮಾಡ್ತೀರಿ, ಯಾರಿಗೆ ಹೇಳಿ ಕೇಳಿ. ಇವತ್ ಇವ್ರು ಮಾತಾಡ್ತಾರ್ರಿ, ಇವತ್ ಇವ್ರ ಮೆಲುಕು ಹಾಕ್ತಾರ, ಇವತ್ ಸಂಡೆ ಇವ್ರದ್ದು ಸ್ಪೆಷಲ್ ಸ್ಪೀಚ್ ಅದ, ಎಲ್ಲ ಫಸ್ಟ್ ಗೆ ಹೇಳ್ಬೇಕು. ಸುಮ್ ಸೈಲೆಂಟ್ ಕುಂದಿರ್ತೀರಿ, ಸೈಲೆಂಟ್ ಕುಂದ್ರು ಆಯ್ತು, ಎಲ್ಲವರು ಸೈಲೆಂಟ್ ಆಯ್ತು. ನಾವ್ ಹೇಳೋ ಸ್ಕೀಮ್ ಗಳೆಲ್ಲ ಎಲ್ಲಿದೆಲ್ಲ ಮಕ್ಕೋತಾವು, ಸ್ಕೀಮ್ ಆಕ್ಟಿವ್ ಇಡ್ಬೇಕು. ನಾವ್ ಹೇಳೋದು ಅದಕ್ಕೆ ಹೇಳಿರ್ತೇವೆ. ರೈಟ್, ಮುಂದುವರ್ಸ. ಪೂಜ್ಯ ಪಂಡಿತ ಪೀಥಾಂಬರಾಯ ಶ್ರೀ ವಿಚಾರ ಚಂದ್ರೋದಯಾಯ ಸಗ್ರಂಥ ರಚಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವದುಃಖ ನಿವೃತ್ತಿ ರೂಪೇಣ ಸರ್ವದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮಜ್ಞಾನ ಪ್ರದಾಯಕ ಶುದ್ಧ ಬ್ರಹ್ಮಣೇ ನಮೋ ನಮಃ ನಮೋ ನಮಃ ನಮೋ ನಮಃ. ಶ್ರೀ ಸಾಧು ನಿಶ್ಚಲ ದಾಸಿಯವರಿಗೂ ಹಾಗೂ ಪೂಜ್ಯ ಪಂಡಿತ್ ಪೀತಾಂಬರಜಿಯವರಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ಶರಣಬಸಪ್ಪ ಅವರಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿರುವಂತಹ ನನ್ನ ಎಲ್ಲ ಶರಣು ಶರಣೆಯರಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಾನು ಪಂಚಮ ಕಲಾದ ಎಂಟು ಏಳು ಇಪ್ಪತ್ತೆರಡು
ಶುಕ್ರವಾರ ನಡೆಸಿಕೊಟ್ಟಂತಹ ದೃಷ್ಟಾಂತಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಈ ಪಂಚಮ ಕಲಾದಲ್ಲಿ 123ನೇ ಪ್ರಶ್ನೆ ಇತ್ತು. ಅದರಲ್ಲಿ ಒಂದು ದೃಷ್ಟಾಂತ ಏನಿತ್ತು ಅಂತಂದ್ರೆ, ಸುಷುಪ್ತಿ ಅವಸ್ಥೆ ಹೇಗೆ ಬಗ್ಗೆ ಯಾವ ದೃಷ್ಟಾಂತ ಅದಂತ ಅನ್ನೋದಕ್ಕೆ ಪ್ರಥಮ ದೃಷ್ಟಾಂತ. ದೃಷ್ಟಾಂತ, ಬಾವಿಯಲ್ಲಿ ಆಭರಣವಿದ್ದಾಗ ಬಾವಿಯಲ್ಲಿ ಮುಳುಗಿ ಆ ಆಭರಣ ತೆಗಿಲಿಕ್ಕೆ ಹೋಗಿರ್ತಾನ ಒಬ್ಬ. ಅವನಿಗೆ ಸಿಕ್ಕದ ಆಭರಣ ಅಂತ ಹೇಳಂದು ನಮಗ್ ಗೊತ್ತಾಗಿರುವುದಿಲ್ಲ. ನಾವು ಹೊರಗೆ ನಿಂತ ಹಂಗ ಕಾಯ್ತಿರ್ತೀವಿ, ಯಾಕಂದ್ರೆ ಅವ ಮ್ಯಾಲ್ ಬರುತ್ತಾನು ನಮಗ್ ಅದ್ರ ಬಗ್ಗೆ ಏನೂ ಗೊತ್ತಾಗುದಿಲ್ಲ. ಅವ ಬಂದು ಮ್ಯಾಲ ಆಭರಣ ಸಿಕ್ಕದಂತ ಕೂಗ್ಬೇಕು ಒಂದು, ಇಲ್ಲ ಕೈ ಮ್ಯಾಲೆತ್ತಿ ತೋರಿಸ್ಬೇಕು ಒಂದು, ಅವಾಗ ನಮಗ್ ಅದ್ರ ಬಗ್ಗೆ ಗೊತ್ತಾಗ್ತದ. ಅದೇ ತರನೇ ಈಗ ಈ ಸುಷುಪ್ತಿ ಅವಸ್ಥೆಗಳಿರೋದು, ಈ ಬಾವಿಯಲ್ಲಿ ಆಭರಣ ಮುಣಿಗೆದ ಅಂತಂದಾಗ ಅವ ಒಳಗ್ ಮುಣಿಗಿ ಆಭರಣ ಮ್ಯಾಲೆ ಎತ್ತಿ ಅಲ್ಲೇ ನಿಂತು ಮಾತಾಡಿದಂತ ಅನ್ನಂದ್ರ ಅವನಿಗೆ ಬಾವಿಯೊಳಗ ನೀರ್ ಹೋಗ್ಲಿಕ್ ಚಲೋ ಆಗ್ತಾವ್ರಿ, ಅವಾಗ ಅಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಅದೇ ತರನೇ ಹೊರಗೆ ಬಂದಾಗ ಮಾತ್ರ ಅವನಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದ. ಹಾಗೆ ನಿದ್ರಾವಸ್ಥೆಯಲ್ಲಿ ಹೀಗೆ ಮಾತಾಡಲು ಬರುವುದಿಲ್ಲ, ಜಾಗ್ರದಲ್ಲಿ ಹೇಳಲು ಬರುವುದು, ಇದಕ್ಕೆ ತಿರೋಧಾಮ ಮರೆ ಮಾಡುವುದು ಉಂಟಾಗುತ್ತದೆ ಅಂತಂದಂಗಿದ. ವಾಗೇಂದ್ರಿಯ ದೇವತೆ ಅಗ್ನಿ ನೀರಿನಲ್ಲಿ ಮುಳುಗಿದಾಗ ವಿರುದ್ಧ ಕೆಲಸ ನಡೆಯುವುದರಿಂದ ಮಾತನಾಡಲು ಬರುವುದಿಲ್ಲ, ಹೀಗಾಗಿ ಶಾಂತ ಇರಲೇಬೇಕಾಗುವುದು. ಅಲ್ಲಿ ಇಲ್ಲಿ ಸಿದ್ಧಾಂತ ಏನ್ ಬಂತು ಅಂದ್ರೆ, ಸುಷುಪ್ತಿ ಅವಸ್ಥೆಯಲ್ಲಿ ಸುಖ ಮತ್ತು ಅಜ್ಞಾನದ ಸಾಕ್ಷಿ ಚೇತನ ರೂಪ ಸಾಮಾನ್ಯ ಜ್ಞಾನ ಇದೆ, ಪರಂತು ಅವಾಗ ವಿಶೇಷ ಜ್ಞಾನದ ಸಾಧನೆಗಳು ಅಂದ್ರೆ ಎಲ್ಲಾ ಜ್ಞಾನ ಕೊಡುವಂತ ಈ ಇಂದ್ರಿಯಗಳು ಏನಾಗಿರ್ತಾವ ಕೆಲಸ ಎಲ್ಲ ಪ್ರಾರಂಭವಾಗಿರುವುದಿಲ್ಲ, ಅಲ್ಲಿ ಅಂತಃಕರಣ ಇರುತ್ತದ. ಸುಷುಪ್ತಿಯಲ್ಲಿ ಅನುಭವಿಸಿದ ಸುಖ ಮತ್ತು ಅಜ್ಞಾನದ ಸ್ಮರಣ ರೂಪ ವಿಶೇಷ ಜ್ಞಾನ ಆಗಿರುತ್ತದೆ. ಹೀಗಿದ್ದು ನಿದ್ದೆ ಅಂತಂದು ಹೇಳ್ಬೋದು, ಆಳವಾದ ನಿದ್ದೆ ಇತ್ತು ಅಂತ ಹೇಳ್ಬೋದು, ಮಾತ್ರ ಅದ್ರೊಳಗೆ ಏನಿತ್ತು ಅನ್ನೋದು ಹೇಳಕ್ ಆಗುದಿಲ್ಲ. ಅದೇ ತರನೇ ಇಲ್ಲಿ ಪಂಡಿತ್ ಪಿತಾಮೇರ್ಜಿಯವರು ಏನ್ ಹೇಳ್ತಾರೆ ಅಂದ್ರೆ, ಎಲ್ಲಾ ಜ್ಞಾನವನ್ನು ಗ್ರಹಿಸಿ ಅನುಭವಿಸಿ ಲೋಕಕ್ಕೆ ದಾರೆ ಎರೆದವರು ನಮಗದ ಅವರು, ಅದನ್ನ ಆ ತರದೊಳಗ ನಮಗ್ ಹೇಳಿ ನಮಗ್ ತಿಳಿಯುವಂತ ಇದ್ರೊಳಗ ನಮಗ್ ಹೇಳಿಕೊಟ್ಟಿದ್ದಾರೆ. ಶಾಸ್ತ್ರ ಜ್ಞಾನವನ್ನು ಅನುಭವಿಸದೆ ಹೇಳಲು ಬರ್ಬಹುದ್ರಿ ಅದ, ಯಾಕಂದ್ರೆ ಅದು ಒಬ್ಬರಿಂದ ಒಬ್ಬ ಕಲ್ಕೋತಾ ಬಂದು ಅದ ಸುಮ್ ಶಾಸ್ತ್ರವನ್ನು ಪ್ರದರ್ಶನ ಮಾಡ್ಕೊಳಿಕ್ ಹೋಗ್ತೀವಿ. ಈ ಜ್ಞಾನ ಅನ್ನೋದು ಏನಂತದ ಅನ್ನತ್ತದಲ್ಲ, ಅದು ಗ್ರಹಿಸ್ಬೇಕು, ಗ್ರಹಿಸಿದ ಮೇಲೆ ಅನುಭವಿಸ್ಬೇಕು, ಅನುಭವಿಸಿದ ಮ್ಯಾಲ ನಾವು ಲೋಕಕ್ಕೆ ಹೇಳಲಿಕ್ ಬಂದಾಗ ಅದು ಅದರದ ರುಚಿ ಬೇರೆ ಬೇರೆನೆ ಇರ್ತದ. ಇದು ಅದೇ ತರನೇ ಇದ್ರೊಳಗೆ ಉದಾಹರಣೆ ಏನ್ ಕೊಟ್ರು ಅಂತಂದ್ರೆ, ಪಾಯಸದ ಪಾತ್ರೆ ಏನು ಬಲ್ಲದು, ಪಾಯಸದ ರುಚಿ, ಅದು ಪಾಯಸ ಮಾಡ್ಕೊಂಡು ಇಟ್ಕೊಂಡು ಕುಂತು ಬಿಡ್ತದ್ರಿ ಅಷ್ಟೇ, ಪಾಯಸ ತಿಂದವ್ರಿಗೆ ಮಾತ್ರ ಅದರದ ರುಚಿ ಗೊತ್ತಾಗ್ತದ. ಯಾಕಂದ್ರೆ ಪಾತ್ರೆಗೆ ಏನು ಕೊಟ್ಟೆ ಇಲ್ಲ, ಯಾವ ಇಂದ್ರಿಯಗಳನ್ನೂ ಇಲ್ಲ, ರುಚಿ ನೋಡ್ಲಿಕ್ಕೂ ಬರಲ್ಲ, ಏನೂ ಇಲ್ಲ. ಅದೇ ತರನೇ ಆಗಿರ್ತದ, ಇದರ ಅನುಭವ ತಗೊಂಡು ಅದರದ ಅನುಭವಿಸಿ ಅದನ್ನ ನಾವು ಹೊರಗೆ ಹೇಳಿದಾಗ ಅದರದ ಜ್ಞಾನದ ರೂಪ, ಅದರದ ಪಾರಮಾರ್ಥದ ಅರ್ಥನೇ ಬೇರೆ ಇರ್ತದ್ರಿ ಅದು. ಈಗ ಸಂಸಾರ ಅಂತ ಅನ್ನೋದು ಜಡ ಮತ್ತು ಚೇತನಗಳು ಕೂಡಿಕೊಂಡು ಆಗಿರ್ತದಲ್ಲಿ, ಏನದಂದ್ರೆ ಸಾಕ್ಷಿ ಮತ್ತು ಉಪಾಧಿ ಕೂಡಿದಾಗ ಅದು ಪರಮಾತ್ಮ ಆಗ್ತದ, ಪರಮಾರ್ಥ ಆದಾಗ ಮೋಕ್ಷ ಆಗ್ತದ. ಅದೇ ತರನೇ ಇದೆ, ಸಂಸಾರದ ಬಂಧನದಿಂದ ನಾವು ಹೊರಗೆ ಹೋಗಬೇಕಾದಾಗ ಈ ವಿಶೇಷ ಮತ್ತು ವಿಶೇಷಣಗಳು ಯಾವನ್ನು ನಾವು ಇಟ್ಕೋಬಾರದು, ಇವನ್ ಬಿಟ್ಟು ಕೊಡ್ಬೇಕಾಗ್ತದ. ಇದು ಓನ್ಲಿ ಸಾಕ್ಷಿ ಆಗಿರ್ಬೇಕಾಗ್ತದ, ಅಂದಾಗ ಮಾತ್ರ ನಾವು ಆನಂದದ ಒಳಗೆ ಹೋಗ್ಲಿಕ್ಕೆ ಬರ್ತೈತಿ, ನಾವು ಅದನ್ನು ದಾಟಿ ಆ ಕಡೆ ಹೋಗ್ಲಿಕ್ಕೂ ಬರ್ತೈತದ. ಅದಕ್ಕೆ ನಾವು ಸಾಕ್ಷಿ ಆಗಿರ್ಬೇಕು ಹೊರತಾಗಿ ಅಲ್ಲಿರುವಂತ ವಿಶೇಷ ವಿಶೇಷಣಗಳು ಆಗಿರಬಾರ್ದ. ವಿಶೇಷ ಜ್ಞಾನ ಹೆಂಗಿರ್ತದ ಅಂತಂದ್ರ, ಈಗ ಅನಸ್ತೇಷ್ಯ ಇದ್ದಾಗ ನೋಡ್ರಿ, ಆ ಪಾರ್ಟಿಯಿಂದ ಅಷ್ಟೇ ಇಂದ್ರಿಯಗಳು ಕೆಲಸ ಮಾಡ್ಲಾರ್ದಂಗೆ ಅದ್ರಲ್ಲಿಂದ ಹೊರಗಡೆ ತೆಗೆದ್ಬಿಟ್ಟಿರ್ತಾರ ಅದು. ಹಿಂಗಾಗಿ ಅದ್ರೊಳಗೆ ನಾವು ಆಪರೇಷನ್ ಮಾಡಿದ್ರು ಆ ನೋವು ಆ ಪೇಷಂಟ್ ಗೆ ಗೊತ್ತಾಗುದಿಲ್ಲ, ಅದು ತಿತ್ತು ಹಂಗಿರ್ತದ. ಅದ ಹಾಗೇನೆ ಇದ ನಿದ್ದೆಯಲ್ಲಿ ಹೆಂಗಿರ್ತದ ಅಂದ್ರೆ, ವಿಶೇಷ ಜ್ಞಾನ ಕೊಡುವ ಇಂದ್ರಿಯಗಳು ವಿಲಯವಾಗಿರ್ತದ. ಅದ ಹಿಂಗಾಗಿ ನಮ್ಮ ನಿದ್ದೆಯಲ್ಲಿ ಉಳಿದಂತಹ ಯಾವ ಇಂದ್ರಿಯಗಳು ಕೆಲಸ ಮಾಡ್ಲಾರ ಸಲುವಾಗಿ ಬಾಹ್ಯದ ಏನು ಗೊತ್ತಾಗ್ತಿರ್ಲಿಲ್ಲ, ಅದು ಎದ್ಮೇಲೆ ಗೊತ್ತಾಗ್ತದ. ಎದ್ಮೇಲೆ ಅಂತಂದ್ರೆ ಸಾಕ್ಷಿ ರೂಪ ಇದ್ದವ ಹೇಳ್ತಾನ, ಓ ನಂಗೆ ಚೆನ್ನಾಗಿ ನಿದ್ದೆ ಆಯ್ತು, ನಂಗೆ ಚೆನ್ನಾಗಿ ನಿದ್ದೆ ಆಗ್ಲಿಲ್ಲ ಅಂತ ಹಿಂಗ. ಆಮೇಲಿಂದ ಎರಡನೇ ದೃಷ್ಟಾಂತದಲ್ಲಿ ಬಿಸಿಲಿನಲ್ಲಿ ಇಟ್ಟ ತುಪ್ಪ ಅಂತಂದ ಹೇಳ್ತಾರೆ. ಈಗ ಇದ್ರೊಳಗ ಎರಡನೇ ದೃಷ್ಟಾಂತದೊಳಗಿಂದ ಈಗ ಹೆಂಗಿರ್ತದ ಅಂತಂದ್ರೆ, ಅದು ನೆರಳೊಳಗೆ ಇಟ್ಟಾಗ ಗಟ್ಟಿಯಾಗಿರ್ತದ್ರಿ, ಮತ್ತೆ ಬಿಸಿಲೊಳಗೆ ಇಡ್ರಿ, ಮತ್ತೆ ಪುನಃ ಬಿಸಿಲೊಳಗೆ ಇಟ್ಟ ಪುನಃ ಮತ್ತೆ ಕರಗ್ಲಿಕ್ ಹೊಂಟು ಬಿಡ್ತದ. ಇದರ ಸಿದ್ಧಾಂತ ಹೆಂಗದಂದ್ರೆ, ಸುಷುಪ್ತಿಯಲ್ಲಿ ಕಾರಣ ಶರೀರ ರೂಪ ಅಜ್ಞಾನವಿದೆ ಅಂತಂದು, ಅದು ಜಾಗ್ರತ ಸ್ವಪ್ನ ಅವಸ್ಥೆಯಲ್ಲಿ ಬುದ್ಧಿ ರೂಪವಾಗಿರ್ತದೆ, ಮತ್ತೆ ಪುನಃ ಸುಷುಪ್ತಿಯಲ್ಲಿ ಅಜ್ಞಾನ ರೂಪ ಆಗ್ತದಂತ ಹೇಳಿದ್ರದ.
ಇದು ನೆರಳಿನಲ್ಲಿಟ್ಟಾಗ ಗಟ್ಟಿ ಆಗ್ತದ, ಮತ್ತ ಅದನ್ನೇ ಒಯ್ದು ಮತ್ ಬಿಸಿಲಿಗಿಟ್ಟಾಗ ಮತ್ ಕರಗೋದ್ರ, ಕರಗೋದು ಗಟ್ಟಿ ಆಗೋದು, ಕರಗೋದು ಗಟ್ಟಿ ಆಗೋದು. ಅದ್ರ ತುಪ್ಪ ಏನಾದ್ರೆ ತುಪ್ಪ ಒಂದೇ ಅದ, ನಾವೇನದ ಬದಲಾಶಿಲ್ಲ, ಮತ್ತೆ ಅದ್ರದ ರೂಪಾಂತರನು ಆಗಿರ್ಲ, ಅದು ಒಂದೇ ತುಪ್ಪ ಗಟ್ಟಿ ತಿಳಿ ಆಗುವ ಹಾಗೆ. ಅದೇ ಕಾರಣ ಶರೀರ ಜಾಗ್ರದಲ್ಲಿ ಅಳಸಾಗಿತ್ತು, ಸುಷುಪ್ತಿಯಲ್ಲಿ ಗಟ್ಟಿಯಾಗಿರುವುದು. ಜಾಗ್ರದಲ್ಲಿ ಕಾರಣ ಶರೀರ ಬುದ್ಧಿ ರೂಪ ತಾಳಿ, ಸುಷುಪ್ತಿಯಲ್ಲಿ ಗಟ್ಟಿಯಾಗಿ ಅಜ್ಞಾನ ರೂಪ ತಾಳುವುದು. ಬುದ್ಧಿ ಕೆಲಸ ಮಾಡಿದರೆ ಜ್ಞಾನ ಅಷ್ಟೇ, ಆ ಜ್ಞಾನದಲ್ಲಿ ಆಚೆಗೆ ಒಂದು ಜ್ಞಾನ ಅದ ತೀತ, ಅದ ನಮಗ ಪಾರಮಾರ್ಥದ ಕಡೆ ಕರ್ಕೊಂಡು ಹೋಗ್ತಿರ್ತದ. ಅದು ಬುದ್ಧಿ ಅಂತಃಕರಣಗಳೆಂದು ತಿಳಿ, ಜಾಗ್ರತೆಯಲ್ಲಿ ಅಂತಃಕರಣ ರೂಪ ತಾಳುವುದು. ಇದರಲ್ಲಿ 25 ತತ್ವಗಳು ಭಾಷೆ ಬರ್ತಿದ್ದು. ಸ್ವಪ್ನಾವಸ್ಥೆಯಲ್ಲಿ 17 ತತ್ವಗಳು, ಅದೇ ಇದೇ ಅಂತಃಕರಣಗಳ ಕೆಲಸ ಮಾಡುವ. ಅನ್ನಮಯ ಶರೀರದಲ್ಲಿ ಕೆಲಸ ಮಾಡುವುದು ಸೂಕ್ಷ್ಮ ಶರೀರ ಅಂತಃಕರಣಗಳು. ಒಂದೇ ಅಜ್ಞಾನ ಎರಡು ಅವಸ್ಥೆದಲ್ಲಿ ಜ್ಞಾನವಾಗಿ, ಮೂರನೇ ಇದರಲ್ಲಿ ಅಜ್ಞಾನವಾಗಿ ಕೆಲಸ ಮಾಡುವುದು. ಇದು ಎರಡನೇ ಎರಡನೇ ದೃಷ್ಟಾಂತ. ಆಮೇಲೆ ಮೂರನೇ ದೃಷ್ಟಾಂತದಲ್ಲಿ ಏನಂತ ಹೇಳಿದ್ರೆ, ನೇತ್ರಾದಿಗಳಿಗೆ ಅಗೋಚರವಾದ ವಾದದ್ದಕ್ಕೆ ಜಾಗ್ರತಾವಸ್ಥೆಯಲ್ಲಿ ಸರಿಯಾಗಿ ತಿಳಿಯುವುದು. ಎಲ್ಲಾ ಇಂದ್ರಿಯಗಳು 25 ತತ್ವಗಳು ಕೆಲಸ ಮಾಡುವವು. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, 5 ಅಂತಃಕರಣಗಳು. ಸ್ವಪ್ನಾವಸ್ಥೆಯಲ್ಲಿ 5 ಪ್ರಾಣ, 5 ಅಂತಃಕರಣಗಳು, ಮನಸ್ಸು, ಬುದ್ಧಿ ಇದೆ, 17 ತತ್ವಗಳು ಕೆಲಸ ಮಾಡ್ತವು. ಸುಷುಪ್ತಿಯಲ್ಲಿ ಓನ್ಲಿ ಅಜ್ಞಾನ ಮಾತ್ರ ಕೆಲಸ ಮಾಡ್ತಿರ್ತದ, ಬುದ್ಧಿನೂ ಕೆಲಸ ಮಾಡೋದಿಲ್ಲ. ಈಗೇನದಂತಂದ್ರೆ ಇಲ್ಲಿ ಏನು ಉದಾಹರಣೆ ಕೊಟ್ರೆ ನಮ್ಮ ದೃಷ್ಟಾಂತದೊಳಗಂದ್ರೆ, ಒಂದು ಬಾಲಕ ಆಟ ಆಡಿ ದಣಿದು ದಣಿದು ತಾಯಿ ಹತ್ತಿರ ಓಡಿ ಬಂದು ಮಲ್ಕೋತಾನ, ಸ್ವಲ್ಪ ವಿಶ್ರಾಂತಿ ಪಡ್ಕೋತಾನ್ರಿ. ಪಡ್ಕೊಂಡು ಮತ್ತೆ ಅವನಿಗೆ ಎಚ್ಚರಿಕೆ ಬಂದಂಗ ಬಂದಂಗ ಮತ್ತೆ ಹೊರಗಿನ ಯಾರಾದ್ರೂ ದೋಸ್ತರು ಕರೆದು ಬಿಟ್ರಂದ್ರೆ ಮತ್ತೆ ಅವನ ದಣಿವೆಲ್ಲ ಹೋಗ್ಬಿಟ್ಟಿರ್ತದ. ಅದು ಹೋಗಿ ಮತ್ತೆ ಎದ್ದು ಆಟ ಆಡ್ಲಿಕ್ಕೆ ಓಡಿ ಹೋಗ್ಬಿಡ್ತಾನ. ಅದನ್ನೇ ಇದ್ರೊಳಗ ಕೊಟ್ಟಿದ್ದೇನಂತಂದ್ರೆ, ಇದೇ ರೀತಿ ಅಜ್ಞಾನ ರೂಪದ ಕಾರಣ ಶರೀರ, ಬುದ್ಧಿ ರೂಪದ ಬಾಲಕ ಇದೆ. ಜಾಗ್ರದಲ್ಲಿ ಆಡಿ, ಸ್ವಪ್ನದಲ್ಲಿ ಆಡಿ ದಣಿದು ಅಜ್ಞಾನ ರೂಪದ ಕಾರಣ ಶರೀರದಲ್ಲಿ ಅಂದ್ರೆ ಸುಷುಪ್ತಿಯಲ್ಲಿ ವಿಶ್ರಾಂತಿ ಪಡೆಯುವುದು. ಬಾಹ್ಯ ದೇಶದ ವ್ಯವಹಾರಗಳಾದ ಇಂದ್ರಿಯಗಳ ಜೊತೆ ಆಟವಾಡಿ ದುಡಿದು ದಣಿದು ವಿಶ್ರಾಂತಿಗೆ ಬರುವುದು. ವಿಕ್ಷೇಪ ರೂಪದ ಸುಷುಪ್ ಇವೆಲ್ಲವೂ ಹೋಗ್ಬಿಡ್ತದೆ. ಇದು ಸುಷುಪ್ತಿಯಲ್ಲಿ ಅಜ್ಞಾನ ಎಂಬ ಕಾರಣ ಶರೀರದಲ್ಲಿ ಮಾತ್ರ ಅವ ಅಲ್ಲಿ ವಿಶ್ರಾಂತಿ ಪಡೆಯುವನು. ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಎಬ್ಬಿಸಲು ಅಂದಾಗೂ ಸಹಿತ ನಾವು ನಮ್ಗೆ ಎಚ್ಚರ ಆಗ್ತೈತಿ. ಹೆಂಗ ಎಚ್ಚರ ಆಗ್ತೈತಿ ಅಂದ್ರ, ನಮ್ಮ ಕರ್ಮಗಳು ನಮ್ಮನ್ನ ಎಬ್ಬಿಸ್ತಾವ್ರಿ ಅಲ್ಲಿ ಆ ಟೈಮಿಗೆ. ಅದು ಕರೆದು ಕರೆದು ಈಗ ನಾನು ಕ್ಲಿನಿಕ್ಗೆ ಹೋಗ್ಬೇಕು, ಯಾರೋ ಬಂದ್ರೋ, ಹಾಲಿನವ ಬಂದ ಹಾಲು ತಗೋಬೇಕು, ಒಟ್ ಹಿಂಗ ಏನೋ ಕರ್ಮಗಳು ನಮ್ಮ ಅದನ್ನ ನಮಗ ಎಬ್ಬಿಸ್ತಾ ಹೋಗ್ಬಿಡ್ತದ. ಅದ ಹೀಗಾಗಿ ಬುದ್ಧಿ ಏನದಂದ್ರ ಅಜ್ಞಾನ ಮತ್ತೆ ಕಾರಣ ಶರೀರಕ್ಕೆ ಇದು ಅಂಟುಕೊಂಡದ, ಅದು ಹುಟ್ಟಿದಂತಂದು. ಸುಷುಪ್ತಿಯಲ್ಲಿ ವಿಶ್ರಾಂತಿ ಪಡೆದು ಯಾವಾಗ ಜಾಗ್ರತಾ ಅವಸ್ಥೆಗೆ ಹುಡುಕಿ ಕರ್ಮ ಭೋಗಗಳನ್ನು ಕೊಡುವಂತಹ ಯೋಗ್ಯತೆ ಬರುವವರೆಗೂ ಮಲಗಿ ಬಂದ ನಂತರ, ಅಂದ್ರೆ ಜಾಗ್ರತೆನ ಭೋಗಗಳ ಅವಸ್ಥೆ ಕೊಡುವ ಯೋಗ್ಯತೆ ಬರುವುದರಲ್ಲಿ ಎಚ್ಚರವಾಗುವುದು. ಕರ್ಮ ಎಂಬ ಹುಡುಗರು ಬಂದು ಕರೆದು ಎಚ್ಚರಿಸಿದಕ್ಕೆ ಆಟಕ್ಕೆ ಜಾಗ್ರತಾ ಅವಸ್ಥೆಯಲ್ಲಿ ಕರೆದೊಯ್ಯುವುದು. ಅಜ್ಞಾನಿ ಎಂಬ ತಾಯಿಗೆ ಬುದ್ಧಿ ಎಂಬ ಮಗ. ಕರ್ಮಗಳಿಂದ ಕರ್ಮಗಳನ್ನು ಮಿತ್ರರಿಗೆ ಹೋಲಿಸಿ ಅವಸ್ಥೆಗಳನ್ನ ಸ್ಟೇಡಿಯಂ ಗ್ರೌಂಡ್ ಆಗಿ ಹೋಲಿಸಿದ್ದಾರೆ ಇದು ಮೂರನೇ ದೃಷ್ಟಾಂತದಲ್ಲಿ. ಇಷ್ಟಕ್ಕೆ ಹೇಳಿ ನನ್ನ 4 ಮಾತುಗಳನ್ನು ಶ್ರೀ ಗುರುಗಳ ಪಾದಾರವಿಂದಗಳಿಗೆ ಅರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶ್ರೀ ಮಾತೆಯವರಾದ ಲೀಲಾವತಿ ಡಾಕ್ಟರ್ ಅಮ್ಮವರು ತಮ್ಮ ಅನುಭವ ವಾಣಿಗಳಂತ ನಮ್ಮ ನೆನವು ಕಾರ್ಯವನ್ನ ಇಲ್ಲಿ ನೆರವೇರಿಸಿದರು. ಅವರಿಗೆ ತುಂಬಾ ಹೃದಯದ ಅಭಿನಂದನೆ. ಮತ್ತಾರೋ ಹೇಳ್ತೇನೆ ಸಾಕು, ಮತ್ತೆ ಉಳಿದ ಆಮೇಲೆ ನಾಳೆ ದಿನ ಒಬ್ಬೊಬ್ಬರಿಗೆ ಒಂದೊಂದು ಚಾನ್ಸ್ ಕೊಡೋರು. ಒಂದ್ 5-10 ನಿಮಿಷ ಒಬ್ಬೊಬ್ಬರು ದಿನ ಮಾತಾಡ್ಲಕ್ ಅವಕಾಶ ಇರ್ತದ. ಶುಕ್ತಿ
ಇಲ್ಲೇನ್ ಹೇಳಿದ್ರು ಅನ್ವಯ ಮತ್ತು ವ್ಯತಿರೇಕ ಅನ್ನೋ ಶಬ್ದಗಳನ್ನ ಕಲಿಸಿದರು ನಿನ್ನೆ. ಅನ್ವಯ ವ್ಯತಿರೇಕ ಇಲ್ಲಿ ಯಾವುದರ ಅಜ್ಞಾನವಿದೆ ಅಂದ್ರೆ ಸಿಂಪಿಯ ಅಜ್ಞಾನ ಅಜ್ಞಾನವಿದೆ. ಅಜ್ಞಾನದಿಂದ ಕಲ್ಪಿತವಾಗಿ ತೋರುತ್ತಿವೆ. ಕಲ್ಪಿತ ಕಲ್ಪಿತ ಯಾವಾಗ ಬರ್ತದ ಅಂತಂದ್ರೆ ಸಾಮಾನ್ಯ ಅಂಶ ತೋರ್ತಿರ್ಬೇಕು, ವಿಶೇಷ ಅಂಶ ಕಾಣಿಸ್ತಿರ್ಬಾರ್ದು. ಹಾಗಿದ್ದಾಗ ಏನಾಗ್ತದ, ಒಂದು ಕಲ್ಪಿತ ಅನ್ನೋದು ಮೂರನೇ ವಸ್ತು ಹುಟ್ಟುಗತ್ತದ. ಈಗ ಅಲ್ಲಿ ಒಂದು ವಸ್ತು ಅದ ಅಂತ ಅನ್ಸೋದು ಸಾಮಾನ್ಯ ಅಂಶ. ಅಲ್ಲಿ ಒಂದು ಸಿಂಪಿ ಬಿದ್ದದ, ಆದ್ರೆ ಅದ ಏನ್ ಬಿದ್ದದ ಅಂತ ಗೊತ್ತಿಲ್ಲ. ಗೊತ್ತಿಲ್ಲದಕ್ಕೆ ಏನಾಯ್ತು, ಅಲ್ಲಿ ಒಂದು ಆದ ಅಂತ ಗೊತ್ತಾಗದು ಸಾಮಾನ್ಯ ಅಂಶ. ಆದ್ರೆ ಅದು ಏನದ ಅಂತ ಗೊತ್ತಿಲ್ಲದಕ್ ಮತ್ತಿನ್ನೇನೋ ಆದ ಅಂತೇಳಿ ಏನ್ ಕಲ್ಪಿತ ವಸ್ತುಗಳು ಹುಟ್ಟವಲ್ಲ, ಬೆಳ್ಳಿ ಅಬ್ರಕ ಹಾಳೆಗಳು ಇವೇನದವ, ವಿಶೇಷ ಅಂಶದ ಜ್ಞಾನ ಇಲ್ಲದಕ್ ಈ ರೀತಿ ಹುಟ್ಟುಕೊಂಡವ. ಇವು ಹೇಗಿವೆ? ಸಾಮಾನ್ಯ ಅಂಶ ಒಂದು ಆದ ಜೀವ ಅಂತ ಆದ. ಆ ಜೀವ ಹೆಂಗ್ ವ್ಯಕ್ತ ಆಗ್ಲಿಕ್ಕತ್ತದ ಅಂದ್ರ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಸೂಕ್ತಾವಸ್ಥೆ ಮೂಲಕ ಅದು ವ್ಯಕ್ತ ಆಗ್ಲಿಕ್ಕತ್ತದ. ಆಕ್ಚುಲ್ ಅಲ್ಲಿ ಏನದ ಹೆಂಗದ ಅಂತ ತಿಳ್ಕೊಬೇಕಾದ್ರೆ ಮೊದಲು ಇವ ಅವಸ್ಥೆಗಳ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು. ಅವು ಒಂದಕ್ಕೊಂದು ಹೆಂಗದವ, ಈ ಬೆಳ್ಳಿ ಅಬ್ರಕ ಮತ್ತು ಹಾಳೆಗಳು ಹೇಗಿವೆ ಅಂತಂದ್ರೆ ಪರಸ್ಪರ ಮತ್ತು ಸಿಂಪಿಯ ಜೊತೆಗೆ ವ್ಯತಿರೇಕವಾಗಿವೆ. ಸಿಂಪಿ ತೋರುವಾಗ ಸಿಂಪಿಯ ಜೊತೆಗೂ ಇವು ತೋರಂಗಿಲ್ಲ. ಸಿಂಪಿ ತೋರಿದ ಮೇಲೆ ಬೆಳ್ಳಿ ಅಬ್ರಕ ಹಾಳೆಗಳು ತೋರ್ಲಿಕ್ಕೆ ಸಾಧ್ಯ ಅದ ಏನ್ರಿ? ಇದು ಸಿಂಪಿ ಇದ ಅಂತೇಳಿ, ಇದು ಸಿಂಪು ಅದ ಅಂತ ಹಿಂಗ ಗೊತ್ತಾದ್ಮೇಲೆ ಅಲ್ಲಿ ಬೆಳ್ಳಿ ಅಬ್ರಕ ಹಾಳೆಗಳು ತೋರಂಗಿಲ್ಲ. ಅದಕ್ಕೆ ಏನಾಗ್ಯಾವ ಇವು, ಈ ಮೂರು ಬೆಳ್ಳಿ ಅಬ್ರಕ ಹಾಳೆಗಳು ಸಿಂಪಿ ತೋರುವಾಗ ಸಿಂಪಿಯ ಜೊತೆಗೆ ತೋರದಿರುವ ಕಾರಣ ಬೆಳ್ಳಿ ಅಬ್ರಕ ಹಾಳೆಗಳು ಸಿಂಪಿಯ ಜೊತೆಗೆ ಹೆಂಗದವ, ವ್ಯತಿರೇಕವಾಗಿವೆ. ಬೆಳ್ಳಿ ಅಬ್ರಕ ಹಾಳೆಗಳು ಸಿಂಪಿಯ ಜೊತೆಗೆ ವ್ಯತಿರೇಕವಾಗಿವೆ. ಕಾರಣ ಸಿಂಪು ತೋರುವಾಗ ಸಿಂಪುವಿನ ಜೊತೆಗೆ ಇವು ತೋರುವುದಿಲ್ಲ. ಅದರ ಸಿಂಪುವಿನ ಜೊತೆಗೆ ತೋರುವುದಿಲ್ಲ. ಇದು ಒಂದಾಯ್ತು. ಮತ್ ಇನ್ನೇನದ, ಈ ಬೆಳ್ಳಿ ತೋರಿದಾಗ ಅಬ್ರಕ ಹಾಳೆಗಳು ತೋರುವುದಿಲ್ಲ, ಅಬ್ರಕ ತೋರುವಾಗ ಬೆಳ್ಳಿ ಹಾಳೆಗಳು ತೋರುವುದಿಲ್ಲ, ಬೆಳ್ಳಿ ತೋರುವಾಗ ಹಾಳೆ ಮತ್ತು ಅಬ್ರಕಗಳು ತೋರುವುದಿಲ್ಲ. ಹಿಂಗಾಗಿ ಒಂದು ತೋರಿದಾಗ ಇನ್ನೊಂದು ತೋರದಿರುವಂತ ಏನದ ಅಲ್ಲ, ಇದಕ್ಕೇನಂತಾರ, ಪರಸ್ಪರ ವ್ಯತಿರೇಕ. ಒಂದ್ರ ಜೊತೆಗೆ ಇನ್ನೊಂದು ತೋರಂಗಿಲ್ಲ, ಒಂದೊಂದು ಇಂಡಿಪೆಂಡೆಂಟ್ ತೋರ್ತಾವ. ಅವು ಹೆಂಗದವ ಅಂತಂದ್ರೆ ತನ್ನ ಮೂಲ ತಾವದವ ಅಧ್ಯಸ್ಥ ವಸ್ತುಗಳು, ತಾವು ಅಧ್ಯಸ್ಥ ವಸ್ತುಗಳಿದ್ದು ಅಧಿಷ್ಠಾನದ ಜೊತೆಗೂ ತೋರಿಸ್ಕೊಳಕ್ ತಯಾರಿಲ್ಲವು. ಸಿಂಪಿ ತೋರಿದಾಗ ಆ ಸಿಂಪುಲಿಂತೇ ನಾನು, ಆ ಸಿಂಪುಲಿಂತೇ ನಾನು ತೋರಿ ಬಂದಿನಿ ಅಂತ ಸಿಂಪುವಿನ ಜೊತೆಗೆ ಅವ್ರು ತೋರಿಸ್ಕೊಳಂಗಿಲ್ಲ. ಹೋಲಿ ಬಿಡು ಆ ಸಿಂಪುವಿನ ಬಿಡು, ಆದ್ರೆ ನೀವು ಮೂವರೇನ್ ಅಧ್ಯಸ್ತಿರಲ್ಲ, ನೀವರೇ ಒಬ್ಬರಿಗೊಬ್ರು ಒಬ್ಬರು ತೋರ್ದಾಗ ಇನ್ನೊಬ್ರು ತೋರ್ತೀರ, ಇಲ್ಲ ಮೂರು ಒಬ್ಬರು ತೋರ್ದಾಗ ಇನ್ನೊಬ್ರು ತೋರಂಗಿಲ್ಲ. ಹಿಂಗಿದ್ದಕ್ಕೆ ಏನಾಯ್ತಿದು, ಬೆಳ್ಳಿ ಅಬ್ರಕ ಹಾಳೆಗಳು ಪರಸ್ಪರ ವ್ಯತಿರೇಕವಾಗಿವೆ. ಎರಡು ಶಬ್ದ ತಿಳ್ಕೋಬೇಕು ನೀವು, ಬೆಳ್ಳಿ ಅಬ್ರಕ ಹಾಳೆಗಳು ಸಿಂಪುವಿನ ಜೊತೆಗೆ ವ್ಯತಿರೇಕವಾಗಿವೆ. ಸಿಂಪು ತೋರಿದಾಗ ಸಿಂಪುವಿನ ಜೊತೆಗೆ ಬೆಳ್ಳಿ ಅಬ್ರಕ ಹಾಳೆಗಳು ತೋರುವುದಿಲ್ಲವಾದ ಕಾರಣ ಅವೇನದವ, ಸಿಂಪುವಿನ ಜೊತೆಗೆ ವ್ಯತಿರೇಕವಾಗ್ಯಾವ. ಮತ್ತೆ ಬೆಳ್ಳಿ ಅಬ್ರಕ ಹಾಳೆಗಳು ಯಾವುದೋ ಒಂದು ತೋರುವಾಗ ಇನ್ ಎರಡು ತೋರಲಾರದಂಗ ಏನಿರ್ತಾವಲ್ಲ, ಅಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂತಂದ್ರೆ ಅವು ಕೂಡ ಪರಸ್ಪರ ವ್ಯತಿರೇಕವಾಗಿವೆ. ಓಕೆನಾ? ಆದರೆ ಸಿಂಪು ಹೆಂಗದಪ್ಪ ಅಂತಂದ್ರೆ ಆ ಮೂರೂ ತೋರ್ತಾ ಇದ್ದಾಗ್ಲೂ
ಅವು ಇವು ಇದ್ರ ಜೊತೆಗೆ ಇಲ್ಲ ಅಂದ್ರೆ ಸಿಂಪು ಅದ್ರ ಜೊತೆಗೆ ಆದ ಇಲ್ಲ. ಬೆಳ್ಳಿ ಅಬ್ರಕ ಹಾಳೆಗಳ ಜೊತೆಗೆ ಸಿಂಪು ಆದ ಇಲ್ಲ. ಬೆಳ್ಳಿ ಅಬ್ರಕ ಹಾಳೆಗಳು ತೋರುವಾಗ ಯಾವುದರ ಆಧಾರದ ಮೇಲೆ ಅವು ತೋರುತ್ತಿವೆ? ಹೀಂಗಾಗಿ ಆ ಸಿಂಪುವಿನ ಆಧಾರದಿಂದಲೇ ಏನ್ ಮಾಡ್ತಾವ ಅವೆಲ್ಲ ತೋರ್ತಾ ಇದ್ದಕ್ಕೆ ನಾವ್ ಏನನ್ಬೇಕಾಗ್ತದ, ಈ ಸಿಂಪು ಬೆಳ್ಳಿ ಅಬ್ರಕ ಹಾಳೆಗಳಿಗೆ ಅನ್ವಯವಾಗಿದೆ ಅನ್ಬೇಕು. ಅವು ನಮಗ್ ತೋರಂಗಿಲ್ಲ ಅಂತಂದ್ರ ನಾವು ತೋರ್ದಾಗ ಅವ್ ತೋರಂಗಿಲ್ಲ ಅಂತಂದ್ಮೇಲ ಇದು ನಾನೇ ರಿಯಾಕ್ಟೋರ್ಲ್ ಎತ್ ಬಿಡ್ತದೇನದು. ಹೌದಕ್ಕೆ ಅವು ಇದಕ್ ಸಪೋರ್ಟ್ ಇಲ್ಲ ಅಂದ್ರೆ ಇವು ಇದು ಅವಕ್ ಸಪೋರ್ಟ್ ಮಾಡೋದು ಬಿಟ್ಟದೇನು? ಬಿಟ್ಟಿಲ್ಲ, ಅನ್ವಯವಾಗಿದೆ. ಬೆಳ್ಳಿ ಅಬ್ರಕ ಹಾಳೆಗಳಿಗೆ ಈ ಸಿಂಪು ಸಪೋರ್ಟಿಂಗ್ ಅದ, ಇದ್ರ ಸಪೋರ್ಟ್ ಮೇಲೆ ಅವು ಕಾಣ್ಲಿಕ್ಕತ್ತಾವ. ಅವು ಸಪೋರ್ಟ್ ತಗೊಂಡು ಈ ಮೂಲ ಆಧಾರವನ್ನು ಮರ್ತು ಬಿಟ್ಟಾವ. ಅದಕ್ಕ ಅವು ವ್ಯತಿರೇಕ ಅದಾವ, ಮತ್ತ ಅವು ವ್ಯಭಿಚಾರಿ ಅದಾವ. ಒಂದ್ ಇದ್ದಂಗ ಇನ್ನ ಒಂದ್ ಇಲ್ಲದಂಗ ಏನ್ ಇರ್ತಾವಲ್ಲ ಅವು ವ್ಯಭಿಚಾರಿ ಅದಾವ. ಅದೇ ರೀತಿ ಜಾಗ್ರ ಸ್ವಪ್ನ ಸುಷುಪ್ತಿಗಳು ಈ ಅವಸ್ಥೆಗಳು ಏನದವ, ನಿಮ್ಮ ಸಾಕ್ಷಿ ಚೈತನ್ಯ ಏನದಲ್ಲ, ಆತ್ಮ ಅಂತ ಏನದಲ್ಲ ಮೂಲ ಚೈತನ್ಯ, ಆ ಮೂಲ ಚೈತನ್ಯ ತೋರುವಾಗ ಇವು ಏನಾಗ್ತಾವ ಇಲ್ಲದಂಗ ಆಗ್ತಾವ. ತಿಳಿತ್ರ ನಿಮ್ಮ ಶುದ್ಧ ಬ್ರಹ್ಮನ ಒಂದು ಇದು ಬಂದಾಗ ಅಲ್ಲಿ ಜಾಗ್ರ ಸ್ವಪ್ನ ಸುಷುಪ್ತಿಗಳು ಏನಾಗ್ತಾವ. ಜಾಗ್ರ ಸ್ವಪ್ನ ಸುಷುಪ್ತಿಗಳು ಹಿಂಗರ ಅಂದ್ರೆ ಜಾಗ್ರ ಸ್ವಪ್ನ ಸುಷುಪ್ತಿಗಳು ನಿಮ್ಮ ಆತ್ಮದ ದರ್ಶನವಾಗುವಾಗ ಅವು ತೋರಿ ಬರುವುದಿಲ್ಲ. ಈಗ ನೋಡ್ರಿ ನೀವ್ ಎದಿರಿ ನೋಡ್ರಿ, ಈಗ ನಿಮ್ ಆತ್ಮ ದರ್ಶನ ಆಗ್ಲಕತ್ತದ ಈ ಸತ್ಸಂಗದಾಗ, ನಿಮ್ದೇನದ ಆನಂದ ಅನುಭವಿಸ್ಲಿಕ್ಕಿರಲ್ಲ. ಇಲ್ಲೇನ್ ಜಾಗೃತಾವಸ್ಥೆಯ ವಿಷಯ ಭೋಗಗಳು ಏನಾರ ನಡೆದವ, ಅಥವಾ ಸ್ವಪ್ನಾವಸ್ಥೆಯಲ್ಲಿ ನಿಮ್ದೇನಾರ ವಿಷಯಗಳ ವಾಸನೆಗಳ ಮೂಲಕ ಏನಾರ ವ್ಯವಹಾರ ನಡೆದದ, ಅಥವಾ ಆ ಎಲ್ಲ ವಿಷಯ ಭೋಗ ವಿಷಯ ವಾಸನೆಗಳೆಲ್ಲ ಕೈ ಬಿಟ್ಟು ಪೂರ್ತಿ ಏನು ಅಜ್ಞಾನ ಅಂದರೆ ಏನು ಗೊತ್ತಿಲ್ಲ ಮಕ್ಕೊಂಡಿರ ಈಗ ನೀವು? ಇಲ್ಲ, ತುರ್ಯಾವಸ್ಥೆ ಒಳಗ ನಿಮ್ಮ ಆತ್ಮ ದರ್ಶನ ಮಾಡಿಕೊಳ್ಳುವ ಕಾಲದಲ್ಲಿ, ಆತ್ಮದ ಆನಂದ ಅನುಭವಿಸುವ ಕಾಲದಲ್ಲಿ ಈ ಜಾಗ್ರ ಸ್ವಪ್ನ ಸುಷುಪ್ತಿಗಳು ಏನಾತವ ವ್ಯತಿರೇಕವಾಗ್ತವ. ಅವು ಇದು ನಡೆದಾಗ ಅವು ಇಲ್ಲದಂಗ ಆಗ್ತವ. ಯಾವ ರೀತಿ ಬೆಳ್ಳಿ ಅಬ್ರಕ ಮತ್ತು ಹಾಳೆ ಈ ಮೂರು ಸಿಂಪುವಿನ ಜೊತೆಗೆ ಅವು ತೋರಿಸಿಕೊಳ್ಳುವುದಿಲ್ಲವೋ, ಸಿಂಪು ಯಾವಾಗ ನಿಮಗ ಕಾಣಿಸ್ತದ ಇದು ಸಿಂಪು ಅಂತ ಯಾವಾಗ ಗೊತ್ತಾಗ್ತದ ಆವಾಗ ಅವು ಮೂರು ಅವು ಕಾಣಂಗಿಲ್ಲ. ಅದೇ ರೀತಿ ನಾನು ಶುದ್ಧ ಬ್ರಹ್ಮ ಅಂತ ನಿಮಗೆ ಯಾವಾಗ ಅನುಭವ ಆಗ್ತದ ಆವಾಗ ಅವು ಜಾಗ್ರ ಸ್ವಪ್ನ ಸುಷುಪ್ತಿಗಳು ಕಾಣ್ಲಾರ್ದಂಗ. ನಿಮ್ಮ ಶುದ್ಧ ಬ್ರಹ್ಮ ನಿಮ್ಮ ಚೈತನ್ಯ ನಿಮ್ಮ ಅಧಿಷ್ಠಾನದ ಜೊತೆಗೆ ಈ ಅಧ್ಯಸ್ಥಗಳು ವ್ಯತಿರೇಕವಾಗ್ಯವ. ನಾನು ಶುದ್ಧ ಬ್ರಹ್ಮ ಅನ್ನೋದು ನಿಮ್ಗೆ ಯಾವಾಗ ಅನುಭವಕ್ಕೆ ಬರ್ತದ ಆವಾಗ ನಿಮ್ಗೆ ಜಾಗೃತಾವಸ್ಥೆ ವ್ಯವಹಾರಗಳು ಸಂಬಂಧ ಇರಲ್ಲ, ಸ್ವಪ್ನಾವಸ್ಥೆ ವ್ಯವಹಾರಗಳು ಸಂಬಂಧ ಇರಲ್ಲ, ಸುಷುಪ್ತಾವಸ್ಥೆ ವ್ಯವಹಾರಗಳು ಸಂಬಂಧ. ನೀವು ಶುದ್ಧ ಬ್ರಹ್ಮರಾಗಿ ಇದು ಏನದ, ಈ ಮೂರು ಅವಸ್ಥೆಗಳು ಈ ಮೂಲ ಆಧಾರವಾದಂತ ಶುದ್ಧ ಬ್ರಹ್ಮ ಚೈತನ್ಯ ಏನದಲ್ಲ ಆ ಬ್ರಹ್ಮದ ಜೊತೆಗೆ ಏನದವ ಅವು ಮೂರು ಅವಸ್ಥೆಗಳು. ವ್ಯತಿರೇಕದ ಅವಸ್ಥೆ ಒಳಗೆ ನೀವು ಸುಖ ದುಃಖ ಅನುಭವಿಸ್ತೀರ. ವ್ಯತಿರೇಕದ ಅವಸ್ಥೆಗಳು ನಿಮ್ಮ ಮೂಲ ಮೂಲ ನಿಮ್ಮ ಮೂಲ ಸ್ವರೂಪವನ್ನೇ ಮರೆಸಿ ತಾವೇ ಮೆರಿಲಕತ್ತವ ಅವು, ಮತ್ತೆ ನಿಮ್ಮ ಆಧಾರದಿಂದಲೇ ಅವು ಮೆರಿಲಕತ್ತವ. ವಿಶ್ವ ಜೀವ ತೈಜಸ್ ಜೀವ ಮತ್ತು ಪ್ರಾಜ್ಞ ಜೀವ ಇವು ಮೂರು ಮೆರವಣಿಗೆ ಮಾಡ್ಕೊಳಕತ್ತವ, ಅದು ನಿಮ್ಮ ಆಧಾರದಲ್ಲಿ.
ಮಾಡ್ಕೊಂಡು ನಿಮ್ಮನ್ನೇ ಗುರುತು ಸಿಗ್ಲಾರ್ದಂಗ ಮಾಡಿಟ್ಟವ, ಆವುದ್ರ ಜೊತೆಗೆ ಸೇರ್ಕೊಂಡು ನೀವು ಸುಖ ದುಃಖ ಅನುಭವಿಸ್ತಿರಲ್ಲ, ಮತ್ತಿದು ನಿಮ್ಮದು ಜಾಣತನನೋ ದಡ್ಡತನನೋ. ಲೆಕ್ಕದಿರ್ಲಿ ನಿಮ್ಮ ಜಾಗೃತಾವಸ್ಥೆ ಒಳಗಿನ ವ್ಯವಹಾರಗಳು, ಲೆಕ್ಕದಿರ್ಲಿ ನಿಮ್ಮ ಜಾಗ ಸ್ವಪ್ನಾವಸ್ಥೆಯ ವಾಸನೆಗಳು, ಲೆಕ್ಕದಿರ್ಲಿ ಅದು ನಿದ್ದೆ ಆಗ್ಯದೋ ನಿದ್ದೆ ಆಗಿರ್ಲೋ ಹೆಂಗ ಏನ್ ಲೆಕ್ಕ ದಾಖಲ. ಆ ಎಲ್ಲದ್ರಾಗೂ ನೀವು ಸುಖ ದುಃಖ ಪ್ರಿಯ ಅಪ್ರಿಯ ಅನುಭವಿಸ್ತಿರಲ್ಲ, ಅದು ಜಾಣತನನೋ ದಡ್ಡತನನೋ. ದೊಡ್ಡತನ ನಿಮ್ಗ ನೀವು ಜಾಣತನ ದಡ್ಡತನ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ನೀವು ಏನ್ ಸಾಂತ್ವನ ಹೇಳ್ತೀರಿ? ಒಬ್ರಿಗೊಬ್ರು ಸಾಂತ್ವನ ಹೇಳಕ್ ಹೋಗ್ತಾರ ತಮ್ಮೊಳಗೆ ಬೆಟ್ಟದಟ್ಟ ದುಃಖ ಅಜ್ಞಾನ ಇಟ್ಕೊಂಡು. ವ್ಯತಿರೇಕ ಅವಸ್ಥೆಗಳನ್ನ ನಂಬಿ ಅವುಗಳ ಜೊತೆಗೆ ವಿಶೇಷಣ ವಿಶೇಷರಾಗಿ ಏನ್ ಮಾಡ್ಬಿಟ್ಟಿರಿ, ಅಲ್ಲಿ ಸುಖ ದುಃಖ ಅನುಭವಿಸ್ಲಕ್ ಓದ್ತಿರಲ್ಲ, ಇದು ಮೂರ್ಖತನ ಹೌದಾ? ಅಲ್ಲ, ಮಿಥ್ಯತ್ವ ವರ್ಣನ ನಡೆದಿಲ್ಲಿ. ಮಿಥ್ಯವಾದ ಜಗತ್ತನ್ನ ಸತ್ಯ ಅಂತ ತಿಳ್ಕೊಂಡು ಅದರೊಳಗೆ ಅಳದು ಕರೆದು ಮಾಡ್ತಿರಲ್ಲ, ನಗದು ಕುಣಿಯದು ಮಾಡ್ತಿರಲ್ಲ, ಅದು ಎಷ್ಟರ ಮಟ್ಟಿಗೆ ನಿಮ್ಮದು ಬುದ್ಧಿವಂತಿಕೆ ಅದ ಅಲ್ಲಿ? ಆಯ್ತು, ಅವು ಮೂರು ವ್ಯತಿರೇಕ ಅದಾವ. ಆತ್ಮದ ಜೊತೆಗೆ ಜಾಗ್ರ ಸ್ವಪ್ನ ಸುಶುಕ್ತಿಗಳು ವ್ಯತಿರೇಕವಾಗಿವೆ. ಒಂದನೇ ಪಾಯಿಂಟ್. ಸೆಕೆಂಡ್ ಏನು, ಅವು ಪರಸ್ಪರರೇ ಒಂದಕ್ಕೊಂದದವೇನು? ವಿಶ್ವ ಜೀವ ಇದ್ದಾಗ ತೈಜಸ್ ಜೀವ ಇಲ್ಲ, ತೈಜಸ್ ಜೀವ ಇದ್ದಾಗ ಪ್ರಾಜ್ಞೆ ಜೀವ ಇಲ್ಲ, ಪ್ರಾಜ್ಞೆ ಜೀವ ಇದ್ದಾಗ ವಿಶ್ವ ಜೀವ ಇಲ್ಲ. ಅವು ಒಂದಕ್ಕೊಂದರೆ ಪರಸ್ಪರ ಅನ್ವಯ ಆದವೇನು? ಇಲ್ಲ. ಒಂದು ತೋರುವಾಗ ಇನ್ನೊಂದು ತೋರಂಗಿಲ್ಲ. ಜಾಗೃತ ಅವಸ್ಥೆ ಇದ್ದಾಗ ಸ್ವಪ್ನದ ಸುದ್ದಿ ಸುಳ್ಳು, ಸ್ವಪ್ನ ಅವಸ್ಥೆಗೆ ಬಂದಾಗ ಜಾಗ್ರ ಸುಳ್ಳು, ನಿದ್ದೆ ಅತಿ ತಂದ್ರೆ ಎಡ್ಡು ಸುಳ್ಳು. ಹಿಂಗಾಗಿ ಪರಸ್ಪರ ಕೂಡ ಒಂದು ಇದ್ದಾಗ ಇನ್ನೊಂದು ಇರಂಗಿಲ್ಲ, ಒಂದರ ಜೊತೆಗೆ ಇನ್ನೊಂದಿಲ್ಲ, ಒಂದಕ್ಕೊಂದು ಕಂಪನಿ ಇಲ್ಲವೇ ಇಲ್ಲ. ಅವು ಕಂಪನಿ ಕಂಪನಿ ಅಂತಾರಲ್ಲ, ಕಂಪನಿ ಈಗ ಅರ್ಥ ಆಯ್ತಾ? ಕಂಪನಿ ವ್ಯತಿರೇಕ ಅನ್ವಯ, ಅವು ಒಂದಕ್ಕೊಂದರೆ ಕಂಪನಿಯ ಕೊಡ್ತವೇನು? ಒಂದಕ್ಕೊಂದು ಇಲ್ಲ, ಅವು ಒಂದಕ್ಕೊಂದು ಪರಸ್ಪರ ವ್ಯತಿರೇಕ ಅದಾವ. ಒಂದಕ್ಕೊಂದು ಕಂಪನಿ ಕೊಡಲ್ಲ, ಒಂದಿದ್ದ ಇನ್ನೊಂದಿಲ್ಲ. ಆತ್ಮದ ಜೊತೆಗೂ ತೋರಿಸ್ಕೊಳಂಗಿಲ್ಲ, ಮತ್ತೆ ಅವು ಒಂದ್ರ ಜೊತೆಗೆ ಇನ್ನೊಂದನ್ನು ತೋರಿಸ್ಕೊಳಂಗಿಲ್ಲ. ಎಂತ ಡೇಂಜರ್ ಅವಸ್ಥೆಗಳದಾವ ಗೊತ್ತಾಗತ್ತದಿಲ್ಲ ಇವ್ರದ್ದು? ಎಷ್ಟು ಕರಾಳ ಸತ್ಯ ಅದ ಇಲ್ಲಿ. ಮಿತ್ ಅನ್ಸ್ಲಕತ್ತದ ಇಲ್ಲ ಇದು? ವಿಚಾರ ಮಾಡ್ಬೇಕ್ರಿ. ಸುಮ್ನೆ ವ್ಯತಿರೇಕ ಅನ್ವಯ ಎರಡು ಶಬ್ದ ತಿಳ್ಕೊಂಡ್ಕೆ ಮತ್ ಮುಂದಕ್ ಹೋಗೋದಿಲ್ಲ, ಅನುಭವಿಸ್ಬೇಕು. ಇದು ನನ್ನ ಜಾಗೃತಾವಸ್ಥೆ, ಇದು ಆತ್ಮನ ಜೊತೆಗೆ ತೋರಿಸಿಕೊಳ್ಳುವುದಿಲ್ಲ, ಆತ್ಮದ ಜೊತೆಗೆ ಇದು ವ್ಯತಿರೇಕವನ್ನು ಹೊಂದಿದೆ. ಈ ವ್ಯತಿರೇಕ ಅವಸ್ಥೆ ಇದು ಮಿಥ್ಯವಾಗಿದೆ. ಇಲ್ಲಿ ನಾನು ಅನುಭವಿಸುತ್ತಿರುವ ವಿಷಯ ಸುಖಗಳು ಭೋಗಗಳೇನದವ ಇವೆಲ್ಲ ಮಿಥ್ಯವಾಗಿವೆ, ಅನಿತ್ಯವಾಗಿವೆ, ವಿನಾಶಿಯಾಗಿವೆ, ಅಜ್ಞಾನದಿಂದ ಕೂಡಿವೆ. ಅದೇ ಹಂಗ್ರಿ, ಇಷ್ಟು ಚಲೋ ಸಂಸಾರ ಮಾಡ್ತೀವಿ, ಇಷ್ಟು ಚಂದ್ರ ರೊಕ್ಕ ಗಳಿಸಿ ಬಿಲ್ಡಿಂಗ್ ಅವು ಕಟ್ಟಿವಿ, ಇವಕ್ಕೆಲ್ಲ ನಾವ್ ಹೆಂಗ ಅನ್ಬೇಕು ಮಿಥ್ಯ? ಅವು ಎಂದರೆ ನಿಮ್ ಜೊತೆಗೆ ತೋರಿಸ್ಕೊಂಡವೇನು? ನಾವ್ ನಿನ್ನ ಬಿಲ್ಡಿಂಗ್ ಅದೀನಿ, ನಾ ನಿನ್ನ ರೊಕ್ಕ ಅದೀನಿ ಅಂದರೆ ತೋರಿಸ್ಕೊಂಡವು? ನೀವು ಬೆನ್ ಬಿದ್ದೀರ, ನನ್ ರೊಕ್ಕ ನನ್ ಮನಿ, ನನ್ ಹೆಂಡತಿ ನನ್ ಮಕ್ಕಳು ನನ್ ಮನಿ, ನನ್ ಸಂಸಾರ. ಅದಕ್ಕೇನಾಯ್ತು, ಅವು ಪರಸ್ಪರ ಈ ಅವಸ್ಥೆಗಳು ವ್ಯತಿರೇಕ ಅದಾವ. ಆತ್ಮದ ಜೊತೆಗೂ ವ್ಯತಿರೇಕ ಅದಾವ, ಅವು ಪರಸ್ಪರ ಒಂದ್ರ ಜೊತೆಗೆ ಒಂದನು ವ್ಯತಿರೇಕ ಅದಾವ. ಆದರೆ ಆತ್ಮ ಏನದಪ್ಪ ಅಂತಂದ್ರೆ ಆ ಮೂರಕ್ಕೂ ಆಧಾರ ಅದ. ಅಲ್ಲಿ ಆತ್ಮನೇ ಇಲ್ಲ ಅಂತಂದ್ರ ಎಲ್ಲಿ ಜಾಗೃತ ಅವಸ್ಥೆ, ಎಲ್ಲಿ ಸ್ವಪ್ನ ಅವಸ್ಥೆ, ಎಲ್ಲಿ ಸುಷುಪ್ತ ಅವಸ್ಥೆ? ಟಿವಿ ಇದ್ದಂಗದು ನಿಮ್ಮ ಆತ್ಮ, ಅದರ ಮ್ಯಾಲ್ ಪ್ರೋಗ್ರಾಮ್ ಬರ್ತಾವ,
ಟಿವಿನೇ ಇರ್ಲಿಲ್ಲ ಅಂತಂದ್ರೆ ಎಲ್ಲಿ ಟಿವಿ ಆಧಾರ ಆಗ್ಯದ ಎಲ್ಲದಕ್ಕ ಎಲ್ಲ ಪ್ರೋಗ್ರಾಮಿಗೆ ಆಧಾರ ಆಗ್ಯದ ಅದರ ಪ್ರೋಗ್ರಾಮ್ಗಳು ಏನಾಗ್ಯಾವ ಅದ್ರ ಜೊತೆಗೆ ತೋರಿಸ್ಬಿಡಂಗಿಲ್ಲ ಯಾವಾಗ ಪ್ರೋಗ್ರಾಮ್ ಚಾಲು ಆಯ್ತು ಆ ಟಿವಿನ ಮರ್ಚಿಬಿಡ್ತಾವ ಟಿವಿ ನೋಡ್ಲಿಕ್ಕೆತ್ತೀರ ಅನ್ನೋದೇ ಮರ್ತು ಬಿಡ್ತಾರ ಟಿವಿಲಿಂತೆ ನೀವು ಪ್ರೋಗ್ರಾಮ್ ನೋಡ್ಲಿಕ್ಕೆತ್ತೀರ ಅಂದ್ರೆ ಟಿವಿನ ಮರ್ತು ನೋಡ್ತೀರಿ ಮರ್ತು ನೋಡಿದ ಕೂಡ್ಲೇನೆ ಏನಾಗ್ತದ ಯಾವದಾರೆ ಸತ್ಯ ಅನ್ನೋ ಒಂದು ಜಾಗದಾಗ ಬಂದು ಆ ಗೊಂಬೆಗಳು ಕೂತ್ಬಿಡ್ತಾವ ಅವು ನಿಮಗೆ ಕರೆಯಾಗಿ ಸತ್ಯದ ಜಾಗದಾಗ ಟಿವಿ ಇಟ್ಕೊಂಡ್ರೆ ಅಂದ್ರೆ ಆ ಗೊಂಬೆಗಳು ಸುಳ್ಳಾಗ್ತಾವ ಹಿಂಗಾಗಿ ಏನಾಯ್ತು ಟಿವಿ ಹಂಗ ಎಲ್ಲಾ ಪ್ರೋಗ್ರಾಮಿಗೆ ಅನ್ವಯ ಆಗಿದೆಯೋ ಅದೇ ರೀತಿ ನಿಮ್ಮ ಆತ್ಮ ಅನ್ನೋದು ಜಾಗೃತಾವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತಾವಸ್ಥೆ ಮೂರದ್ರ ಜೊತೆಗೆ ಅದು ತೋರಿ ಬರುತ್ತಿದೆ ನಿಮಗೆ ಜಾಗೃತಾವಸ್ಥೆಯಲ್ಲಿ ಸುಖ ಸಿಗ್ಲಕತ್ತದಿಲ್ಲ ಸಿಗ್ಲಕತ್ತದಿಲ್ಲ ಜಾಗೃತ ಅವಸ್ಥೆಯಲ್ಲಿ ನಿಮ್ಗೊಂದ ಸುಖ ಆನಂದ ಅನ್ಲಕತ್ತದ ಇಲ್ಲ ಅನಿಸ್ತದ ಇಲ್ಲ ಎದುರ್ದದು ಸುಖ ಅಂತಂದ್ರೆ ಜಾಗೃತ ಅವಸ್ಥೆ ಒಳಗೆ ನಿಮ್ಮ ಆತ್ಮದ ಒಂದು ಅನ್ವಯ ಅದಲ್ಲ ಆ ಅನ್ವಯದ ಸುಖ ಅದು ಆತ್ಮದ ಸುಖ ನಿಮ್ಮ ಆತ್ಮದ ಸುಖ ಅದು ಜಾಗೃತ ಅವಸ್ಥೆಯಲ್ಲಿ ಜಾಗೃತ ಅವಸ್ಥೆಯ ಸುಖ ಅಲ್ಲ ಸ್ವಪ್ನಾವಸ್ಥೆಯಲ್ಲಿ ನೀವು ಸುಖ ಅನುಭವಿಸ್ತೀರಿ ಅದರೊಳಗೂ ನಿಮ್ಮ ಆತ್ಮ ಸಾಕ್ಷಿಯ ಒಂದು ಅನ್ವಯ ಏನದಲ್ಲ ಅದರದೇ ಸುಖ ನಿದ್ದೆ ಒಳಗೂ ನಿಮ್ಗೆ ಸುಖ ಆಗ್ಲಕತ್ತದ ಅಂತಂದ್ರೆ ನಿಮ್ಮ ಆತ್ಮದ ಅನ್ವಯ ಏನದ ಅದರದೇ ಸುಖ ಈ ಮೂರು ಅವಸ್ಥೆಗಳ ಸುಖ ಇಲ್ಲ ಅಲ್ಲಿ ಅದರೊಳಗೆ ಅನ್ವಯವಾಗಿರುವ ಆತ್ಮದ ಸುಖನೇ ನೀವು ಅನುಭವಿಸ್ತಿರ್ತೀರಿ ಆತ್ಮವು ಜಾಗ್ರ ಸ್ವಪ್ನ ಸುಷುಪ್ತಿಗಳ ಜೊತೆಗೆ ತೋರಿಸಿಕೊಳ್ಳುತ್ತದೆ ಆತ್ಮ ತೋರ್ಕೊತದ ಆತ್ಮ ಇಲ್ಲ ಅಂತಂದ್ರೆ ಅವ್ ಹೆಂಗ್ ತೋರ್ತವ ಸಿಂಪಿನ ಬಿದ್ದಿದ್ದಿಲ್ಲ ಅಲ್ಲಿ ಅಂತಂದ್ರ ಅಲ್ಲಿ ಬೆಳ್ಳಿ ಹೆಂಗ ಕಾಣ್ಲಿಕ್ ಸಾಧ್ಯ ಅದ ಅಬ್ರಕ ಹೆಂಗ ಕಾಣ್ಲಿಕ್ ಸಾಧ್ಯ ಅದ ಹಾಳೆ ಹೆಂಗ ಕಾಣ್ಲಿಕ್ ಸಾಧ್ಯ ಅದ ಅದೇ ರೀತಿ ನಿಮ್ಮ ಆತ್ಮನೇ ಇರ್ಲಿಲ್ಲ ಅಂದ್ರೆ ಜಾಗ್ರ ಸ್ವಪ್ನ ಸುಶುಕ್ತಿ ಹೆಣಕ್ ಬೀಳ್ತವೇನು ಜೀವಂತ ಇದ್ದವ್ರಿಗೆ ಬೀಳ್ತವ ವಿಶೇಷ ಚೈತನ್ಯ ಯಾರು ಬಲ್ಲದ ಅವರಿಗೆ ಮತ್ತವ ಎಲ್ಲ ಆಗವು ಆ ವಿಶೇಷ ಚೈತನ್ಯ ಇರ್ಲಾರ್ದವ್ರಿಗೆ ಬೀಳ್ತವೆ ನಾವು ಆ ವಿಶೇಷ ಚೈತನ್ಯನೇ ನಿಮ್ಮ ಜಾಗೃತಾವಸ್ಥೆಗೂ ಅನ್ವಯ ಆಗ್ಯದ ಸ್ವಪ್ನಾವಸ್ಥೆಗೂ ಅನ್ವಯ ಆಗ್ಯದ ಮತ್ತು ಸುಷುಪ್ತಾವಸ್ಥೆಗೂ ಅನ್ವಯ ಆಗ್ಯದ ಅನ್ವಯ ವ್ಯತಿರೇಕ ತಿಳಿತ ಅವು ಪರಸ್ಪರ ವ್ಯತಿರೇಕವೂ ಆಗಿವೆ ಮತ್ತು ತನ್ನ ಮೂಲ ಅಧಿಷ್ಠಾನ ವಸ್ತುವಿನ ಜೊತೆಗೂ ವ್ಯತಿರೇಕವಾಗಿವೆ ಯಾವು ಕಲ್ಪಿತ ವಸ್ತುಗಳು ಜಾಗ್ರ ಸ್ವಪ್ನ ಸುಷುಪ್ತಿಗಳು ಕಲ್ಪಿತ ವಸ್ತುಗಳು ಅವು ಹಾವು ಇದ್ದಂಗ ಹಾವು ತೋರ್ತದ ತೇಳಕ್ಕೆ ಹಗ್ಗ ಆದ ಏನ್ ಹಗ್ಗ ಆದ ಅಂತ ಹಾವು ತೋರ್ಲಿಕ್ಕತ್ತದ ಹಿಂಗೆ ಬರ್ಕೋಬೇಕು ಲಿಸ್ಟ್ ಹಾವು ತೋರುತ್ತಿದೆ ಅಂತ ಹಗ್ಗ ಇದೆಯೋ ಅಥವಾ ಹಗ್ಗ ಇದೆ ಅಂತ ಹಾವು ತೋರುತ್ತಿದೆಯೋ ಹೆಂಗ್ರಿ ಹಗ್ಗ ಐತಂತ್ರ ಹಾವು ತೋರ್ ಹಗ್ಗ ಆದಂತ ಹಾವು ತೋರ್ತಾ ಇದೆ ಅಂತ ಅಂದ್ರೆ ಹಗ್ಗ ಅಧಿಷ್ಠಾನ ವಸ್ತು ಏನದಲ್ಲ ಇದು ಹಾವಿನ ಜೊತೆಗೆ ಅನ್ವಯವಾಗಿದೆ ಕರೆಕ್ಟಾ ಹಗ್ಗ ಹಾವಿನ ಜೊತೆಗೆ ಅನ್ವಯವಾಗಿದೆ ಹಾವು ಇದೆ ತೋರುತ್ತಿದೆ ಅಂತ ಅಲ್ಲಿ ಹಗ್ಗ ಇಲ್ಲ ಹಾವಿನ ಕಾರಣ ಅಲ್ಲಿ ಹಗ್ಗ ಇಲ್ಲ ಹಾವು ಹಗ್ಗದ ಜೊತೆಗೆ ತೋರಿಕೊಳ್ಳುತ್ತಿಲ್ಲ ಹೀಗಾಗಿ ಹಗ್ಗ ಏನದ ಅಂತಂದ್ರೆ ಇದು ಹಾವು ಏನದ ಅಂದ್ರೆ ಹಗ್ಗದ ಜೊತೆಗೆ ವ್ಯತಿರೇಕವಾಗಿ ಅದರ ಸಂಬಂಧ ವ್ಯತಿರೇಕ ಸಂಬಂಧ ಅದೇ ರೀತಿ ಎಲ್ಲ ಆರುದು ಬರೀಬೇಕು ಏನು ದೃಷ್ಟಾಂತದೊಳಗೆ ಮೂರದವ ಬೆಳ್ಳಿ ತೋರುತ್ತಿದೆ ಅಂತ ಸಿಂಪು ತೋರುವುದೇ
ಬೆಳ್ಳಿ ತನ್ನ ಜೊತೆಗೆ ಏನಾರ ಸಿಂಪುವಿನ ಬಗ್ಗೆ ಏನಾರ ರೆಫರೆನ್ಸ್ ಕೊಡ್ತದ? ಆ ಬೆಳ್ಳಿ ನಿಂತ ಆ ಸಿಂಪುವಿ ನಿಂತ ನಾನು ತೋರ್ತಾ ಇದ್ದೀನಿ ಅಂತ ಏನಾರ ರೆಫರೆನ್ಸ್ ಬರ್ತದ? ಅಲ್ಲಿ ಬರಂಗಿಲ್ಲ. ಬೆಳ್ಳಿ ತೋರುತ್ತಿದೆ ಆದರೆ ಸಿಂಪುವಿನ ಜೊತೆಗೆ ತೋರಿಕೊಳ್ಳುತ್ತಿಲ್ಲ, ಆದ್ದರಿಂದ ಬೆಳ್ಳಿಯು ಆ ಸಿಂಪುವಿನ ಜೊತೆಗೆ ಏನಾಗ್ಯದ? ವ್ಯತಿರೇಕ ಸಂಬಂಧ ಹೊಂದಿದೆ. ಮತ್ತೆ ಸಿಂಪು ಬೆಳ್ಳಿಯ ಜೊತೆಗೆ ತೋರುತ್ತಿದೆ. ಸಿಂಪು ಆದ ಅನ್ನೋದಕ್ಕೆ ಬೆಳ್ಳಿ ಕಾಣಿಸುತ್ತಿದೆ, ಆದ್ದರಿಂದ ಸಿಂಪು ಆ ಬೆಳ್ಳಿಯ ಜೊತೆಗೆ ಅನ್ವಯ ಸಂಬಂಧ ಹೊಂದಿದೆ. ಅಗ್ರಕ ತೋರುತ್ತಿದೆ ಅಂತ ಅಲ್ಲಿ ಸಿಂಪು ಇಲ್ಲ. ಹೀಂಗಾಗಿ ಅಬ್ರಕ ಏನಾಗ್ಯದ? ಸಿಂಪುವಿನ ಜೊತೆಗೆ ವ್ಯತಿರೇಕ ಸಂಬಂಧ ಹೊಂದಿದೆ. ಆ ಸಿಂಪು ಅಲ್ಲಿ ಇದೆ ಎನ್ನುವ ಕಾರಣದಿಂದಲೇ ಆ ಅಬ್ರಕ ತೋರುತ್ತಿರುವ ಕಾರಣ ಅದೇನಾಯ್ತು? ಅನ್ವಯ. ಸಿಂಪು ಅಬ್ರಕದ ಜೊತೆಗೆ ಅನ್ವಯ ಸಂಬಂಧ ಹೊಂದಿದೆ. ಹಾಳೆ ಆ ಸಿಂಪುವಿನ ಜೊತೆಗೆ ತೋರುತ್ತಿಲ್ಲವಾದ ಕಾರಣ ಅದು ಸಿಂಪುವಿನ ಜೊತೆಗೆ ವ್ಯತಿರೇಕ ಸಂಬಂಧ ಹೊಂದಿದೆ. ಆದರೆ ಸಿಂಪು ಹಾಳೆಯ ಜೊತೆಗೆ ತೋರುತ್ತಿರುವ ಕಾರಣ, ಸಿಂಪು ಇರುವ ಕಾರಣದಿಂದಲೇ ಹಾಳೆ ತೋರುತ್ತಿರುವ ಕಾರಣ ಆ ಸಿಂಪು ಆ ಹಾಳೆಯ ಜೊತೆಗೆ ಅನ್ವಯ ಸಂಬಂಧ ಹೊಂದಿದೆ. ಅದೇ ರೀತಿ ಇದು ದೃಷ್ಟಾಂತದ ಮೂರು ಐಟಮ್ ಆದ್ರೆ ಈ ಕಡೆ ಸಿದ್ಧಾಂತಕ್ಕೆ ಹೋಗಬೇಕು. ಜಾಗೃತಾವಸ್ಥೆ ತೋರುತ್ತಿರುವಾಗ ಅದು ತನ್ನ ಜೊತೆಗೆ ಆತ್ಮವನ್ನು ತೋರುತ್ತಿಲ್ಲವಾದ ಕಾರಣ, ಜಾಗೃತಾವಸ್ಥೆ ಒಳಗೆ ಆತ್ಮ ಮರ್ತೇ ಬಿಟ್ಟಿರಿ. ಯಾಕೆ ಮರ್ತಿರಿ ಅಂದ್ರೆ ಈ ಜಾಗೃತಾವಸ್ಥೆಯು ಆತ್ಮದೊಡನೆ ವ್ಯತಿರೇಕ ಸಂಬಂಧ ಹೊಂದಿದೆ. ಆತ್ಮವು ಇರುವ ಕಾರಣದಿಂದಲೇ ಜಾಗೃತಾವಸ್ಥೆ ತೋರುತ್ತಿರುವ ಕಾರಣ ಆತ್ಮವು ಅನ್ವಯ, ಜಾಗೃತಾವಸ್ಥೆಯ ಜೊತೆಗೆ ಅನ್ವಯ ಸಂಬಂಧ ಹೊಂದಿದೆ. ಸ್ವಪ್ನಾವಸ್ಥೆ ತಾನು ತೋರುವಾಗ ಆತ್ಮದ ಜೊತೆಗೆ ತೋರುತ್ತಿಲ್ಲವಾದ ಕಾರಣ ಅದು ಆತ್ಮದ ಜೊತೆಗೆ ವ್ಯತಿರೇಕ ಸಂಬಂಧ ಹೊಂದಿದೆ. ಆತ್ಮ ಇರುವ ಕಾರಣದಿಂದಲೇ ಆತ್ಮದ ಆಧಾರದಲ್ಲಿ ಈ ಸ್ವಪ್ನ ತೋರುತ್ತಿರುವ ಕಾರಣ ಆತ್ಮವು ಸ್ವಪ್ನಾವಸ್ಥೆಗೆ ವ್ಯತಿರೇಕ ಸಂಬಂಧ ಹೊಂದಿದೆ. ಸುಷುಪ್ತಾವಸ್ಥೆ ತನ್ನ ಜೊತೆಗೆ ಅದ್ಯಾವುದೋ ಆತ್ಮವನ್ನು ತೋರುತ್ತಿಲ್ಲವಾದ ಕಾರಣ ಹೀಗಾಗಿ ಅದೇನದ? ಸುಷುಪ್ತಾವಸ್ಥೆ ಆತ್ಮದ ಜೊತೆಗೆ ವ್ಯತಿರೇಕ ಸಂಬಂಧ ಹೊಂದಿದೆ. ಆದರೆ ಆತ್ಮವು ಸುಷುಪ್ತಾವಸ್ಥೆಗೆ ಆಧಾರವಾಗಿದ್ದು ಆ ಸುಷುಪ್ತಾವಸ್ಥೆಯ ಜೊತೆಗೆ ಆತ್ಮವು ತೋರುತ್ತಿರುವ ಕಾರಣ ಏನಾಯ್ತು? ಆತ್ಮವು ಆ ಸುಷುಪ್ತಾವಸ್ಥೆಯ ಜೊತೆಗೆ ಅನ್ವಯ ಸಂಬಂಧ ಹೊಂದಿದೆ. ಈ ಆತ್ಮ ಜಾಗೃತಾವಸ್ಥೆಯಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಅದ, ಅನ್ವಯ ಸಂಬಂಧ ಹೊಂದಿರೋದು. ಸ್ವಪ್ನಾವಸ್ಥೆ ಒಳಗೂ ಆತ್ಮನನ್ನ ಕಾಣ್ಲಿಕ್ಕೆ ಸಾಧ್ಯ ಅದ, ಸುಷುಪ್ತಾವಸ್ಥೆ ಒಳಗೂ ಆತ್ಮನನ್ನು ಕಾಣ್ಲಿಕ್ಕೆ ಸಾಧ್ಯ ಅದ. ಯಾಕಂದ್ರೆ ಮೂರು ಅವಸ್ಥೆಗಳಲ್ಲಿ ಆತ್ಮ ಇರುವ ಕಾರಣನೇ ಬಸವಣ್ಣವ್ರು ಬರೀತಾರ, ಜಾಗೃತ ಸ್ವಪ್ನ ಸುಷುಪ್ತಿಯಲ್ಲಿ ನಿನ್ನಲ್ಲದೆ ಅನ್ಯವ ನೆನೆದಡೆ ತಲೆದಂಡ 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 ಮೂರು ಸಾರಿ ಬರ್ದಾರ. ನನ್ ತಲೆ ಹೋಲೆ ಕಡಿ ಪರಮಾತ್ಮ, ಈ ಮೂರು ಅವಸ್ಥೆಗಳೊಳಗ ನೀ ನದಿ, ನಿನ್ನ ಅನ್ವಯವನ್ನೇ ನಾನು ಅನುಭವಿಸ್ತಿರ್ತೇನೆ ಅಂತ. ಮತ್ತವು ಜಾಗ್ರ ಸ್ವಪ್ನ ಸುಷುಪ್ತಿಗಳಾಗ್ಲಿ, ಈ ಬೆಳ್ಳಿಯ ಹಾಳೆ ಅಬ್ರಕಗಳಾಗ್ಲಿ, ಅವು ಒಂದಕ್ಕೊಂದು ತೋರುವಾಗ ಇನ್ನೊಂದು ತೋರ್ತಾ ಇಲ್ಲ, ಒಂದು ತೋರುವಾಗ ಇನ್ನೊಂದು ತೋರಂಗಿಲ್ಲ. ಬೆಳ್ಳಿ ತೋರುವಾಗ ಅಬ್ರಕ ಹಾಳೆಗಳಿಲ್ಲ, ಅಬ್ರಕ ತೋರುವಾಗ ಬೆಳ್ಳಿ ಮತ್ತು ಹಾಳೆಗಳಿಲ್ಲ, ಬೆಳ್ಳಿ ತೋರುವಾಗ ಅಬ್ರಕ ಹಾಳೆ ಇಲ್ಲ, ಹಿಂಗೇನೋ ಒಂದು ತೋರುವಾಗ ಇನ್ನೆರಡು ಇಲ್ಲ. ಅದೇ ರೀತಿ ಜಾಗ್ರ ತೋರುವಾಗ ಸ್ವಪ್ನ ಸುಷುಪ್ತಿ ಇಲ್ಲ, ಸ್ವಪ್ನ ತೋರುವಾಗ ಜಾಗ್ರ ಸುಷುಪ್ತಿ ಇಲ್ಲ, ಸುಷುಪ್ತಿ ತೋರುವಾಗ ಜಾಗ್ರ ಸ್ವಪ್ನಗಳಿಲ್ಲ
ಹೀಗಾಗಿ ಒಂದು ತೋರುವಾಗ ಇನ್ನೊಂದು ತೋರದಂತಿರುವ ಕಾರಣ ಅವು ಪರಸ್ಪರ ವ್ಯತಿರೇಕಗಳಾಗಿವೆ. ಒಂದರ ಜೊತೆಗೆ ಇನ್ನೊಂದು ಇಲ್ಲ, ನೋ ಕಂಪನಿ ಅಟ್ ಆಲ್, ದೇ ಆರ್ ಆಲ್ ಇಂಡಿಪೆಂಡೆಂಟ್. ಬಟ್ ಇಮ್ಯಾಜಿನರಿ, ಕಲ್ಪಿತ ವಸ್ತುಗಳು, ದೇ ಆರ್ ನಾಟ್ ರಿಯಲ್, ದೇ ಆರ್ ಆಲ್ ಇಮ್ಯಾಜಿನರಿ ಮ್ಯಾಟರ್ಸ್. ಪರಸ್ಪರ ವ್ಯತಿರೇಕ ಮತ್ತು ಅಧಿಷ್ಠಾನದ ಜೊತೆಗೂ ವ್ಯತಿರೇಕ. ಇದು ಗಟ್ಟಿ ಆಯ್ತಾ? ಈ ರೀತಿ ಪರಸ್ಪರ ವ್ಯತಿರೇಕ ಇದ್ದುದಕ್ಕೆ ಏನಂತಾರೆ ಅಂದ್ರೆ ವ್ಯಭಿಚಾರ ಅಂತಲೂ ಹೇಳುತ್ತಾರೆ. ಕೆಟ್ಟಾಯ್ತಾ? ಪೂರ್ತಿ ತಿಳಿತಾ? ಏನಾರ ಡೌಟ್ ಅದ? ಏನು ಗಪ್ ಕೂತ್ರ? ಕೇಳ್ತ್ರೆ ಇವು ಹೆಂಗದವ ಅಂದ್ರ ಅತ್ಯಂತ ಭಾವ ಮತ್ತಿವ ಎರಡು ಶಬ್ದ ತಿಳ್ಕೋಬೇಕು. ಎರಡು ಬೇಕು. ಅತ್ಯಂತ ಭಾವ ಅಂತ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಇವು ಏನು ಮೂರು ತೋರುತ್ತಿವೆಯಲ್ಲ, ಜಾಗ್ರ ಸ್ವಪ್ನ ಸುಶುಕ್ತಿಗಳು ಅಥವಾ ಬೆಳ್ಳಿ ಅಭ್ರಕ ಹಾಳೆಗಳು, ಎಲ್ಲಿ ಜಾಗ್ರ ಸ್ವಪ್ನ ಸುಶುಕ್ತಿಗಳು ಆತ್ಮನಲ್ಲಿ ತೋರುತ್ತಿವೆ, ಸಾಕ್ಷಿಯಲ್ಲಿ ತೋರುತ್ತಿವೆ, ಬೆಳ್ಳಿ ಅಭ್ರಕ ಹಾಳೆಗಳು ಶುಕ್ತಿಯಲ್ಲಿ ತೋರುತ್ತಿವೆಯಲ್ಲ, ಇವು ಅದರೊಳಗ ಮೊದಲೂ ಇಲ್ಲ, ಮಧ್ಯದಲ್ಲೂ ಇಲ್ಲ, ಅಂತ್ಯದಲ್ಲೂ ಇಲ್ಲ. ಮೊದಲದವೇನೆ ಅಂದ್ರೆ ನೀವು ಏನಾರ ಜಾಗ್ರ ಸ್ವಪ್ನ ಸುಶುಕ್ತಿಗಳು ನಿಮ್ಮ ಆತ್ಮದ ಜೊತೆಗೆ ಎಲ್ಲಾರ ಮೊದಲು ಇದ್ದು ಏನು? ನೀವು ಹುಟ್ಟಕ್ಕಿಂತ ಮೊದಲು ಏನಾರ ಅವ್ರ ಜೊತೆಗೆ ಇದ್ದು ಏನು? ನಿಮ್ ಜೊತೆಗೆ ಬಂದವಂತಂದ್ರ ಜಾಗ್ರ ಸ್ವಪ್ನ ಸುಶುಕ್ತಿಗಳು ಅವು ಏನಾರ ನೀವು ಹುಟ್ಟದ್ರಕ್ಕಿಂತ ಮೊದಲು ನಿಮ್ ಜೊತೆಗೆ ಇದ್ದು ಏನವು? ಮೊದಲು ಎಲ್ಲ ಮತ್ತೆ ಜೀವನ ಮಾಡ್ಲಿಕ್ಕಿಲ್ಲ, ಬದುಕಿರಲ್ಲ, ಈಗರ ನಿಮ್ ಜೊತೆಗೆ ಅದವೇನವು? ಈಗನೇ ಇಲ್ಲ. ಸತ್ವ ನಮ್ ಜೊತೆಗೆ ಇರ್ತವೇನು? ಇಲ್ಲ. ಮೊದಲು ಇಲ್ಲ, ಮಧ್ಯದಲ್ಲೂ ಇಲ್ಲ, ಅಂತ್ಯದಲ್ಲೂ ಇಲ್ಲ. ಹಿಂಗಾಗಿ ಇದಕ್ಕೇನಂತಾರೆ ಅತ್ಯಂತ ಅಭಾವ, ಅತ್ಯಂತ ಅಭಾವ ಅಂತ ಕರೀತಾರೆ. ಬಟ್ ಯಾವ ಕಾಲದಲ್ಲೂ ಇಲ್ಲ, ಇಲ್ಲ ದುಃಖ ಅತ್ಯಂತ ಅಭಾವ ಅಂತಾರೆ ಅದಕ್ಕೆ. ವ್ಯಾವಹಾರಿಕವಾಗಿ ಸತ್ಯವೇನವು ಇಲ್ಲ, ಪಾರಮಾರ್ಥಿಕವಾಗಿ ಸತ್ಯವೇನವು ಇಲ್ಲ. ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂದ್ರೆ ಏನು ಅಂತ ಮೂರು ರೀತಿ ಸತ್ಯಗಳ ಬಗ್ಗೆ ಇವತ್ತು ಹೇಳಂದ್ರೆ ಇವತ್ತು ಹೇಳ್ತೀನಿ, ನಾಳೆ ಹೇಳಂದ್ರೆ ನಾಳೆ ಹೇಳ್ತೀನಿ. ಅತ್ಯಂತ ಅಭಾವ ಅಂತಂದ್ರೆ ಮೊದಲು ಇಲ್ಲ, ಮಧ್ಯದಲ್ಲೂ, ಈಗ ನೀವು ಜಾಗೃತಾವಸ್ಥೆ ಒಳಗೂ ನಿಮ್ ಜೊತೆಗಿಲ್ಲ. ಸ್ವಪ್ನ ಸುಶುಕ್ತಿಗಳು, ಜಾಗ್ರ ಸ್ವಪ್ನ ಸುಶುಕ್ತಿಗಳು ನಿಮ್ಗೆ ಈಗ ಜಾಗೃತ ಅವಸ್ಥೆಗೆ ಅದಿರಲ್ಲ, ಈಗಲೂ ಅವು ನಿಮ್ಮ ಅವಸ್ಥೆಗಳು ನಿಮ್ ಜೊತೆಗಿಲ್ಲ. ನೀವು ಹುಟ್ಟೋದ್ರಕ್ಕಿಂತ ಮೊದಲು ನಿಮ್ ಜೊತೆಗಿಲ್ಲ, ನೀವು ಹೋದ್ಮೇಲೂ ಅವ್ ನಿಮ್ ಜೊತೆಗೆ ಇರ್ತಾವಂತ ಏನಿಲ್ಲ, ಇರಲ್ಲ. ಹೆಂಗಂದ್ರೆ ಇದು ಹಿಂಗಾಗಿ ಇವಕ್ಕ ಅತ್ಯಂತ ಅಭಾವ, ಅತ್ಯಂತ ಅಭಾವ ಎನ್ನುತ್ತಾರೆ. ಈ ರೀತಿ ಇರೋಕ ಇವೆಲ್ಲ ಈಗ ನೀವು ಹೊರಗಿರೋದೇನು ಜಗತ್ತದ ಹೆಂಗಿರ್ಬೇಕ ಹಂಗೆ ಅದ, ಅದ್ರ ಬಗ್ಗೆ ನಿಮ್ ಅಭಿಪ್ರಾಯಗಳು ಹೌದಾ ಅಲ್ಲ? ಇವು ಜಾಗ್ರ ಸ್ವಪ್ನ ಸುಶುಕ್ತಿಗಳು ನಿಮ್ ಒಳಗದವ ಏನು ಹೊರಗದವ ಹೇಳ?
ಈ ಜಗತ್ತಿನ ಬಗ್ಗೆ ನೀವು ಹೊಂದಿದ ಅಭಿಪ್ರಾಯಗಳು ಅಂತೀರಾ ಏನಂತೀರಾ? ಇವಕ್ಕ ಜಗತ್ತೇನಾರು ಚೇಂಜ್ ಆಗ್ತದೇನು? ನೀವು ಜಾಗೃತ ಅವಸ್ಥೆಯಾಗ ಇದ್ದಾಗ ಅದೇನಾರು ಚೇಂಜ್ ಆಗ್ತದೇನು? ಸ್ವಪ್ನ ಅವಸ್ಥೆಯಾಗಿದ್ದಾಗ ಜಗತ್ತೇನಾರು ಚೇಂಜ್ ಆಗ್ತದೇನು? ಸುಷುಪ್ತ ಅವಸ್ಥೆಯಾಗಿದ್ದಾಗ ಜಗತ್ತೇನಾರು ಚೇಂಜ್ ಆಗ್ತದೇನು? ಈ ಅವಸ್ಥೆಗಳು ಏನದವ ನಿಮ್ಮೊಳಗೆ ಏನ್ ವ್ಯವಹಾರಗಳು ನಡೆದವಲ್ಲ, ಇವು ಹೊರಗೆ ಏನಾರು ನಡೆದವೇನ ಅಲ್ಲಿ ಏನಾರ ನಿಮ್ಗ್ ತಕ್ಕಂತೆ ಇವು ನಿಮ್ ಒಳಗೆ ನಡೆದವ ಇಲ್ಲ ಇವು? ಒಳಗ್ ನಡೆದವ ಹೊರಗ್ ನಡೆದವ್ರಿ? ಜಾಗೃತ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಪ್ತ ಅವಸ್ಥೆಗಳು ನಿಮ್ಗ್ ಒಳಗ್ ನಡೆದವ ಹೊರಗ್ ನಡೆದವ ಇವು? ನಮ್ ಒಳಗ ನಡೆದವ್ರಿ, ಒಳಗ ನಡೆದ ನಿಮ್ ಒಳಗೆ ಅಭಿಪ್ರಾಯ ತಳ್ಕೊಂಡಿರಿ. ನಿಮ್ ಒಳಗಿನ ಅಭಿಪ್ರಾಯಗಳಿವು. ಅಂದ್ರೆ ಅತ್ಯಂತ ಅಭಾವ ನಮಗ ಅತ್ಯಂತ ಅಭಾವ ಮೊದಲು ಇಲ್ಲ ಈಗೂ ಇಲ್ಲ ಎಂದೆಂದು ಇಲ್ಲದ್ದು ನಿಮ್ಮೊಳಗೆ ಜಾಗರ ಸ್ವಪ್ನ ಸುಶುಪ್ತಿಗಳು ನಿಮ್ ಒಳಗೆ ನಡೆದವು ಇವು. ಇವು ಏನಿದ್ರು ನಿಮ್ ಪ್ರಾತಿಭಾಸಿಕ ಸತ್ಯ, ನಿಮ್ ಒಳಗಿನ ಅಭಿಪ್ರಾಯಗಳು ಅಷ್ಟೇ ಇವು. ನಿಮ್ಲಿಂದ ಏನಾರ ನೀವು ನಿದ್ದೆ ಹಚ್ಚಿದಾಗ ಜಗತ್ತಿಗೆ ಏನಾರ ಆಗ್ತದ? ನಿಮ್ಮ ಮತ್ತ ಜಗತ್ತನ್ನ ತಯಾರು ಮಾಡಿದಂತ ಆತ್ಮಕ್ಕೆ ಏನಾರ ಆಗ್ತದ? ನಿಮ್ಮೊಳಗೆ ನಡೆದವ ಇವೆಲ್ಲ ಅಂದ್ರ ಅತ್ಯಂತ ಅಭಾವಕ್ಕೂ ವಿಲಕ್ಷಣವಾಗಿದ್ದೇವನ್ನಾಯ್ತದ ಪೂರ ವಿಲಕ್ಷಣ ಸಂಬಂಧ ಇಲ್ಲ. ನೀವು ಸಂಬಂಧ ಇಲ್ಲ ಪೂರ್ತಿ ಜಗತ್ತಿನಿಂದ ನೀವು ದೂರ ಹೋಗಿ ಒಗಿಲಕತ್ತಾರ ಈಗ. ಎಲ್ಲ ಬಿಡಿಸ್ಲಕತ್ತಾರ ಇದು ವಿಚಾರದಾಗ ಮುಳುಗಿದ್ರಿ ಅಂದ್ರೆ ಇದ್ರ ಏನಂತ ಗೊತ್ತಾಗ್ತದ ನಿಮಗೆ? ಇದೊಂದು ಫೈಲ್ ಅಷ್ಟೇ, ಫೈಲ್ ತಿಪ್ಪಿಗೆ ಹಾಕಿದ್ರೆ ಮುಗಿತ್ ಕೆಲ್ಸ. ಅದ್ ಫೈಲ್ ಹಿಡ್ಕೊಂಡು ಕೂತ್ ಪೇಸ್ ತಿಕ್ಕಿದ್ದೇ ತಿಕ್ಕಿದ್ದು, ಕೆದರಿದ್ದೆ ಕೆದರಿದ್ದು, ಬರ್ದದ್ದೆ ಬರ್ದದ್ದು, ಓದಿದ್ದೆ ಓದಿ ಭ್ರಾಂತಿ ಆಗ್ಯದ್ರಿ. ಫೈಲ್ ಕ್ಲೋಸ್. ಎಂದೆಂದು ಇಲ್ಲ, ನಿಮ್ ಜಾಗೃತ ಅವಸ್ಥೆನೂ ನಿಮ್ ಜೊತೆಗಿಲ್ಲ, ಸ್ವಪ್ನ ಅವಸ್ಥೆನೂ ನಿಮ್ ಜೊತೆಗಿಲ್ಲ. ನೀವದಿರಿ ಶುದ್ಧ ಬ್ರಹ್ಮ. ಹೆಂಗ ನೋಡ್ರಿ ಎಂದೆಂದು ಇಲ್ಲದ್ದು ಆದಾದ ತಿಳ್ಕೊಂಡು ಅತ್ಯಂತ ಅಭಾವ ಇದ್ದಂಥದ್ದು ಅತ್ಯಂತ ಪ್ರಭಾವ ಮಾಡ್ಕೊಂಡಿರಿ. ಮತ್ ಮನಿಗ್ ಹೋಗಿ ಹೆಂಡ್ರ ಮಕ್ಕಳು ಮನಿ ಎಲ್ಲ ಬೇರೆ ದೃಷ್ಟಿ ನಿಂತ ನೋಡ್ಬೇಡ್ರಿ, ಒಳಗಿರ್ಬೇಕ ಈ ರೀತಿ ಹೊರಗಿರ್ಬಾರ್ದು. ಇವೆಲ್ಲ ಅತ್ಯಂತ ಅಭಾವದ ಯಾಕ್ರಿ? ಏನಾಯ್ತು ನಿಮ್ಗೆ ಹಿಂಗ್ಯಾಕಾಯ್ತು? ಏನ ಮಾಡ್ಬಿಟ್ಟ ಇನ್ನಂದ್ರ ಸ್ವಾಮಿ ಅಂತ ನಮ್ಮನಿಗ್ ಬರಂಗಾರ ಎಲ್ಲರಿ? ಇವೆಲ್ಲ ಹೊರಗ ಬಳಸೋದಲ್ಲ, ಒಳಗ ತಿಳ್ಕೊಬೇಕಂತ. ಇದೆಲ್ಲ ಅತ್ಯಂತ ಅಭಾವ, ಸಂಸಾರ ಅತ್ಯಂತ ಅಭಾವ. ಎಂಡ್ರು ನೀವು ಹುಟ್ಟದಕ್ಕಿಂತ ಮೊದಲು ನಿಮ್ ಜೊತೆಗಿದ್ರ, ಮತ್ ಈಗರೆ ನಿಮ್ ಜೊತೆಗ್ ಅದಾರೇನು ಅವ್ರು ಅನ್ಕೊಂಡಿರ ಅಟ್ಟೆ? ಯಾಕೆ ಅನ್ಕೊಂಡಿರಿ? ಅವ್ರು ಹೇಳ್ದಂಗ ನೀವು ಡೊಗ್ಲಕ್ಕೆತ್ತೀರಿ ಅಂತೇಳಿ ಅವ್ರು ನಿಮ್ ಜೊತೆಗ ಅದಾರ. ಅವ್ರು ಹೇಳಿದ್ದಕ್ಕ ಒಂದ್ ಸ್ವಲ್ಪ ವ್ಯತಿರೇಕವಾಗಿ ನಡ್ಕೊರಿ ಅತಿರೇಕ ಚಾಲು ಮಾಡ್ತಾರ. ಅವ್ರು ನಿಮ್ ಜೊತೆಗ ಅದಾರೇನು ಅವ್ರು? ಎಂಟು ದಿನ ದುಡಿಯಾಕ ಹೋಗ್ಲಿಲ್ಲ ಅಂದ್ರೆ ಗೊತ್ತಾಕತ್ತಿರ್ ಗಂಡದವ್ರು ನಿಮ್ ಜೊತೆಗೆ ಅದಾರೇನು? ಅವ್ರು ಹೇಳ್ದಂಗ ನೀವು ನಡ್ಕೊಳಕತ್ತಿರತ್ತ ಡೊಗ್ಗಿರಿ ಒಬ್ರಿಗೊಬ್ರು. ಅದಕ್ಕೆ ನೀವು ಒಬ್ರಿಗೊಬ್ರು ಅನ್ವಯ ಆದಿರಿ. ನಿಮ್ ಸತ್ಯ ಅರ್ಥ ಮಾಡ್ಕೊಂಡು ಇದು ಅತ್ಯಂತ ಅಭಾವ ಅಂತೇಳಿ ಒಂದ್ ಸ್ವಲ್ಪ ಜ್ಞಾನದ ಕೆಲಸ ಚಾಲು ಮಾಡ್ರಿ, ಅತಿರೇಕ ಚಾಲು ಆಗ್ತದೆ. ಐ ಹಂಗೆಲ್ಲ ಆಗಲ್ಲ ಅಂತ ಬದುಕಿದ್ದಾಗ್ಲೂ ಎಂಡ್ರ ಗಂಡ್ರ ಜೊತೆಗಿಲ್ಲ, ಅವ್ರು ಹುಟ್ಟಕ್ಕಿಂತ ಮೊದಲು ಜೊತೆಗಿದ್ದಿದ್ದಿಲ್ಲ, ಮದುವೆ ಆಗೋದಕ್ಕಿಂತ ಮೊದಲು ಜೊತೆಗಿರ್ಲಿಲ್ಲ, ಮದುವೆ ಆದ್ಮೇಲೂ ಜೊತೆಗಿಲ್ಲ. ಡೈವರ್ಸ್ ಆದ್ಮೇಲೂ ಜೊತೆಗಿರಲ್ಲ, ಸತ್ತ ಮೇಲೂ ಜೊತೆಗಿರಲ್ಲ. ಇಬ್ರು ಅವ್ರ ಲೆಕ್ಕ ಅವರಿಗೆ, ಇವ್ರ ಲೆಕ್ಕ ಇವರಿಗೆ, ಜೊತೆ ಅನ್ನೋದು ಸುಳ್ಳು ಮಾತು. ವ್ಯತಿರೇಕನ್ನೇ ಏನಾಗ್ಯದ ಅನ್ವಯವಾಗಿ ಕಾಣುತ್ತಿದೆ ಅವಿವೇಕಿಗಳಿಗೆ ಅಷ್ಟೇ. ಯಾರ್ಯಾರ ಅಕೌಂಟ್ ಅವ್ರವ್ರ ಸಂಗಟೆ. ಯಾವುದೋ ಕ
ಕಾರಣಕ್ಕೆ ಒಬ್ಬರು ಒಬ್ಬರು ಡೊಕ್ಕಿರ್ತಾರೆ ಅಷ್ಟೇ ಅನ್ವಯ ಅನ್ನ ಕಾಣ್ತಿರ್ತಾರೆ. ಆಕ್ಚುಲ್ ಅದು ವ್ಯತಿರೇಕನೇ ಅದ. ಅದು ವ್ಯತಿರೇಕ ಇದ್ದದ್ದು ಅನ್ವಯ ಮಾಡ್ಕೊಂಡು ಅದೇ ಸತ್ಯ ಅಂತ ತಿಳ್ಕೊಂಡದ್ದಕ್ಕ ಕಡಿಗೆ ರಿಸಲ್ಟ್ ಏನಾಗ್ತದ ಅಂದ್ರೆ ಒಂದಕ್ಕೊಂದು ಕೈ ಬಿಟ್ಟು ಹೋಗ್ತಾವಲ್ಲ ಅವಾಗ ದುಃಖ ಅಷ್ಟೇ. ಅಲ್ಲಿ ದುಃಖ ಆಯ್ತು ಅಂತಂದ್ರೆ ಏನಾಯ್ತು, ವ್ಯತಿರೇಕವನ್ನೇ ಅನ್ವಯ ಅಂತ ತಿಳಿದುಕೊಂಡಂತ ಅವಿವೇಕ ಆ ಮಾಡ್ಯಾರ ಅಂತ ಬದುಕ್ ಮಾಡ್ಯಾರ ಇವರು ಅಂತ. ಅನ್ವಯ ಇಲ್ಲ ವ್ಯತಿರೇಕ ಅದ, ಅದನ್ನೇ ಅನ್ವಯ ಅಂತ ತಿಳ್ಕೊಂಡಾರ. ನಿಮಗ ಅನ್ವಯ ಎದ್ರ ಜೊತೆಗೆ ಅದ, ನಿಮ್ಮ ಶುದ್ಧ ಬ್ರಹ್ಮನ ಜೊತೆಗೆ ನಿಮಗ ಅನ್ವಯ ಅದ. ಹೊರಗಿನ ಸಂಪತ್ತು ಸಂಬಂಧಗಳ ಜೊತೆಗೆ ಏನೇನು ಅನ್ವಯ ಇಲ್ಲ ಅನ್ಕೊಂಡಿರ ಅಷ್ಟೇ. ಅತ್ಯಂತ ಅಭಾವನೆ ಅದ ಎಲ್ಲ. ಸೊಳ್ಳೆ ಬಾಳ ಆಗ್ಯಾವ ಮಚ್ಚರ್ದಾನಿ ಅಂತ ಅನ್ನೋದ್ರಾಗೆ ಮಚ್ಚರ್ದಾನಿ ತೊಂಡೆ ಬಂದ್ಬಿಟ್ಟಿರ್ತಾನ ಗಂಡ. ಆಕೆ ಒಂದು ಮೂಲಿಗೆ ಕಟ್ಟದ್ರಾಗೆ ಇವ ಮೂರು ಮೂಲಿಗೆ ಕಟ್ಟಿ ಬಂದಿರ್ತಾನ. ಅಷ್ಟು ದಾಸನು ದಾಸರಾಗಿರ್ತಾರ ಒಬ್ರಿಗೊಬ್ರು. ಅಲ್ಲಿ ಅನ್ವಯಗತ್ಲೆ ಅನಿಸ್ತಿರ್ತದ ಅದೇ. ಏ ಸೊಳ್ಳೆ ಜಾಸ್ತಿ ಆಗ್ಯಾವ, ಏ ಮಚ್ಚರ್ದಾನಿ ತಗೊಂಬ ಕಟ್ಟಿ ಇಲ್ಲಿ ಅಂದ್ ಕೂಡ್ಲೇನೆ ವ್ಯತಿರೇಕ ಚಾಲು ಅಂತ. ಒಬ್ರಿಗೊಬ್ರು ಡೊಗ್ಗಿದ್ದಕ್ಕ ಅನ್ವಯ ಕಾಣ್ತದ, ಅದ ಆಕ್ಚುಲ್ ವ್ಯತಿರೇಕನೇ ಅದ ಸಂಬಂಧ. ನೀವೇನಾರ ಬಾಯ್ ಬಿಟ್ಟು ಹೌದೌದ್ ಅಂದ್ರೆ ಅಂದ್ರೆ ಮನೆಗೆ ಹೋದ ಕೂಡ್ಲೇನೆ ಏಟ್ ಗೊತ್ತು, ಅದಕ್ ಸುಮ್ ಗಪ್ಪತಿರ್ತಾರ. ಏನು ವ್ಯತಿರೇಕನ ಹ್ಞೂ ಅಂತೇನ ಅಲ್ಲಿ ಪ್ರವಚನದಾಗ ಕೇಳಕತ್ತೀನಿ ನಾ ಎಲ್ಲ, ಅದಕ್ ಸೈಲೆಂಟ್ ಕೂತಿರ್ತೀರಿ. ಅದಕ್ ಮನಸ್ಸಿನಾಗೆ ತಿಳ್ಕೋಬೇಕು ಇವೆಲ್ಲ ವ್ಯತಿರೇಕಗಳು, ಇವೆಲ್ಲ ಅತ್ಯಂತ ಅಭಾವಗಳು, ಇವು ಸತ್ಯ ಅಲ್ಲ, ಇವೇನ್ ಶಾಶ್ವತ ಸಂಬಂಧಗಳು ಅಲ್ಲ, ಯಾವ ಲೆಕ್ಕಕ್ಕಿಲ್ಲ ನಮಗ ಅಂತೇಳಿ ಗಂಭೀರ ಸುಖ, ಶಂಭುಲಿಂಗನ ಗಂಭೀರ ಸುಖದೊಳಗೆ ಇರೋದು ಕಲಿಬೇಕು. ಸಂಬಂಧಗಳು ಎಲ್ಲ ಕೆಡಿಸ್ಕೋಬಾರದು. ಇಲ್ಲೆಲ್ಲ ಪ್ರವಚನ ಕೇಳ್ಕೊಂಡ್ಕೆ ಏನಾರ ಒಂದು ಅರ್ಧಂಬರ್ಧ ಅರ್ಥ ಮಾಡ್ಕೊಂಡು ಸಾಕ್ಷಿ ಸ್ವರೂಪದಾಗ ಹೋದ್ರ ಅವರು ಆತ್ಮನೇ, ನೀವು ಆತ್ಮನೇ, ಅವರ ಆತ್ಮವನ್ನು ನೀವು ಗೌರವಿಸ್ಬೇಕು. ಪ್ರತಿಯೊಂದು ವಸ್ತುವಿನೊಳಗೂ ನೋಡ್ತಾ ಇರೋದ್ ಆತ್ಮದ ದರ್ಶನನೇ ಮಾಡ್ಕೋಬೇಕು. ಸಾಧಾರಣ ಆತ್ಮ ಚೈತನ್ಯ ಏನದ ಎಲ್ಲ ವಸ್ತುಗಳಲ್ಲಿ ಅದ. ನಿಮ್ಮೊಳಗೆ ನಿಮ್ ವಿಶೇಷ ಚೈತನ್ಯ, ಅವರೊಳಗೆ ಅವ್ರ ವಿಶೇಷ ಚೈತನ್ಯಗಳಿರ್ತಾವ. ಅವುಗಳಲ್ಲಿ ಏನರೇ ಏನರೇ ಒಂದಿಷ್ಟು ಪರಸ್ಪರ ಭೇದ ಇರಬಹುದು, ಆದರೆ ಸಾಮಾನ್ಯ ಆತ್ಮದ ವಿಷಯದಲ್ಲಿ ಎಲ್ಲರೂ ಒಂದೇ. ಅದಕ್ಕ ಇಲ್ಲಿ ಸತ್ಯ ಯಾವುದು, ಮಿಥ್ಯ ಯಾವುದು, ಎಲ್ಲನೂ ನೀವು ಮಿಥ್ಯ ಮಿಥ್ಯ ಅನ್ಕೋತಾದ್ರೆ, ಎಲ್ಲನೂ ನೀವು ಮಿಥ್ಯ ಮಿಥ್ಯ ಅನ್ಕೋತಾದ್ರೆ ಸತ್ಯ ಇಲ್ಲೇನ್ರಿ. ಸತ್ಯ ಆದ ಸತ್ಯದ ಆಧಾರದ ಮೇಲೆ ಇದೆಲ್ಲ ನಡೆದದ. ಸತ್ಯ ಇದ್ದಿದ್ದಿಲ್ಲ ಅಂದ್ರೆ ಇದು ನಡಿಲಕ್ ಸಾಧ್ಯ ಇರ್ಲಿಲ್ಲ. ಜಾಗ್ರ ನಡಿಲಕ್ ಸಾಧ್ಯ ಇಲ್ಲ, ಸ್ವಪ್ನ ನಡಿಲಕ್ ಸಾಧ್ಯ ಇಲ್ಲ, ಸುಷುಪ್ತಿ ನಡಿಲಕ್ ಸಾಧ್ಯ ಇಲ್ಲ. ಅಲ್ಲಿ ಸತ್ಯವಾದ ಒಂದು ವಸ್ತು ಇದ್ದದಕ್ಕೆ ಅದರ ಆಧಾರದ ಮೇಲೆ ಇದೆಲ್ಲ ನಡೆದದ. ನೀಲಪೃಷ್ಠ ತ್ರಿಕೋಣವುಳ್ಳ ಸಿಂಪು ಎನ್ನುವ ಒಂದು ವಸ್ತು ಇರುವ ಕಾರಣದಿಂದಲೇ ಅಲ್ಲಿ ಬೆಳ್ಳಿ ಗೋಚರವಾಗಿದೆ, ಅಭ್ರಕ ಗೋಚರವಾಗಿದೆ, ಹಾಳೆ ಗೋಚರವಾಗಿದೆ. ಸತ್ಯ ಇಲ್ಲೇನ್ರಿ. ಸತ್ಯ ಆದ ಸತ್ಯಕ್ಕ ಇಲ್ಲೊಂದು ವಿಶೇಷವಾದಂತ ಒಂದು ಕೌಶಲ್ಯ ಕಲಿಸ್ತಾರ. ಏನಂದ್ರ ಎಂತ ಸತ್ಯ, ಅದಕ್ಕೆ ನಾವು ಎಷ್ಟು ಸ್ಥಾನಮಾನ ಕೊಡಬೇಕು. ಸತ್ಯಕ್ಕ ಸ್ಥಾನಮಾನಗಳದಾವು. ಸತ್ಯ ಒಂದೇ ಇಲ್ಲ, ಮೂರು ರೀತಿ ಸತ್ಯಗಳದಾವು.
ಸತ್ಯ ಒಂದೇ ಇಲ್ಲ. ಆ ಸತ್ಯದಲ್ಲಿ ಮೂರು ರೀತಿ ಅದವ. ಆ ಮೂರಕ್ಕ ಮೂರು ರೀತಿ ಸ್ಥಾನಮಾನಗಳನ್ನ ಕೊಡಬೇಕು. ಸತ್ಯಕ್ಕ ಮೂರು ರೀತಿ ಸ್ಥಾನಮಾನಗಳು ಹೆಂಗಪ್ಪ ಅಂತಂದ್ರೆ ದೃಷ್ಟಾಂತದ ಮೂಲಕ ಹೋಗ್ಬೇಕು. ಮೂರು ಇದು ಮುಗಿತು ನಿಮಗ. ಅತ್ಯಂತ ಅಭಾವ ಅದು ಪರಸ್ಪರ ವ್ಯತಿರೇಕ, ಆ ಮೂಲ ಸತ್ಯದ ಜೊತೆಗೆ ವ್ಯತಿರೇಕ. ಇದೆಲ್ಲ ಕಲಿಯೋದು ದಾಟಿದ್ರಿ, ಯಾವಾಗಾರ ಕೇಳಿದ್ರ ಹೇಳಕ್ ಬರಬೇಕು. ಭಾವ ಅಂದ್ರೆ ಇದೆ, ಅಭಾವ ಅಂದ್ರೆ ಇಲ್ಲ. ಹಿಂಗ್ ತಿಳ್ಕೊಬೇಕು. ತಿಳ್ಕೊಂಡ ಮೇಲೆ ಮುಂದೇನಾಯ್ತಪ್ಪ ಅಂತಂದ್ರೆ ಏನಾಯ್ತು, ತ್ರಿವಿಧ ಸತ್ಯಗಳು. ಸತ್ಯ ಅಂದ್ರೆ ಒಂದೇ, ಸತ್ಯ ಅಂದ್ರೆ ಒಂದೇ, ಸತ್ಯ ಮೂರು ಸತ್ಯ. ಒಂದು ಪ್ರಾತಿಭಾಸಿಕ ಸತ್ಯ, ಎರಡನೇದು ವ್ಯಾವಹಾರಿಕ ಸತ್ಯ, ಮೂರನೇದು ಪಾರಮಾರ್ಥಿಕ ಸತ್ಯ. ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ವ್ಯಾವಹಾರಿಕ ಆದ್ಮೇಲೆ ಪಾರಮಾರ್ಥಿಕ ಸತ್ಯ. ನಾನು ವಿಷಯಕ್ಕ ಟಚ್ ಮಾಡಲ್ಲ, ದೃಷ್ಟಾಂತಕ್ಕೆ ಹೋಗಲ್ಲ, ಒಂದು ಇದು ಸಿದ್ಧಾಂತಕ್ಕೆ ಹೋಗಂಗಿಲ್ಲ. ನಾನು ದೃಷ್ಟಾಂತ ಹೇಳಿ ಕೈ ಬಿಟ್ಬಿಡ್ತೀನಿ. ವಿಚಾರ ಮಾಡ್ಕೋತ ಕೂಡ್ರಿ, ನಾಳೆಗೆ ಅವೆಲ್ಲ ಬಿಡಿಸಿ ಹೇಳ್ತಾರ, ಸಿದ್ಧಾಂತ ಮಾಡಿ ಹೇಳ್ತಾರ. ಇವತ್ತು ಬರೇ ಒಂದು ದೃಷ್ಟಾಂತ ಹೇಳ್ತೀನಿ. ಹೆಂಗಪ್ಪ ಅಂತಂದ್ರೆ ಮಂದಗತ್ತಲೆಯಲ್ಲಿ ಏನ್ ಮಾಡಿದ್ರು ಹಗ್ಗ ಆಗ್ಬಿಟ್ಟು ಎಲ್ಲಿ ಅಲ್ಲಾಡಂಗಿಲ್ಲ. ಮಂದಗತ್ತಲೆಯಲ್ಲಿ ಒಂದು ದುಂಡನೆಯ ವಸ್ತು, ಉದ್ದ ಕೊಳವೆಯ ಆಕಾರದ ಒಂದು ವಸ್ತು ಬಿದ್ದಿದೆ, ತೋರುತ್ತಿದೆ. ಅದೇನಾಯ್ತು, ಆ ವಸ್ತುವಿನ ಸಾಮಾನ್ಯ ಅಂಶ ಗೊತ್ತಾಯ್ತು, ಅಲ್ಲೇನೋ ಆದದ್ದು ಗೊತ್ತಾಯ್ತು, ವಿಶೇಷ ಅಂಶದ ಜ್ಞಾನವಾಗುತ್ತಿಲ್ಲ. ಏಕೆಂದರೆ ಮಂದಗತ್ತಲೆ ಇರುವ ಕಾರಣ ಪೂರ್ತಿ ಬೆಳಕಿದ್ರೆ ಕಾಣುತ್ತಿತ್ತು, ಮಂದಗತ್ತಲೆ ಅದ, ಪೂರ್ತಿ ಕತ್ತಲಿದ್ರೆ ಅದನ್ನು ಕಾಣುತ್ತಿದ್ದಿಲ್ಲ. ಏನ್ ಮಾಡ್ಬೋದು, ಪೂರ್ತಿ ಕತ್ತಲನ್ನು ಇಲ್ಲ, ಪೂರ್ತಿ ಬೆಳಕನ್ನು ಇಲ್ಲ, ಮಂದಗತ್ತಲೆ ಒಳಗಿರುವ ಕಾರಣ ಅಲ್ಲಿ ಒಂದೇನೋ ಇದೆ ಅಂತ ಕಾಣ್ತಾ ಇದೆ, ಆದರೆ ಅದು ಏನಂತ ಗೊತ್ತಿಲ್ಲ. ಆದ ಕಾರಣ ಅಲ್ಲಿ ಒಂದು ಕಲ್ಪಿತ ವಸ್ತುವಿನ ಉದಯವಾಗಿದೆ. ಯಾವುದು ಆ ಕಲ್ಪಿತ ವಸ್ತು? ಯಾವುದದು ಕಲ್ಪಿತ ವಸ್ತು? ಏನ್ ತಯಾರಾಗ್ಯದ? ಹಾಂರಿಪ ಕಲ್ಪಿತ ವಸ್ತು. ಹಾಂರಿಪ ಏನಾದ್ರೆ ಅಲ್ಲಿ ಆ ವಸ್ತು ದುಂಡಕ ಉದ್ದಕ ಕತ್ತಲ್ದಾಗ ಬಿದ್ದದಲ್ಲ ಹಗ್ಗ. ಹಗ್ಗ ನಿಮ್ಗೆ ಗೊತ್ತಿಲ್ಲ ಕಲ್ಪಿತ ವಸ್ತು ಯಾವುದು ಹಗ್ಗ ಅಂತ. ನಿಮ್ಗ ಹಗ್ಗ ಮಂದಗತ್ತಲೆ ಅದ, ನಿಮ್ಗೆ ಗೊತ್ತೇ ಆಗಲ್ಲ. ಕಲ್ಪಿತ ವಸ್ತು ಪೈಪ್. ಪೈಪ್ ಅಂತ ಹೆಂಗ್ ಗೊತ್ತಾಗ್ತದ್ರಿ? ಕತ್ತಲದ ನಿಮ್ಗೆ ಏನು ಗೊತ್ತಾಗಲ್ದು. ಏನೇನು ವಸ್ತುನೆ ಗೊತ್ತಾಗಲ್ಲ, ಅದ ಹಾವು ಅಂತ ನಂಗೆ ಅನ್ಸ್ಲಕತ್ತ. ಕಲ್ಪಿತ ವಸ್ತು ಹಾವ್ರಪ್ಪ. ಹಾವು ದುಂಡನೆ ಉದ್ದನೆ ಒಂದು ವಸ್ತು ಬಿದ್ದದ, ಅದು ಪೈಪ್ ಅಂತೂ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ನಿಮ್ಮೊಳಗೆ ಏನಾಗ್ಯದ, ಅದು ಹಾವಿನಂಗ್ ಕಂಡುಬಿಡ್ತದೆ. ಹಾವಿನಂಗ್ ಕಂಡದ್ದು ಏನಾಯ್ತದು? ಹಾವು ಎಲ್ಲದ ಆ ವಸ್ತುವಿನಲ್ಲಿ? ಅದ ಏನದು ನಿಮಗೆ ಕಲ್ಪನೆ ಆಗ್ಯದ ಅದ ಹಾವ್ ಅಂತೇಳಿ. ಬಡ ಬಡ ಹೋಗಿರಿ, ತುಳಿದು ಬಿಟ್ಟಿರ ಅದ. ಮೆತ್ತಗದ, ದುಂಡಕದ, ಉದ್ದಕದ, ತುಳಿದು ಬಿಟ್ರಿ ಬಟಕ್ ಅಂತೇಳಿ ಕತ್ತಲ್ದಾಗ ತುಳಿದು. ಈಗ ಅಷ್ಟು ದೂರ ಎಗರಿ ಬಿಟ್ಟಿರಿ, ಎಗರಿ ನಿಂತು ಬಿಟ್ಟಿರಿ, ಎಗರಿ ನಿಂತು ಏನಾಗ್ಬಿಟ್ಟದ, ಹಂಚ್ಕೊಂಡ್ಬಿಟ್ಟಿರಿ. ಹಂಚ್ಕೊಂಡು ಏನಾಗ್ಯದ, ಚಡ್ಡಿ ಹಸಿ ಆಗ್ಯದ, ಕೌತ್ ಬಿಟ್ಟಿರಿ, ಬನೀನ್ ಹಸಿ ಆಗ್ಯವ, ಏನೆಲ್ಲ ಆಗ್ಬಿಟ್ಟ. ಅಷ್ಟೆಲ್ಲ ಆಗ್ಯಂತಂದ್ರೆ ಅಲ್ಲಿ ಏನಾದ ಅಂತ ಆಗೈತು? ಹಾವು ಐತೆ ಅಂತ ಕೆಸ ಅಂಜಿಕೆ ಆಗೈತ್ರಿ. ಹಾವು ಆದಂತೆ ಆಗ್ಯದ ಇಲ್ಲ ಅಲ್ಲಿ? ಹಾವು ಐತೆ ಅಂತೇಳಿ ಆಗೈತ್ರಿ. ಪರಿಣಾಮ ಆಗ್ಯದಿಲ್ರಿ, ಪರಿಣಾಮ ಆಗಿದ್ರೆ ಕೂಡ
ಅಂಗಿ ಬನಿಯನ ಹಸಿಯಾಗಿದ್ದು ಸುಳ್ಳ, ಚಟ್ಟಿ ಹಸಿಯಾಗಿದ್ದು ಸುಳ್ಳ, ಅಂಜಿಕೊಂಡು ಅಳ್ಳಕತ್ತಿದ್ದು ಸುಳ್ಳ. ಯಾವನು ಆ ಒಂದು ಕೆಟ್ಟ ಪರಿಸ್ಥಿತಿ ಒಳಗದನ ಅವನಿಗೆ ಯಾವುದು ಸತ್ಯ? ವ್ಯಾವಹಾರಿಕ ಸತ್ಯ ರೀ. ಯಾವುದು ಸತ್ಯ ಆಗ್ಯದ? ಹಾಂ ಸತ್ಯ ಆಗ್ಯದ್ರಪ್ಪ. ಯಾವುದ್ರ ಸಲುವಾಗಿ ಹಂಗಾಗ್ಯದ ಅವನ ಪರಿಸ್ಥಿತಿ? ಹಾಂ ಸತ್ಯ ಅಂದಿದ್ದಕ್ಕಾಗಿ ಆಗೈತ್ರಿಪ್ಪ. ಮಂದ ಕತ್ತಲಿದೆ ಇದ್ದಿದ್ದಕ್ಕಾಗ್ಯದ. ಕಾಲ್ಪನಿಕದಿಂದ್ರಿ. ಹಾವು ಅವನಿಗೆ ಸತ್ಯ ಆಗ್ಯದ. ಹಾವು ಸತ್ಯ ಆಗ್ಯದ ಅವನಿಗೆ. ಕನಿಷ್ಠ ಅಧಿಕಾರಿಗೆ ಹಾವು ಸತ್ಯ ಆಗ್ಯದ. ಹಾವು ಸತ್ಯ ಆಗಿದ್ದಕ್ಕೆ ಏನಾಯ್ತು? ಕಲ್ಪಿತ ವಸ್ತುನೇ ಅವನಿಗೆ ಸತ್ಯ ಆಗಿ ಕುಂತದ. ಸಂಸಾರನೇ ಸತ್ಯ ಆಗ್ಯದ. ಜಾಗೃತಾವಸ್ಥೆ ಸತ್ಯ ಆಗ್ಯದ. ಸ್ವಪ್ನಾವಸ್ಥೆ ಸತ್ಯ ಆಗ್ಯದ. ಸುಷುಪ್ತಾವಸ್ಥೆ ಸತ್ಯ ಆಗ್ಯದ. ಬೆಳ್ಳಿ ಸತ್ಯ ಆಗ್ಯದ. ಅಬ್ರಕ ಹಾಳೆಗಳು ಸತ್ಯ ಆಗ್ಯವ. ಯಾವಾಗ ಆ ಒಂದು ಕಲ್ಪಿತ ವಸ್ತುವನ್ನ ಕಂಡು ಹಾವಂತ ಹಗ್ಗ ಗೊತ್ತಾಗ್ಲಾರ್ದ ಹಾವಂತ ತಿಳ್ಕೊಂಡು ಆ ಕಲ್ಪಿತ ವಸ್ತುನೇ ಸತ್ಯ ಅಂತ ಏನ್ ತಿಳ್ಕೊಂಡು ಅದ್ರ ಪರಿಣಾಮ ಏನ್ ಅನುಭವಿಸ್ಲಕತ್ತಾನಲ್ಲ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ. ಕತ್ತಲದಾಗ ಹಗ್ಗವನ್ನೇ ಹಾವು ಅಂತ ತಿಳ್ಕೊಂಡು ಅಲ್ಲಿ ದುಃಖ ಅನುಭವಿಸ್ಲಕತ್ತಾನ? ಕತ್ತಲದಾಗ ಆ ಸಿಂಪುವನ್ನ ಬೆಳ್ಳಿ ಅಂತ ತಿಳ್ಕೊಂಡು ಜೇಬ್ನಾಗ ಹಾಕೊಂಡು ಸುಖ ಅನುಭವಿಸ್ಲಕತ್ತಾನ? ಬೆಳ್ಳಿ ಅಂತ ಜೇಬ್ನಾಗ ಹಾಕೊಂಡನ ಸುಖ ಅನುಭವಿಸ್ಲಕತ್ತಾನ? ಹಾವಂತ ತಿಳ್ಕೊಳ್ದಾನ ಕತ್ತಲೆ ಒಳಗ ಅದಕ್ಕ ಅಂಜುಕೊಂಡು ದುಃಖ ಪಡ್ಲಕತ್ತಾನ? ಈ ಸುಖ ದುಃಖಗಳ ನೀವೇನ್ ಇಲ್ಲಿ ಅನುಭವಿಸ್ಲಕತ್ತೀರಿ? ಇವು ಏನದವಪ್ಪ ಅಂತಂದ್ರೆ ನೀವೇ ಕಲ್ಪಿಸಿಕೊಂಡ ವಸ್ತುಗಳು. ಅಲ್ಲಿ ನಿಜವಾದ ವಸ್ತುವಿಗೆ ನೀವು ಕಲ್ಪಿಸಿಕೊಂಡದ್ದಕ್ಕ ಎಷ್ಟು ವ್ಯತ್ಯಾಸ ಆದಂದ್ರೆ ಆ ಸಿಂಪುವಿಗೂ ಬೆಳ್ಳಿಗೂ ಎಷ್ಟು ವ್ಯತ್ಯಾಸವಿದೆಯೋ, ಆ ಹಗ್ಗಕ್ಕೂ ಹಾವಿಗೂ ಎಷ್ಟು ವ್ಯತ್ಯಾಸವಿದೆಯೋ ಅಷ್ಟು ವ್ಯತ್ಯಾಸ. ನೀವು ಅನುಭವಿಸುವ ಸುಖ ದುಃಖಗಳು ಅಷ್ಟು ವ್ಯತ್ಯಾಸ. ಆನಂದಕ್ಕೂ ಮತ್ತು ನೀವು ಅನುಭವಿಸುತ್ತಾ ಇರುವ ಸುಖ ದುಃಖಗಳಿಗೆ ಇಷ್ಟು ವ್ಯತ್ಯಾಸ. ಇದು ಎಲ್ಲದ? ಇದು ಬೆಳ್ಳಿ ಹೊರಗಿತ್ತ, ಹಾವು ಹೊರಗಿತ್ತ? ಎಲ್ಲದ ಏನ್ರಿ? ಹೊರಗದ ಬೆಳ್ಳಿ ಅದ ಏನ್ರಿ? ಹಾವು ಹೊರಗದ ಏನ್ರಿ? ಎಲ್ಲದ ಹಾವು ಬೆಳ್ಳಿ ಎಲ್ಲದವು? ಸುಖ ದುಃಖ ಕೊಡುವ ವಸ್ತುಗಳು ಎಲ್ಲದವು? ಕಲ್ಪನೆ ಒಳಗೆ. ನಿಮ್ ಕಲ್ಪನೆ ಒಳಗದವ. ನಿಮ್ ಕಲ್ಪನೆ ಒಳಗೆ ಏನ್ ಇಟ್ಕೊಂಡಿರಲ್ಲ ಸುಖ ದುಃಖ ಕೊಡಂತ ಪ್ರಸಂಗಗಳು ನೀವ್ ಇಟ್ಕೊಂಡಿರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಪ್ರಾತಿಭಾಸಿಕ ಸತ್ಯ. ಇದಕ್ಕೇನಂತಾರೆ, ನಿಮ್ ಒಳಗೆ ಹೊರಗಿನ ವಸ್ತುಗಳು ನಿಮ್ಮ ವಿಚಾರದಂಗ ಏನೇನು ಚೇಂಜ್ ಆಗಿಲ್ಲ. ಹೊರಗೆ ಜಗತ್ ಹ್ಯಾಂಗಿರ್ಬೇಕು ಹಂಗೆ ಅದ, ನಿಮ್ ಒಳಗೆ ನೀವೇನ್ ಮಾಡ್ಕೊಂಡಿರಿ ಇದು ಪ್ರಾತಿಭಾಸಿಕ ಸತ್ಯ. ಈ ಪ್ರಾತಿಭಾಸಿಕ ಸತ್ಯದೊಳಗೆ ಸುಖ ದುಃಖ ಅನುಭವಿಸುವತ್ ನಡೆದಿರಿ. ಹಂಗೆ ನೀವೇನ್ ಸಂಪತ್ತು ಸಂಗ್ರಹ ಮಾಡಿ ಭಾರಿ ಸೆಕ್ಯೂರ್ಡ್ ಇದಿರತ್ತ, ಬಹಳ ಸಂತೋಷ ಪಡ್ತಾ ಇದ್ದೀರಲ್ಲ, ಅವು ಕತ್ತ ಚಿಪ್ಪುಗಳವ ಮಕ್ಕಳೇ ಅಂತ ಹೇಳ್ತಾನ ಪೀತಾಂಬರ. ಬೆಳ್ಳಿ ಸಂಗ್ರಹ ಮಾಡಿನಿ ಅಂತ ತಿಳ್ಕೊಂಡು ಖುಷಿ ಪಡ್ತೀಯಲ್ಲ, ದಟ್ ಇಸ್ ಕತ್ತ ಚಿಪ್ಪುಗಳು. ಸ್ವಲ್ಪ ಗುರು ಬಂದು ಬೆಳಕು ಮಾಡಿ ತೋರಿಸಿದಾಗ ಇವು ಕಪ್ಪೆ ಚಿಪ್ಪುಗಳು, ಕಪ್ಪೆ ಚಿಪ್ಪುಗಳು. ನಿಮಗೆ ಕಪ್ಪೆ ಚಿಪ್ಪುಗಳು ಕಪ್ಪೆ ಚಿಪ್ಪುಗಳು ಅಂತ ಗೊತ್ತಾದಾಗ ಅವು ಏನ್ ಬೆಳ್ಳಿ ಅಂತ ಮತ್ತೆ ಇಟ್ಕೊತೀರ ಜೀವನದಾಗ? ಬಿಡ್ತೇವ್ ಅಲ್ಲೇ ಬಿಸಾಕ್ತಿರಿ. ಯಾವ ಕ್ಷಣ ನಿಮಗ್ ಗೊತ್ತಾಯ್ತು ಅಲ್ಲೇ ಬಿಸಾಕ್ತಿರ. ಓ ಗೊತ್ತಲ್ಲ ನೋಡಪ್ಪ, ರಾತ್ರಿ ಬೆಳ್ಳಿ ಕಣ್ಣಂಗ್ ಕಾಣಿಸು, ದೊಡ್ಡ ಸಾವುಕಾರ ಆಗೇನೆ ಅಂತ ತಿಳ್ಕೊಂಡೆ. ಇವೆಲ್ಲ ಕಪ್ಪೆ ಚಿಪ್ಪುಗಳದವ, ಬೆಳಕು ತೋರಿಸಿ ಬಿಟ್ಟ ಗುರು.
ಆ ಕ್ಷಣನೇ ಅದನ್ನು ಬಿಸಾಕಿ ಬಿಡ್ತೀರಿ. ಜೋಬ್ ತುಂಬಾ ತುಂಬಿಕೊಂಡಿರಿ, ಮನಿ ತುಂಬಾ ತುಂಬಿರಿ, ಆಲ್ಮರಿ ತುಂಬಾ ತುಂಬಿರಿ, ಬ್ಯಾಂಕಿನ ತುಂಬಾ ತುಂಬಿರಿ, ಫಾರಿನ್ ನಾಗ ಒಯ್ದಿಟ್ಟಿರಿ ಕಪ್ಪೆ ಚಿಪ್ಪುಗಳ. ಬೆಳಕ ಬಿದ್ಲ ಯಾಕೆ ಮಾಡ್ಲಕತ್ತೀರಿ ಇವೆಲ್ಲ ಅಂತಂದ್ರ ಬೆಳಕಿಲ್ಲದಕ್ಕ, ಜ್ಞಾನ ಇಲ್ಲದಕ್ಕ. ಯಾವಾಗ ಜ್ಞಾನ ಬಂತು ಕಪ್ಪೆ ಚಿಪ್ಪುಗಳಂತ ಗೊತ್ತಾಯ್ತು ಬಿಸಾಕಿ. ಯಾವಾಗ ಬೆಳಕ ಬಂತು ಹಾವು ಅಂತ ಗಾಬ್ರಾಗಿದ್ನೆಲ್ಲ, ಎಂತ ಬೇಕುಪದೇನಿ ಇಲ್ಲಿ ನಾ ದುಃಖ ಪಡ್ಲಕತ್ತೇನಲ್ಲ ಈ ಸಂಸಾರ ಸಲುವಾಗಿ ಅಂತೇಳಿ, ಆ ಕ್ಷಣನೇ ಆನಂದ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ. ಬೆಳಕ ಬಂತಂದ್ರೆ ಸಂಸಾರದಲ್ಲಿ ಸುಖ ಪಡೋದಂದ್ರೆ ಕಪ್ಪೆ ಚಿಪ್ಪುಗಳ ಸಂಗ್ರಹ ಮಾಡ್ಕೊಂಡು ಬೆಳ್ಳಿ ಅಂತ ತಿಳ್ಕೊಂಡಂಗ, ಸಂಸಾರದಲ್ಲಿ ದುಃಖ ಪಡೋದಂದ್ರೆ ಹಗ್ಗವನ್ನ ಹಾವು ಅಂತ ತಿಳ್ಕೊಂಡು ದುಃಖ ಪಡೋದು. ಎರಡು ಮೂರ್ಖತನಗಳು ಮಾಡ್ತಾ ಇದ್ದೀವ ಇಲ್ಲ. ಯಾವಾಗ ಬೆಳಕಾಯ್ತು ಇದು ಹಗ್ಗನೋ ತಮ್ಮ ಇದು ಹಾವಲ್ಲ ಅಂತ ಗುರು ತೋರಿಸಿದ್ನಂತಂದ್ರೆ, ಅಯ್ಯೋ ಏ ಇಲ್ರಿ ನಾ ಹಗ್ಗ ಅಂತ ಬ್ಯಾಡ್ರಿ ನನಗದು, ನನಗಿದ ಹಾವ ಅಂತ ತಿಳ್ಕೊಂಡು ಹಿಂಗೆ ಅಳ್ಕೊತಿರ್ತೀನಿ ಅಂತಾನೆ ಅವ್ನು ಯಾವನರೆ. ಸೋ ಗೊತ್ತಾಗ್ಲಿಲ್ಲ ನೋಡಪ್ಪ ಇದು ಹಗ್ಗ ಅಂತೇಳಿ, ಈ ಹಗ್ಗ ಸಲ ರಾತ್ರಿ ಬೆಳತನ ಹತ್ಬಿಟ್ಟು ನೋಡಪ್ಪ ಎಟ್ಟ ಅಂದ್ಕೊಂಡ್ಬಿಟ್ಟಿದ್ದೆ ಸಾಯ್ತೀನಿ ಅಂತ, ಹಾವು ಕಚ್ಚಿಬಿಟ್ಟದಂತ ಗಾಬರಿ ಆಗ್ಬಿಟ್ಟಿದ್ದೆ, ಹಗ್ಗ ಹೆಂಗ್ ಕಚ್ಚಲಕ್ ಸಾಧ್ಯ ಅದ ನನಗ. ಹಗ್ಗ ಕಚ್ಚಿ ಹಳಸ್ ಹಳ್ಳಕತ್ತೀರ, ಹಗ್ಗ ಎಂದ್ ಕಚ್ಚದ ನಿಮಗ, ನಿಮ್ ಒಳಗೆ ನಡೆದು ಕಚ್ಚದಂತ. ಇದು ಪ್ರಾತಿಭಾಸಿಕ ಸತ್ಯ, ನಿಮ್ ಒಳಗಿನ ಮರೆವಿನ ಪ್ರಾಬಲ್ಯ ಜಾಸ್ತಿ ಆಗಿ ಅರಿವು ದುರ್ಬಲ ಆಗಿದ್ದಕ್ಕ ಈ ರೀತಿ ಆಗ್ತಾ ಇದೆ. ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಆಫ್ ಕಾನ್ಸಿಯಸ್, ನಿಮ್ಮ ಅರಿವಿನ ಸಶಕ್ತತೆ ಮತ್ತು ಅಶಕ್ತತೆಗಳನ್ನ ಅವಲಂಬಿಸಿ ನಿಮಗೆ ಇಂತ ಒಂದು ಸುಖ ದುಃಖಗಳೇನ ಅನುಭವಿಸ್ಲಕತ್ತಿರಲ್ಲ. ಇಲ್ಲಿ ಮಿಥ್ಯತ್ವ ವರ್ಣನ ಪ್ರಾತಿಭಾಸಿಕ ಸತ್ಯ, ನಮ್ಮ ಮೂರ್ಖತನದ ಬಗ್ಗೆ ಅದು ಆಗ್ಲಿಕ್ಕತ್ತದ ಇಲ್ಲ. ಹಾವು ಕಚ್ಚಿಸ್ಕೊಂಡು ಹತ್ತಿರಿ ಅಲ್ಲಿ ಹಾವಿಲ್ಲ, ಬೆಳ್ಳಿ ಸಂಗ್ರಹ ಮಾಡಿ ನಕ್ಕಿರಿ ಅಲ್ಲಿ ಬೆಳ್ಳಿ ಇಲ್ಲ, ಬೆಳ್ಳಿ ಹೋಗಿ ಕಪ್ಪೆ ಚಿಪ್ಪಾಗ್ಯದ, ಹಾವು ಹೋಗಿ ಹಗ್ಗ ಆಗ್ಯದ, ಮತ್ತ ಹಾವು ಮತ್ತ ಬೆಳ್ಳಿ ಎಲ್ಲದ ಅಂದ್ರೆ ನಿಮ್ಮ ಕಲ್ಪನೆ ಒಳಗದ. ಈ ಕಲ್ಪಿತ ವಸ್ತುವಿನ ಕಾರಣ ನೀವು ಸುಖ ದುಃಖ ಅನುಭವಿಸ್ಲಕತ್ತೀರಿ, ಅಲ್ಲಿರೋ ಸತ್ಯನೆ ಬೇರೆ ಅದ. ಆಯ್ತಾ? ಪ್ರಾತಿಭಾಸಿಕ ಸತ್ಯ ತಲೆಯಾಗ ನೀವೇನ್ ಅಭಿಪ್ರಾಯ ಇಟ್ಕೊಂಡಿರಿ ಅವೆಲ್ಲ ಚೆಲ್ಲಿದ್ರಿ, ಅವಾಗ ನಿಮಗ್ ಪ್ರಾತಿಭಾಸಿಕ ಸತ್ಯದ ಅರ್ಥ ಗೊತ್ತಾದ. ಇಲ್ಲಂದ್ರ ನಿಮ್ಗೆ ಏನದ ತಿಳಿದದ, ಹಗ್ಗನೇ ಸತ್ಯ, ಚಡ್ಡಿ ಹಸಿ ಮಾಡ್ಕೊಂಡವನಿಗೆ ಹಗ್ಗನೇ ಸತ್ಯ, ಬೆಳ್ಳಿ ಇದು ಜೋಬ್ನಾಗ ತುಂಬಿಕೊಂಡವನಿಗೆ ಅದು ಬೆಳ್ಳಿನೇ ಸತ್ಯ. ಕಪ್ಪೆ ಚಿಪ್ಪುಗಳು ಜೋಬ್ನಾಗ ತುಂಬಿಕೊಂಡವ್ ಶಾಣೆ ಏನ್ರಿ? ನಿಮ್ಗೆ ಅದೇ ಸತ್ಯ ಆಗಿತ್ತಂದ್ರೆ ಅಟ್ಟೆ ಇಟ್ಕೊಂಡು ಕುಂದರ್ರಿ, ಇಲ್ಲಂದ್ರೆ ಸ್ವಲ್ಪ ಮುಂದಕ್ಕೆ ಬರ್ರಿ, ಅಲ್ಲಿ ಕಪ್ಪೆ ಚಿಪ್ಪು ಮತ್ತು ಹಗ್ಗದ ದರ್ಶನ ಮಾಡ್ಕೊರ್ರಿ. ಯಾವುದು ಸುಖ ಕೊಟ್ಟದ, ಯಾವುದು ದುಃಖ ಕೊಟ್ಟದ, ಏನಾಯ್ತು ನಿಮಗ? ಹಗ್ಗ ಕಪ್ಪೆ ಚಿಪ್ಪು ಇವೆರಡು ದರ್ಶನ ಆಗ್ಯವಲ್ಲ, ಇವೆರಡಕ್ಕೆ ಏನಂತಾರ? ವ್ಯವಹಾರಿಕ ಸತ್ಯ ಅಂತ. ಹಗ್ಗ ಅಂತ ನಿಮಗ್ ಗೊತ್ತಾಗ್ತದಲ್ಲ, ಕಪ್ಪೆ ಚಿಪ್ಪು ಅಂತ ನಿಮಗ್ ಗೊತ್ತಾಗ್ತದಲ್ಲ, ಪ್ರಾತಿಭಾಸಿಕ ಸತ್ಯ ಅಂದ್ರೆ ಹಾವು ಮತ್ತು ಕಪ್ಪೆ ಚಿಪ್ಪು ಇಲ್ಲ ಬೆಳ್ಳಿ,
ಪ್ರಾತಿಭಾಸಿಕ ಸತ್ಯದೊಳಗೆ ಏನ್ ಬರ್ತಾವ, ಏನ್ ಬರ್ತಾವಲ್ಲಿ? ಹಾವು, ಬೆಳ್ಳಿ. ಇಲ್ಲಿ ವ್ಯವಹಾರಿಕ ಸತ್ಯದೊಳಗೆ ಏನ್ ಬರ್ತಾವ, ಹಗ್ಗ ಮತ್ತ ಸಿಂಪು. ಹಗ್ಗ ಮತ್ತು ಸಿಂಪು ವ್ಯವಹಾರಿಕ ಸತ್ಯದಾಗ ಬರ್ತಾವ. ಈ ಜಗತ್ತಿನೊಳಗ ಯಾಕ ಇದು ಹೆಸರಿಟ್ಟಾರ ಅಂತಂದ್ರೆ, ಮನುಷ್ಯರ ಜಗ್ಗೆದಿರಿ, ಒಬ್ರದೊಬ್ರು ಗುರುತಿಸ್ಬೇಕಾದ್ರೆ ಒಂದೊಂದು ಹೆಸರು ಕೊಟ್ಟಾರ. ವ್ಯವಹಾರ ನಾಮಗಳಂತಾರ ಇವಕ್ಕ. ವ್ಯವಹಾರ ಮಾಡ್ಬೇಕಾದ್ರ ಪರಸ್ಪರ ಒಬ್ರಿಗೊಬ್ರು ಹೆಸರು ಕೊಟ್ರೆ ಗೊತ್ತಾಗ್ತದ, ಹೆಸರಿಲ್ಲಂದ್ರೆ ಹೆಂಗ್ ಗೊತ್ತಾಗ್ತದೆ? ಇದಕ್ಕ ಸಿಂಪು ಅಂತಾರ, ಇದಕ್ ಹಗ್ಗ ಅಂತಾರ, ಇದಕ್ ಬೆಟ್ಟ ಅಂತಾರ, ಇದಕ್ ಸೂರ್ಯ ಅಂತಾರ, ಇದಕ್ ಚಂದ್ರ ಅಂತಾರ. ಯಾಕೆ ಈ ಶಬ್ದಗಳು ಕೊಟ್ಟಾರ ನಾಮಗಳಂದ್ರೆ ವ್ಯವಹಾರದ ಸಲುವಾಗಿ. ಅದಕ್ಕೆ ಇವೇನದ ವ್ಯವಹಾರಿಕ ಸತ್ಯ. ಈ ವಸ್ತು ಪ್ರಪಂಚದೊಳಗ ಇವೆರಡು ವಸ್ತುಗಳು ಹಗ್ಗ ಮತ್ತು ಸಿಂಪುಗಳು, ಇವೆರಡು ತಗೊಂಡಿರಿ ನೀವು ಅಷ್ಟೇ. ಇವೇನ್ ಸತ್ಯ ಅದವೇನು? ಸೆಕೆಂಡ್ ಸ್ಟೆಪ್ ಹೋದ್ರಿ ಮತ್ತ ಇವು ಏನಾರ ಸತ್ಯ ಅದಾವೇ? ನೀವು ಹಗ್ಗ ಮತ್ತು ಸಿಂಪು ಗೊತ್ತಾದು ಹಗ್ಗ ಮತ್ತು ಸಿಂಪು ಅದಾವ ಅಂತೇಳಿ ಅಲ್ಲಿ ಬೆಳ್ಳಿ ಮತ್ತು ಹಾವುಗಳು ಅಜ್ಞಾನಿ ಅಂತ ಗೊತ್ತಾಯ್ತು. ಆಯ್ತು, ಈ ಹಗ್ಗ ಅಂದ್ರೆ ಸತ್ಯ ಅದ, ಸಿಂಪು ಅಂದ್ರೆ ಸತ್ಯ ಅದ. ಸತ್ಯ ಅಂದ್ರ ನಿತ್ಯವಾಗಿರಬೇಕು, ಅವಿನಾಶಿ ಆಗಿರ್ಬೇಕು. ಅವು ಸಿಂಪುನು ಒಂದಿನ ನಾಶ ಆಗಿ ಹೋಗ್ತದ ಇಲ್ಲ? ಹಗ್ಗನು ಒಂದು ದಿನ ನಾಶ ಆಗಿ ಹೋಗ್ತದ ಇಲ್ಲ? ಚಲಿಸ್ತವಿಲ್ಲ, ಅವು ಕಾಲದಲ್ಲಿ ಚಲಿಸ್ತವ. ಅವು ಈಗ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಇರ್ತದ, ಒಂದ್ 20 ವರ್ಷ ಆದ್ಮೇಲೆ ಅದೇ ಹಗ್ಗ ಇರ್ತದ. ಸಿಂಪು ಈಗ ಇದ್ದದ್ದು ಒಂದ್ 20 ವರ್ಷ ಹಂಗೆ ಇಟ್ಕೊಂಡ್ರೆ ಸಿಂಪು ಹಂಗೆ ಇರ್ತದ, ನಾಶ ಆಗಿ ಹೋಗ್ತವಿಲ್ಲ ಅವು. ಹಿಂಗಾಗಿ ಅವೇನದವ ಹಗ್ಗ ಮತ್ತು ಸಿಂಪು ಏನದವ? ವ್ಯವಹಾರಿಕ ಸತ್ಯಗಳೇ ಹೊರತು ಅವು ಪಾರಮಾರ್ಥಿಕ ಸತ್ಯ ಅಲ್ಲ. ಈ ವಸ್ತುಗಳೆಲ್ಲ ಏನದವಲ್ಲ, ಇವು ಯಾಕದವ ಇಲ್ಲ ಅಂತಂದ್ರೆ, ಇದಕ್ ಕಾರಣ ಈ ಎಲ್ಲ ಜಗತ್ತಿನಾಗ ಎಷ್ಟು ವಸ್ತು ಅವ, ಈ ಎಲ್ಲ ವಸ್ತುಗಳ ಮಮ್ಮಿ ಯಾವುದು? ಏಷ್ಟು ವಸ್ತು? ಎಲ್ಲ ವಸ್ತುಗಳ ತಾಯಿ ಯಾವುದು? ಪೃಥ್ವಿ. ಏನಾರೆ ವಸ್ತು ಮುಟ್ರಿ ಎಲ್ಲ ಅಷ್ಟು ವಸ್ತುಗಳ ಭೂಮಿಲಿಂದೆ ಬಂದವು. ಭೂಮಿಯಿಂದಾನು ಬಂದಾರಪ್ಪ ಮೂಲ. ಇವು ಕರೆ ಅಂತ ನೀವು ಇಟ್ಕೊಂಡು ಕುಂತ್ರಿ ಅಂತಂದ್ರೆ ಅವು ಇಲ್ಲ, ಅವು ಅವ್ರ ಮಮ್ಮಿ ಬಲ್ಲಿ ಹೋಗಿ ಸೇರ್ಕೊತಾವ. ಶರೀರ ಕರೆ ಅಂತ ಇಟ್ಕೊಂಡ್ರೆ ಅದು ಒಂದಿನ ಅವ್ರ ಮಮ್ಮಿ ಬಲ್ಲಿ ಹೋಗ್ತಾವ, ತಮ್ಮ ತಾಯಿಗೆ ಹೋಗಿ ಸೇರ್ಕೋತಾವ. ಎಲ್ಲ ವಸ್ತು ತಮ್ಮ ಮೂಲ ವಸ್ತುವಿನ ಹೋಗಿ ಸೇರ್ಕೊಳ್ಳವೇ. ಅವು ಯಾವ್ದ್ಯಾವ್ದು ಸತ್ಯ ಅಂತ ತಿಳ್ಕೊಂಡ್ರಿ, ಅವೆಲ್ಲ ಏನದ ವ್ಯವಹಾರಿಕ ಸತ್ಯಗಳೇನದು, ತಮ್ಮ ಮೂಲ ವಸ್ತುಗಳಿಗೆ ಸೇರ್ಕೋತಾವ. ಎಲ್ಲ ವಸ್ತುಗಳನ್ನ ನೀವೇನ್ ಮ್ಯಾನುಫ್ಯಾಕ್ಚರ್ ಮಾಡಿರಿ, ಅವೆಲ್ಲ ಒಂದು ದಿನ ಎದುರಾಗ ಹೋಗ್ತಾವ. ಹೊಳ್ಳಿ ಭೂಮಿಗೆ ಹೋಗ್ತಾರಪ್ಪ. ಭೂಮಿಗೆ ಹೋಗ್ತಾವ, ಭೂಮಿಲಿಂತ ಬರ್ತಾವ. ಭೂಮಿಗೆ ಹೋಗ್ತಾವ ಮಣ್ಣಿನಿಂದ ಮಣ್ಣಿಗೆ. ಬುಕ್ಗಳು ಬರ್ತಾರ ಕವಿಗಳು, ಮರಳಿ ಮಣ್ಣಿಗೆ, ಮಣ್ಣಿನಿಂದ ಮಣ್ಣಿಗೆ, ಮಣ್ಣಲಿಂದ ತಯಾರಾತೋ ಮತ್ ತೊಳೆ ಮಣ್ಣಾತವ್, ಮಣ್ಣಲಿಂದ ತಯಾರಾತೋ ಮತ್ ತೊಳೆ ಮಣ್ಣಾತವ್. ಆಯ್ತು, ಹೋಗಿ ಮಣ್ಣಿಗೆ ಸೇರ್ತಾವಲ್ಲ, ಆ ಭೂಮಿಯರ ಸತ್ಯ ಅದ ಏನು? ಭೂಮಿ ಹಿಂಗೆ ಇರ್ತದ ಏನ್ ಗ್ಯಾರಂಟಿ ಇಲ್ಲ. ಭೂಮಿದೊಂದು ಮಮ್ಮಿ ಅದ, ಈ ಪೃಥ್ವಿ ಮಮ್ಮಿ ಯಾರು? ಜಲ. ಜಲ ಜಲನೇ ಗಟ್ಟಿಯಾಗಿ ಭೂಮಿ ಆಗ್ಯದ. ಮತ್ತೊಳ್ಳೆ ಭೂಮಿ ಕರಿಗೆ ಹೋಗ್ಬಿಡ್ತದ ಜಲದಾಗ. ಒಂದ ಹನಿ ವೀರಾಣು ಹೋಗಿ ಇಂಥದೊಂದು 80-90 kg ಶರೀರ ಆಗ್ಯದ. ಮತ್ತೊಳ್ಳೆ ಏನಾಗ್ತದ ಜಲದಾಗೆ ಹೋಗಿ, 70% ನೀರ್ ಅದ ಈ ಶರೀರದಾಗ. ಹೊಳ್ಳಿ ಮತ್ತದ ಹೊಳ್ಳಿ ಜಲದಾಗೆ ಹೋಗ್ತದ. ಗಟ್ಟಿಯಾಗಿದ್ದು ಮತ್ತ ತಿಳಿ ಆಗ್ತದ, ತಿಳಿಯಾಗಿದ್ದು ಮತ್ತೆ ಗಟ್ಟಿ ಆಗ್ತದೆ. ಅದ ಲೀಲೆ ಎಲ್ಲಿ ಗೊತ್ತೀಗ? ಭೂಮಿ ಎಲ್ಲಿ ಹೋಗ್ತು? ಭೂಮಿ ಸತ್ಯ ಅಂತೀರೇನು? ಭೂಮಿನೂ ಸತ್ಯ, ಜಲ ಸತ್ಯ ಆಯ್ತು.
ಜಲ ಸತ್ಯ ಅಂತೀರೇನು? ಇಲ್ಲ. ಹೀಟ್ ಜಾಸ್ತಿ ಆಯ್ತಂತಂದ್ರೆ ಜಲ ಎಲ್ಲ ಆರೆ ಆವಿಯಾಗಿ ಹೋಗುತ್ತೆ. ಅದಕ್ಕ ಅದ್ರದ್ ಮಮ್ಮಿ ಯಾವುದು? ಅಗ್ನಿ. ಅಗ್ನಿ ಅಗ್ನಿ ಒಳಗೆ ಹೋಗ್ಬಿಡ್ತದದು. ಅಗ್ನಿ ಒಳಗೆ ಸೇರಿ ಆರಾಮ ಆಕಾಶದಾಗ ತೇಲಾಡ್ತದ. ಅವ್ರ ಅಮ್ಮನ ಜೊತೆಗೆ ಆಕಾಶದಾಗ ಮೋಡಗಳು ಹೆಂಗ ಹಾಗೆ ಅಡ್ಡಾಡ್ತಾವ, ತವ್ರ ಮನೆಗೆ ಹೋದ ಹೆಂಗಸರಿದ್ದಂಗ ಮೋಡಗಳು ಅನಂದಿರ್ತಾವ. ಅಲ್ಲಿ ಏನ್ ಜವಾಬ್ದಾರಿ ಇಲ್ಲ, ಏನು ಸುಮ್ ಆರಾಮ್ ತಿರುಗಾಡ್ತಾವ. ಎಷ್ಟು ಬೇಕಷ್ಟು ಆಕಾಶ, ದೊಡ್ಡ ಆಕಾಶ, ಎಲ್ಲರೇ ಅಡ್ಡಾಡ. ತವ್ರ ಮನೆಗೆ ಹೋಗ್ಬಿಡ್ತದ ಅಗ್ನಿ. ನೀರ್ ಹೋಗಿ ಅಗ್ನಿ ಜೊತೆಗೆ ಸೇರ್ತಂದ್ರ ಅದಕ್ಕೆ ಅಗ್ದಿ ಆರಾಮ್ ಅನಿಸ್ತಿರ್ತದ. ಆವಿಯಾಗಿ ಮ್ಯಾಲ ಹೋಗಿ ಆರಾಮ್ ತೆಲ್ಲ ಆಯ್ತು. ಅಗ್ನಿಯರೇ ಮುಖ್ಯ ಅದೇನು? ಅಗ್ನಿ ಹೋಗಿ ಅದಕ್ಕದ ಗಾಳಿ ಒಳಗೆ ಸೇರ್ಕೊತ. ಗಾಳಿಯರೇ ಸತ್ಯ ಅದೇನು? ಗಾಳಿ ಹೋಗಿ ವಾಯುವಿನೊಳಗೆ ಸೇರ್ಕೊ. ವಾಯುವರೇ ಸಾರಿ, ಗಾಳಿ ಹೋಗಿ ಆಕಾಶದಾಗ ಸೇರ್ಕೊತು. ಮತ್ತ ಆಕಾಶರೇ ಸತ್ಯ ಅದೇನು? ಆಕಾಶ ಹೋಗಿ ಮಾಯ ಒಳಗೆ ಸೇರ್ಕೊತು. ಮಾಯೆ ಸತ್ಯ ಅದೇನು? ಇಲ್ಲ, ಮಾಯನು ಮಿಥ್ಯ ಅದ. ಅಲ್ಲಿ ನಿಂತ ಇಲ್ಲಿ ತನಕ ನಿಮ್ಮದ ಹಗ್ಗ ಲಿಂತ ಮಾಯೆ ತನಕ ನಿಮ್ಮ ಶುಕ್ತಿ ಸಿಂಪಿ ಅದಲ್ಲ, ಆ ಸಿಂಪಿಲಿಂತ ಈ ಮಾಯೆ ತನಕ ಇವೇನದವ? ಇವೆಲ್ಲ ವ್ಯವಹಾರಿಕ ಸತ್ಯಗಳು. ಈ ವ್ಯವಹಾರಿಕ ಸತ್ಯಗಳು ಇವು ಒಂದೇನ ನಾಶ ಆಗವೆ? ಇವು ಕರೆ ಇಲ್ಲ. ಇವಕ್ಕೊಂದು ಮರ್ಯಾದೆ ಕೊಡ್ಬೇಕು. ಎಂತ? ಸೆಕೆಂಡ್ ಕ್ವಾಲಿಟಿ ಮರ್ಯಾದೆ. ಪ್ರಾತಿವಾಸಿಕ ಸತ್ಯಕ್ಕ ಥರ್ಡ್ ಕ್ಲಾಸ್ ಮರ್ಯಾದೆ, ವ್ಯವಹಾರಿಕ ಸತ್ಯಕ್ಕ ಸೆಕೆಂಡ್ ಕ್ಲಾಸ್ ಮರ್ಯಾದಿ. ಈ ಎಲ್ಲ ಮಾಯೆ ಇವೆಲ್ಲವನ್ನ ತನ್ನ ಹೊಟ್ಟೆಗೆ ಇಟ್ಕೊಂಡು ಹೋಗಿ ಎಲ್ಲಿ ಹೋಗಿ ಸೇರ್ಕೊತಾಳಕ್ಕೆ? ಬ್ರಹ್ಮನಲ್ಲಿ. ಎಲ್ಲಿ ಸೇರ್ಕೊತಾಳ ಮಾಯೆ ಹೋಗಿ? ಇವೆಲ್ಲ ಓಸು ಪಂಚಭೂತಗಳು ವಸ್ತು ಪ್ರಪಂಚ ಎಲ್ಲ ತನ್ನ ಹೊಟ್ಟೆಗೆ ಇಟ್ಕೊಂಡು ಎಲ್ಲಿ ಹೋಗಿ ಸೇರ್ಕೊತಾಳಕ್ಕೆ? ಬ್ರಹ್ಮನಲ್ಲಿ ಬ್ರಹ್ಮನೊಳಗೆ ಸೇರ್ಕೊತಾಳಕ್ಕೆ. ಬ್ರಹ್ಮನೊಳಗೆ ಸೇರ್ಕೊತಾಳ. ಬ್ರಹ್ಮ ಹೆಂಗದನ? ಪರಿಪೂರ್ಣ ಅದನ. ಅವ ಹೋಗವಲ್ಲ, ಬರವಲ್ಲ, ಹುಟ್ಟವಲ್ಲ, ಸಾಯವಲ್ಲ, ಅವಿನಾಶಿ ಅದನ. ಆನಂದ ಸ್ವರೂಪ ಅದನ ಅವನು ಬ್ರಹ್ಮ. ಅವನ ನಿರ್ವಿಕಾರಿ ಅದನ ಅವನು ಬ್ರಹ್ಮ. ನಿತ್ಯ ಅದನ, ಪರಿಪೂರ್ಣ ಅದನ, ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಅವನು ಇಲ್ಲದ ಜಾಗನೇ ಇಲ್ಲ ಅಂತ ಬ್ರಹ್ಮನೇನಲ್ಲ, ಆ ಬ್ರಹ್ಮದ ಪಾರಮಾರ್ಥಿಕ ಸತ್ಯ ಅಂತ ಶುದ್ಧ ಬ್ರಹ್ಮನಿ. ವೇಳೆ ಆಯ್ತು ಗುರುಗಳೇ. ಆಯ್ತು. ಪ್ರಾತಿಭಾಸಿಕ ಸತ್ಯ ಅಂದ್ರೆ ಏನ್ ತಿಳ್ಕೊಂಡ್ರಿ? ಕಲ್ಪಿತ. ಕಲ್ಪಿತ ಹಾವು ಬೆಳ್ಳಿ ಸುಖ ದುಃಖಗಳು ಅನುಭವಿಸ್ತಿರಲ್ಲ ಅದು ಪ್ರಾತಿಭಾಸಿಕ ಸತ್ಯ. ನೆಕ್ಸ್ಟ್ ವ್ಯವಹಾರಿಕ ಸತ್ಯ ಅಂತಂದ್ರೆ ವಸ್ತು ಪ್ರಪಂಚ ಮತ್ತು ಪಂಚಭೂತ, ಈ ಪಂಚಭೂತಗಳೆಲ್ಲ ಸೇರಿ ಮಾಯೆ ತನಕ ಇವೆಲ್ಲ ಏನದವ? ವ್ಯವಹಾರಿಕ ಸತ್ಯ. ಈ ಎಲ್ಲ ವಸ್ತು ಪ್ರಪಂಚ ಮತ್ತು ಪಂಚಭೂತ ಮತ್ತು ಮಾಯೆ ಇವೆಲ್ಲ ಸೇರಿ ಆ ಶುದ್ಧ ಬ್ರಹ್ಮನಾಗಿ ಸೇರ್ತಾವಲ್ಲ, ಬಂದದ್ದು ಅಲ್ಲಿದೆ ಬಂದವ, ಇರೋದು ಅದರೊಳಗೆ ಅದವ, ಕಡೆಗೆ ಹೋಗಿ ಸೇರೋದು ಶುದ್ಧ ಬ್ರಹ್ಮನೊಳಗೆ ಸೇರ್ತಾವಲ್ಲ, ಇದು ಏನದ? ಪಾರಮಾರ್ಥಿಕ ಸತ್ಯ ಬ್ರಹ್ಮ. ಶುದ್ಧ ಬ್ರಹ್ಮ ಪಾರಮಾರ್ಥಿಕ ಸತ್ಯ. ಫಸ್ಟ್ ಕ್ವಾಲಿಟಿ ಸತ್ಯ ಶುದ್ಧ ಬ್ರಹ್ಮ ಪಾರಮಾರ್ಥಿಕ ಸತ್ಯ. ಸೆಕೆಂಡ್ ಕ್ವಾಲಿಟಿ ಸತ್ಯ ಜಗತ್ತಿನೊಳಗೆ ಏನು ವಸ್ತು ಪ್ರಪಂಚ ಪಂಚಭೂತಗಳು ಮಾಯೆ ಹಗ್ಗ ಸಿಂಪು ಏನದವ ಇವೆಲ್ಲ ಮಣ್ಣು ಸುಡುಗಾಡೆಲ್ಲ ಇದು ವ್ಯಾವಹಾರಿಕ ಸತ್ಯ. ಈ ವಸ್ತುಗಳೇ ಇಲ್ಲದ್ದೆ ನಿಮ್ಮೊಳಗ ಅವದ್ರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇರ್ಲಾರ್ದ ಏನೇನಾರೆ ಬ್ಯಾರೆ ತಿಳ್ಕೊಂಡಿರ್ತೀರಲ್ಲ, ಆ ತಿಳ್ಕೊಂಡು ಸುಖ ದುಃಖ ಅನುಭವಿಸ್ತಿರಲ್ಲ, ಅದು ಪ್ರಾತಿಭಾಸಿಕ ಸತ್ಯ. ಅಜ್ಞಾನದೊಳಗ ಅತ್ಯಂತ ಅಜ್ಞಾನದೊಳಗಿದ್ದವನಿಗೆ ಪ್ರಾತಿಭಾಸಿಕ ಸತ್ಯನೇ ಕರೆ, ಮಧ್ಯಮ ಅಧಿಕಾರಿಗೆ ವ್ಯಾವಹಾರಿಕ ಸತ್ಯನೇ ಕರೆ. ಸಂಸಾರ ಕರೆಕ್ಟ್ ಇರ್ತದೆ ಅವನಿಗೆ, ಮಧ್ಯಮ ಅಧಿಕಾರಿಗೆ ಹೆಂಡ್ರ ಮಕ್ಕಳು ಸುಳ್ಳು ಅಂತೀರೇನ್ ಅಂತಿರ್ತಾನ ಅವನು. ವ್ಯವಹಾರಿಕ ಸತ್ಯ ಒಳಗದನ. ಇವೆಲ್ಲ ಓಸು ಕಡಿಗೆ ಹೋಗಿ ಎಲ್ಲಿ ಸೇರ್ತಾವ? ಶುದ್ಧ ಬ್ರಹ್ಮನೊಳಗೆ ಏನ್ ಸೇರ್ತಾವಲ್ಲ ಅದು ಪಾರಮಾರ್ಥಿಕ ಸತ್ಯ. ಪಕ್ಕ ಆಯ್ತಾ ಇದು?